ಎಲ್ಲರಿಗೂ ನಮಸ್ಕಾರ ಮಾಸ್ತಿ ಅಧ್ಯಯನ ಪೀಠ ಮಾಸ್ತಿ ವೆಂಕಟೇಶಯ್ಯಂಗಾರ್ ಜೀವನ ಕಾರ್ಯಾಲಯ ಟ್ರಸ್ಟ್ ಮತ್ತು ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೀತಾ ಇದೆ ಇವತ್ತಿನ ಉಪನ್ಯಾಸ ನಡೆಸ್ಕೊಡ್ತಾ ಇರೋರು ಸುಪರಿಚಿತರಾದ ನಾ ಡಿಸೋಜ ಅವರು ಸಾಗರ ನಿವಾಸಿಗಳು ಪ್ರಖ್ಯಾತ ಕಾದಂಬರಿಕಾರರು ಸುಮಾರು ನಲವತ್ತರಷ್ಟು ಶ್ರೇಷ್ಠ ಕಾದಂಬರಿಗಳನ್ನು ಬರೆದಿದ್ದಾರೆ ಸಣ್ಣ ಕಥೆಗಳನ್ನು ಬರೆದಿದ್ದಾರೆ ನಾಟಕಗಳನ್ನು ಬರೆದಿದ್ದಾರೆ ವಿಪುಲವಾಗಿ ಮಕ್ಕಳ ಸಾಹಿತ್ಯ ಬರೆದಿದ್ದಾರೆ ಅವರಿಗೆ ಇತ್ತೀಚೆಗೆ ನಡೆದ ಕನ್ನಡ ಸಾಹಿತ್ಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಅವರು ಅಲಂಕೃತರಾಗಿದ್ದಿದ್ದು ತಮಗೆಲ್ಲ ಗೊತ್ತಿದೆ ಈ ಕಾರ್ಯಕ್ರಮ ನಿಶ್ಚಯ ಆದಾಗ ಅದರ ಸೂಚನೆ ಇರಲಿಲ್ಲ ನಮಗೆಲ್ಲ ಬಹಳ ಸಂತೋಷ ತಂದಿದೆ ಆ ಸನ್ನಿವೇಶ ಮತ್ತು ಸಜ್ಜನರು ಅವರಿಗೆ ಅನೇಕ ಮನ್ನಣೆಗಳು ಬಂದಿದೆ ರಾಜ್ಯೋತ್ಸವ ಪ್ರಶಸ್ತಿಯೂ ಸೇರಿದಂತೆ ಅನೇಕ ಮನ್ನಣೆಗಳು ಬಂದಿವೆ ಅವರಿಗೆ ವಿಶೇಷವಾಗಿ ಅವರ ಕಾದಂಬರಿಗಳಲ್ಲಿ ಅದು ಗಂಭೀರ ಸುರು ಕ ರಂಜನೆ ರಂಜನೆ ಅಂತೂ ಇದ್ದೇ ಇರುತ್ತೆ ರೋಚಕತೆ ವಾಚನೀಯತೆ ಅದೆಲ್ಲ ಇರುತ್ತೆ ಅದರ ಜೊತೆಗೆ ವಿಚಾರ ಪ್ರಚೋದನೆ ಕೂಡ ಸಾಕಷ್ಟು ಇರುತ್ತೆ ವಿಶೇಷವಾಗಿ ಅದನ್ನು ನಾವು ಆಧುನಿಕತೆ ಅಂತನ್ನಿ ಔದ್ಯಮೀಕರಣ ಅಂತನ್ನಿ ಏನೇನು ಸವಾಲುಗಳು ಈಚಿನ ಬದುಕಿನ ಮೇಲೆ ಆಗಿದೆ ಅವುಗಳನ್ನು ವಸ್ತುವನ್ನಾಗಿ ಮಾಡಿಕೊಂಡು ಇವರ ಅನೇಕ ಕಾದಂಬರಿಗಳು ರಚಿತ ಆಗಿವೆ ವಿಶೇಷವಾಗಿ ಪರಿಸರದ ಹಿನ್ನೆಲೆಯಲ್ಲಿಯೇ ಇವರ ಅನೇಕ ಪ್ರಮುಖ ಕಾದಂಬರಿಗಳು ಬಂದಿವೆ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಗೆ ಸ್ಪಂದಿಸಬಹುದು ಅನ್ನೋ ಅದರಲ್ಲಿ ಗೊತ್ತಾಗುತ್ತೆ ಈ ಪರಿಸರ ಅನ್ನೋದು ಅದು ಏನೋ ಇತ್ತೀಚೆಗೆ ಒಂದು ಎಕ್ಸೋಟಿಕ್ ವಿಷಯ ಅಂತ ಅನಿಸಿದೆ ಆದರೆ ವಾಸ್ತವವಾಗಿ ನಾವು ಇವತ್ತು ನಮ್ಮ ನಾಗರಿಕ ಜೀವನದ ಯಾವ ಸಮಸ್ಯೆ ಒಳಹೊಕ್ಕು ನೋಡಿದರೂ ಅದು ಮೂಲತಃ ಪರಿಸರ ಸಂಬಂಧಿತ ಸಮಸ್ಯೆ ಆಗಿರುತ್ತೆ ಇದನ್ನು ನಾವು ಗಮನಿಸಬೇಕು ಈ ಸಮಸ್ಯೆಯ ಕೆಲವು ಮುಖಗಳು ಸವಾಲುಗಳು ಸಂಭವನೀಯ ಪರಿಹಾರಗಳು ಮತ್ತು ಜೀವನ ದೃಷ್ಟಿಗೆ ಸಂಬಂಧಪಟ್ಟ ಸಂಗತಿಗಳು ಮತ್ತು ನಾಗರಿಕತೆಗೆ ಪರಿಸರಕ್ಕೆ ಇರುವ ಸಂಬಂಧಗಳು ಈ ಹಲವು ಅಂಶಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಇವತ್ತಿನ ಈ ವಿಷಯನ ಅವರು ಆರಿಸ್ಕೊಂಡಿದ್ದಾರೆ ಆಧರಣೀಯರಾದ ನಾ ಡಿಸೋಜಾ ಅವರು ಇವತ್ತಿನ ಉಪನ್ಯಾಸ ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ ಬಂಧುಗಳೇ ಪ್ರಥಮವಾಗಿ ನಿಮಗೆಲ್ಲ ನಮಸ್ಕಾರವನ್ನು ಹೇಳ್ತಾ ಇದ್ದೇನೆ ಡಿ ವಿ ಜಿಯವರು ಸ್ಥಾಪಿಸಿದ ಗೋಕಲೆ ಸಂಸ್ಥೆಯ ಆಶ್ರಯದಲ್ಲಿ ಮಾಸ್ತಿ ಅಧ್ಯಯನ ಪೀಠ ಮತ್ತು ಮಾಸ್ತಿ ಟ್ರಸ್ಟ್ನ ಆಶ್ರಯದಲ್ಲಿ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಡೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಈಗ ಆರು ತಿಂಗಳ ಹಿಂದೆ ಮಾಸ್ತಿ ಟ್ರಸ್ಟ್ನ ಸ್ನೇಹಿತರು ದೂರವಾಣಿಯ ಮೂಲಕ ನನ್ನನ್ನು ಸಂಪರ್ಕಿಸಿ ಈ ಟ್ರಸ್ಟ್ನ ಆಶ್ರಯದಲ್ಲಿ ನೀವು ಒಂದು ಉಪನ್ಯಾಸವನ್ನು ನೀಡಬೇಕು ಅಂತ ಕೇಳಿಕೊಂಡಾಗ ನಾನು ಬಹಳ ಸಂತೋಷದಿಂದ ಒಪ್ಪಿಕೊಂಡೆ ಹೋದ ಸಾರಿಯ ಮಾಸ್ತಿ ಪ್ರಶಸ್ತಿ ಕೆಲವು ಸ್ನೇಹಿತರ ಜೊತೆಯಲ್ಲಿ ನನಗೆ ಲಭ್ಯವಾಗಿದ್ದು ಮಾಸ್ತಿಯವರ ಬಗ್ಗೆ ಅಪೂರ್ವವಾದ ಗೌರವವನ್ನು ನಾನು ಇಟ್ಟುಕೊಂಡಿದ್ದು ಒಂದೆರಡು ಸಾರಿ ಅವರನ್ನು ಭೇಟಿ ಮಾಡಿದ್ದು ಈ ಎಲ್ಲ ಕಾರಣಗಳಿಂದಾಗಿ ನಾನು ಇವತ್ತಿನ ಈ ಉಪನ್ಯಾಸಕ್ಕೆ ಒಪ್ಪಿಕೊಂಡು ಇಲ್ಲಿಗೆ ಬಂದಿದ್ದೇನೆ ಹಾಗೆ ಉಪನ್ಯಾಸದ ವಿಷಯ ಏನು ಅನ್ನುವಂಥ ಪ್ರಶ್ನೆ ಬಂದಾಗ ನನಗೆ ಬಹಳ ಪ್ರಿಯವಾದ ಈಗಾಗಲೇ ಮಾನ್ಯ ಶ್ರೀ ರಾಮಸ್ವಾಮಿಯವರು ಹೇಳಿದ ಹಾಗೆ ನನಗೆ ಬಹಳ ಮೆಚ್ಚುಗೆಯಾದಂತಹ ಪರಿಸರವನ್ನು ಕುರಿತೇ ನಾನು ಮಾತಾಡ್ತೀನಿ ಅನ್ನುವಂಥ ಮಾತನ್ನು ನಾನು ಹೇಳಿದೆ ಆದರೆ ಸ್ವಲ್ಪ ಸಮಯಾನಂತರ ಸ್ವಲ್ಪ ಯೋಚನೆ ಮಾಡಿದಾಗ ಪರಿಸರ ಅನ್ನುವಂಥ ಶಬ್ದ ಒಂಟಿಯಾಯಿತು ಅದರ ಜೊತೆಯಲ್ಲಿ ಇನ್ನೂ ಒಂದೆರಡು ಶಬ್ದಗಳನ್ನು ಸೇರಿಸಿದರೆ ಇವತ್ತಿನ ದಿನಕ್ಕೆ ಅಪ್ಯಾಯಮಾನವಾದೀತು ಅಂತ ನನಗನಿಸಿ ಪರಿಸರ ಒಂದು ಸವಾಲು ಅನ್ನೋ ವಿಷಯವಾಗಿ ಮಾತಾಡಲಿಕ್ಕೆ ನಾನು ಒಪ್ಪಿಕೊಂಡೆ ಇವತ್ತು ನಾನು ನಿಮ್ಮ ಮುಂದೆ ಪರಿಸರ ಒಂದು ಸವಾಲು ಅನ್ನೋ ವಿಷಯವಾಗಿಯೇ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪರಿಸರ ಒಂದು ಸವಾಲು ಅಂತ ಹೇಳಿದಾಗ ವಿಷಯ ಸ್ವಲ್ಪ ಗಡಿಸಿದೆಯೇನೋ ಅಂತ ನನಗೆ ಅನ್ನಿಸ್ತು ಹೇಳಬೇಕಾದ ಹೇಳಬಹುದಾದ ಎಲ್ಲ ವಿಷಯಗಳನ್ನು ಇಲ್ಲಿ ಹೇಳಲಿಕ್ಕೆ ಆಗಲಿಕ್ಕಿಲ್ಲ ಅನ್ನುವಂಥ ಅನುಮಾನ ಕೂಡ ನನ್ನನ್ನು ಕಾಡ್ತು ಪರಿಸರ ಒಂದು ಸವಾಲು ಅಂತಂದರೆ ಪರಿಸರವೇ ಒಂದು ಸವಾಲೇ ಅಥವಾ ಸವಾಲನ್ನು ಉಂಟು ಮಾಡುವಂತಹ ಹಲವಾರು ವಿಷಯಗಳು ಈ ಪರಿಸರದಲ್ಲಿ ಇದೆಯೇ ಪರಿಸರವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ದುದರಿಂದ ಪರಿಸರ ನಮ್ಮೆದುರು ಒಂದು ಸವಾಲಾಗಿ ನಿಂತಿದೆಯೇ ಈ ರೀತಿಯ ಹಲವು ಅನುಮಾನಗಳು ನನ್ನನ್ನು ಕಾಡಿದ್ದುಂಟು ಈ ಎಲ್ಲ ಅನುಮಾನಗಳನ್ನು ಈ ವಿಷಯದ ಹಲವಾರು ಮಗ್ಗಲುಗಳನ್ನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಮತ್ತು ನಿಮ್ಮಲ್ಲಿರುವಂಥ ಅನುಮಾನಗಳನ್ನು ಎಲ್ಲವನ್ನೂ ಕೂಡ ಸ್ವಲ್ಪ ಕಡಿಮೆ ಅವಧಿಯಲ್ಲಿ ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸವಾಲು ಅಂತಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಬಹುಶಃ ಇಂಗ್ಲೀಷ್ ಶಬ್ದ ತಟ್ಟನ್ನು ನಮಗೆ ಅರ್ಥವಾಗುತ್ತೆ ಸವಾಲು ಅಂತಂದರೆ ಒಂದು ಚಾಲೆಂಜ್ ನಮ್ಮ ಬದುಕಿನ ಎಲ್ಲ ಅಸ್ತಿತ್ವವನ್ನು ಹಿಡಿದು ಅಲುಗಾಡಿಸಿ ನಮ್ಮ ಬದುಕನ್ನು ತೀವ್ರತರವಾಗಿ ಕಾಡಿ ನಮ್ಮ ಬದುಕನ್ನು ಹಲವಾರು ರೀತಿಯಲ್ಲಿ ಗೊಂದಲಕ್ಕೋ ಇಲ್ಲ ಆತಂಕಕ್ಕೂ ಒಳಪಡಿಸಿ ನಮ್ಮನ್ನು ಕಾಡುವಂತಹ ಒಂದು ವಸ್ತುವನ್ನು ನಾವು ಸವಾಲು ಅಂತ ಸ್ವೀಕರಿಸಬಹುದು ಅಂತ ನನಗೆ ಅನಿಸುತ್ತೆ ಹಾಗೆಯೇ ಮತ್ತೊಂದು ಅರ್ಥದಲ್ಲಿ ಈ ಸವಾಲು ಅನ್ನುವ ಶಬ್ದವನ್ನು ಬಿಕ್ಕಟ್ಟು ಅಂತ ಕೂಡ ನಾವು ಕರಿಬಹುದು ಅಂತ ನಾನು ಅಂದ್ಕೊಂಡಿದ್ದೇನೆ ಹೀಗೆ ಈ ಸವಾಲು ಅಥವಾ ಬಿಕ್ಕಟ್ಟು ಹೇಗೆ ಕಾಣಿಸಿಕೊಳ್ಳುತ್ತೆ ಅನ್ನೋದು ಇದರ ಮೂಲಕ ನಾವು ಹೇಗೆ ತಪ್ಪಿಸಿಕೊಳ್ಳಬಹುದು ಅನ್ನೋದು ಈ ಸವಾಲು ಅಥವಾ ಬಿಕ್ಕಟ್ಟು ಯಾವೆಲ್ಲ ರೀತಿಯಲ್ಲಿ ನಮ್ಮ ಬದುಕನ್ನು ಕಾಡುತ್ತೆ ಅನ್ನೋದರ ಬಗ್ಗೆಯೂ ನಾನಿಲ್ಲಿ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಹಾಗೆ ನೋಡಲಿಕ್ಕೆ ಹೋದರೆ ಮನುಷ್ಯ ತನ್ನ ಬದುಕಿನಲ್ಲಿ ಒಂದಲ್ಲ ಒಂದು ಸವಾಲನ್ನು ಎದುರಿಸಿಕೊಂಡೇ ಇರ್ತಾನೆ ಈಗಾಗಲೇ ರಾಮಸ್ವಾಮಿಯವ್ರು ಹೇಳಿದ ಹಾಗೆ ಈ ಎಲ್ಲ ಸವಾಲುಗಳು ಕೂಡ ಪರಿಸರಕ್ಕೆ ಸಂಬಂಧಪಟ್ಟವೇ ಆಗಿರ್ತವೆ ಅನ್ನೋದನ್ನು ಕೂಡ ದಯವಿಟ್ಟು ನಾವು ಗಮನಿಸಬೇಕು ಮನುಷ್ಯ ನಮಗೆಲ್ಲ ಗೊತ್ತಿರುವ ಹಾಗೆ ಪ್ರಕೃತಿಯ ಕೂಸು ಪರಿಸರವನ್ನು ತೊರೆದು ಆತ ಖಂಡಿತ ಬದುಕಲಾರ ಅವನು ವೈಜ್ಞಾನಿಕವಾಗಿ ಎಷ್ಟೇ ಮುಂದಿರಲಿ ಮುಂದಿರಲಿ ವೈಜ್ಞಾನಿಕ ಶೋಧನೆಗಳ ಮೂಲಕ ಪ್ರಪಂಚದ ಎಲ್ಲ ಗುಟ್ಟುಗಳನ್ನು ಆತ ತಿಳಿದುಕೊಂಡಿರಲಿ ಎಲ್ಲೋ ಒಂದು ಕಡೆ ಆತ ಪರಿಸರಕ್ಕೆ ತನ್ನ ನಂಬಿಕೆಗೆ ಒಳಪಟ್ಟವನೇ ಆಗಿರ್ತಾರೆ ಅನ್ನೋದು ಕೂಡ ಭಾಳ ಮುಖ್ಯವಾದ ಒಂದು ಅಂಶ ಅಂತ ನಾನು ಅಂದ್ಕೊಂಡಿದ್ದೇನೆ ಭೂಕಕ್ಷೆಯಲ್ಲಿ ಉಪಗ್ರಹವನ್ನು ತೇಲಿಬಿಡುವ ಸಂದರ್ಭದಲ್ಲಿ ನಮ್ಮ ವಿಜ್ಞಾನಿಗಳು ತಿರುಪತಿಗೆ ಹೋಗಿ ತಿಮ್ಮಪ್ಪನಿಗೆ ಕೈ ಮುಗಿದು ಬರೋದನ್ನು ನಾವು ನೋಡಿದ್ದೇವೆ ಮನುಷ್ಯ ಎಷ್ಟೊಂದು ತನ್ನ ನಂಬಿಕೆ ತನ್ನ ಆಚರಣೆಗಳಿಗೆ ಒಳಗಾಗಿರ್ತಾನೆ ಅನ್ನೋದಕ್ಕೆ ಈ ಉದಾಹರಣೆಯನ್ನು ನಾನು ಕೊಡ್ತಾ ಇದ್ದೇನೆ ಇದರ ಜೊತೆಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಭೂಕಂಪ ಪ್ರವಾಹ ಸುನಾಮಿ ಈ ಮೊದಲಾದ ಅವಘಡಗಳು ನಮ್ಮ ಬದು ಬದುಕಿನಲ್ಲಿ ನಡೆದುಕೊಂಡೇ ಇರ್ತವೆ ಹೀಗಿದ್ದರೂ ಕೂಡ ಈ ಎಲ್ಲ ಅಪಾಯಗಳನ್ನು ಅವಘಡಗಳನ್ನು ಸಹಿಸಿಕೊಂಡು ಮನುಷ್ಯ ಇವುಗಳ ಜೊತೆಯಲ್ಲಿ ಒಂದು ಸಂಧಾನವನ್ನು ಮಾಡಿಕೊಂಡು ತನ್ನ ಬದುಕನ್ನು ನಡೆಸುವಂತಹ ಕ್ರಿಯೆಯಲ್ಲಿ ಸದಾ ನಿರತನಾಗಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ ಈ ಮನುಷ್ಯನ ಬದುಕು ಎಷ್ಟೊಂದು ಅರ್ಥಪೂರ್ಣ ಅಂತ ಅನಿಸಿದರೆ ಒಂದು ಕಡೆಯಲ್ಲಿ ಇಡೀ ಮಾನವ ಜನಾಂಗವನ್ನೇ ನಾಶ ಮಾಡುವ ರೀತಿಯಲ್ಲಿ ಪರಿಸರ ವರ್ತಿಸಿದರೆ ಮತ್ತೊಂದು ಕಡೆ ಮನುಷ್ಯನಾದವನು ತನ್ನ ಬದುಕನ್ನು ರೂಪಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿ ತಲ್ಲೀನಾಗಿರುತ್ತಾನೆ ಭಾಳ ಹಳೆಯ ಒಂದು ಕತೆ ಇದೆ ಒಂದು ಭೂಕಂಪ ನಡೆಯುತ್ತೆ ಭೂಕಂಪ ನಡೆದು ಇಡೀ ನಗರ ಸಂಪೂರ್ಣವಾಗಿ ಧ್ವಂಸವಾಗುತ್ತೆ ಒಬ್ಬ ವಿಜ್ಞಾನಿ ಭೂಕಂಪ ಮಾಡಿದಂಥ ಎಲ್ಲ ಅನಾಹುತಗಳನ್ನು ನೋಡ್ತಾ ಪರಿಶೀಲಿಸ್ತಾ ಅವುಗಳ ಬಗ್ಗೆ ತನ್ನ ವ್ಯಥೆಯನ್ನು ವ್ಯಕ್ತಪಡಿಸ್ತಾ ಬರ್ತಾ ಇರಬೇಕಾದ್ರೆ ಒಂದು ತೊಟ್ಟಿಲು ಮುರಿದು ಬಿದ್ದ ಮನೆಯ ಒಳಗಡೆ ಇರೋ ಒಂದು ತೊಟ್ಟಿಲು ಸುಮ್ಮನೆ ತೂಗಾಡ್ತಾ ಇರುತ್ತೆ ವಿಜ್ಞಾನಿ ಹೋಗಿ ಬಗ್ಗಿ ನೋಡ್ತಾನೆ ಒಂದು ಎಳೆ ಮಗು ಆ ತೊಟ್ಟಿಲಲ್ಲಿ ನಗ್ತಾ ಇರುತ್ತೆ ವಿಜ್ಞಾನಿಗೆ ಆಶ್ಚರ್ಯವಾಗುತ್ತೆ ಇಡೀ ನಗರ ಭೂಕಂಪದಿಂದ ಧ್ವಂಸವಾಗಿದೆ ಈ ಮಗು ಇದೆ ಅದೇ ವಿಜ್ಞಾನಿ ಸ್ವಲ್ಪ ಮುಂದಕ್ಕೆ ಬರ್ತಾನೆ ಒಂದು ಮುದುಕಿ ಏನನ್ನೋ ಹುಡುಕ್ತಿರ್ತಾಳೆ ಈ ವಿಜ್ಞಾನಿ ಆ ಮುಗ್ ಮುಳುಕಿ ಹತ್ರ ಹೋಗಿ ಕೇಳ್ತಾನೆ ಏನು ಹುಡುಕ್ತಾ ಇದೆಯಾ ಅಜ್ಜಿ ಅಯ್ಯೋ ನನ್ನ ಖುರಾನ್ ಪುಸ್ತಕ ಇಲ್ಲೇ ಎಲ್ಲೋ ಇಟ್ಟಿದ್ದೆ ಮಗು ಕಳೆದು ಹೋಗ್ಬಿಟ್ಟಿದೆ ಅಂತ ನಾನು ಹುಡುಕ್ತಾ ಇದ್ದೀನಿ ಹೀಗೆ ಮನುಷ್ಯ ಯಾವುದೇ ಪರಿಸ್ಥಿತಿಯಲ್ಲಿ ಯಾವುದೇ ಅವಘಡ ಸಂಭವಿಸಿದ್ರು ಕೂಡ ತನ್ನತನವನ್ನು ಯಾವತ್ತೂ ಮರೆಯೋದಿಲ್ಲ ಅನ್ನೋದಕ್ಕೆ ನಾನು ಈ ಎರಡು ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಹೀಗೆ ಮನುಷ್ಯನಿಗೆ ಬೇಕಾದಂಥ ಆಹಾರ ಗಾಳಿ ಬೆಳಕು ನೀರು ಇತ್ಯಾದಿಗಳನ್ನು ನೀಡುವ ಪರಿಸರ ಮನುಷ್ಯನನ್ನು ಒಂದು ಮಗುವಿನಂತೆ ಸಲಹುವಂಥ ಪರಿಸರ ಎಲ್ಲೋ ಒಂದು ಕಡೆ ಮನುಷ್ಯನನ್ನು ಆಟ ಆಡಿಸುತ್ತೆ ಈ ಆಟ ಆಡಿಸುವ ಸಂದರ್ಭದಲ್ಲೂ ಕೂಡ ಮನುಷ್ಯ ತನ್ನ ಗುಣವನ್ನು ಸ್ವಭಾವವನ್ನು ಬಿಟ್ಟುಕೊಡೋದಿಲ್ಲ ಅನ್ನೋದೇ ಬಹುಶಃ ಬದುಕಿನ ದೊಡ್ಡ ರಹಸ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ ಕೆಲವು ದಶಕಗಳ ಹಿಂದೆ ಬಹುಶಃ ನಿಮಗೆಲ್ಲ ಗೊತ್ತೇ ಇದೆ ನಾವು ಒಂದೆರಡು ಶಬ್ದಗಳನ್ನು ಹೆಚ್ಚು ಕೇಳಿರೋದಿಲ್ಲ ಹೆಚ್ಚು ಮಾತಾಡ್ತಿರ್ಲಿಲ್ಲ ಇರೋದಿಲ್ಲ ಆ ಶಬ್ದಗಳನ್ನು ಉಚ್ಚಾರ ಕೂಡ ನಾವು ಮಾಡ್ತಿರಲಿಲ್ಲ ಆ ಎರಡು ಶಬ್ದಗಳು ಇವತ್ತು ನಾವು ತುಂಬ ಬಳಸ್ತಾ ಇದ್ದೇವೆ ಒಂದು ಎನ್ವಿರಾನ್ಮೆಂಟ್ ಅನ್ನುವಂಥ ಶಬ್ದ ಮತ್ತೊಂದು ಇಕಾಲಜಿ ಅನ್ನುವಂಥ ಶಬ್ದ ಯಾವುದನ್ನು ನಾವು ಎನ್ವಿರಾನ್ಮೆಂಟ್ ಅಂತ ಕರಿತೀವಿ ಅಂತಂದರೆ ನಮ್ಮ ಸುತ್ತ ಇರುವಂತಹ ಈ ಪರಿಸರವನ್ನು ನಾವು ಎನ್ವಿರಾನ್ಮೆಂಟ್ ಅಂತ ಕರಿತೀವಿ ಪರಿಸರ ಅಂತ ಗೌರವಿಸ್ತೀವಿ ಹೀಗೆ ಗೌರವಿಸೋದ್ರ ಮೂಲಕ ಈ ಪರಿಸರಕ್ಕೆ ನಮ್ಮ ಕೃತಜ್ಞತೆಯನ್ನು ನಾವು ಅರ್ಪಿಸ್ತಾ ಇದ್ದೇವೆ ಹಾಗೆಯೇ ಎನ್ವಿರಾನ್ಮೆಂಟ್ ಅನ್ನುವಂಥದ್ದು ಎರಡು ಅಂಶಗಳಿಂದ ಕೂಡಿರೋದು ಅನ್ನೋದನ್ನು ದಯವಿಟ್ಟು ನಾವು ಗಮನಿಸಬೇಕು ಒಂದು ಭೌತಿಕ ಅಂಶ ಇನ್ನೊಂದು ಜೈವಿಕ ಅಂಶ ಇವು ಒಂದನ್ನೊಂದು ಅವಲಂಬಿಸಿಕೊಂಡು ಇಲ್ಲಿರುವ ಜೀವಿಗಳ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತಾ ಇಲ್ಲಿರುವ ಜೀವಿಗಳನ್ನು ಬದುಕಲಿಕ್ಕೆ ಬಿಡುವಂತಹ ಎರಡು ಅಂಶಗಳಿವು ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಭೌತಿಕ ಪರಿಸರ ಅಂತ ನಾವು ಗಾಳಿಯನ್ನು ನೆಲವನ್ನು ನೀರನ್ನು ಕರಿತೇವೆ ಹಾಗೆಯೇ ದೈವಿಕ ಪರಿಸರ ಅಂಥೇಳಿ ಮರ ಗಿಡ ನದಿ ಸಸ್ಯ ಪ್ರಾಣಿ ಪಕ್ಷಿ ಇತ್ಯಾದಿಗಳನ್ನು ನಾವು ಗುರುತಿಸ್ತೇವೆ ಇವೆರಡನ್ನೂ ಕೂಡ ನಮ್ಮ ಬದುಕಿಗೆ ಆಧಾರವಾಗಿ ಇಟ್ಟುಕೊಂಡಂಥ ನಾವು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ನೈತಿಕವಾಗಿ ಆರ್ಥಿಕವಾಗಿ ಮಾತ್ರವಲ್ಲ ನಮ್ಮ ಇಡೀ ಬದುಕಿನ ಎರಡು ಅಂಶಗಳು ಅನ್ನುವಂಥ ಹಾಗೆ ಇದನ್ನು ಒಪ್ಪಿಕೊಂಡು ನಾವು ಬದುಕನ್ನು ನಡೆಸ್ತಾ ಹೋಗ್ತೇವೆ ಈ ಪರಿಸರ ನಾನು ಮೇಲೆ ಹೇಳಿದ ಹಾಗೆ ಭೌತಿಕ ಮತ್ತು ಜೈವಿಕ ಅಂಶಗಳನ್ನು ಹೊಂದಿರುವ ಹಾಗೆಯೇ ಮತ್ತೆ ಇವುಗಳನ್ನು ನಾವು ಎರಡು ಭಾಗವಾಗಿ ವಿಂಗಡಿಸಿದ್ದೇವೆ ಈ ಎರಡು ಭಾಗ ಅಂದರೆ ಒಂದು ನೈಸರ್ಗಿಕ ಪರಿಸರ ಮತ್ತೊಂದು ಮಾನವ ನಿರ್ಮಿತ ಪರಿಸರ ಪರಿಸರ ಅಂದ ಕೂಡಲೇ ಯಾವುದೋ ಒಂಥದ ಉದ್ದೇಶಿಸಿ ನಾವು ಮಾತಾಡೋದಿಲ್ಲ ಈ ಪರಿಸರದಲ್ಲಿ ಎರಡು ವಿಭಾಗಗಳನ್ನು ಮಾಡಿಯೇ ನಾವು ಮಾತಾಡ್ತೇವೆ ಉದ್ದೇಶಪೂರ್ವಕವಾಗಿ ಅಲ್ಲದೆ ಇದ್ರೂ ಕೂಡ ನಾವು ಮಾತನಾಡುವ ಸಂದರ್ಭದಲ್ಲಿ ಈ ನೈಸರ್ಗಿಕ ಪರಿಸರ ಮತ್ತು ಮಾನವ ನಿರ್ಮಿತ ಪರಿಸರ ಅನ್ನುವ ಹಾಗೆ ಇದನ್ನು ವಿಂಗಡಿಸಿ ನಾವು ಮಾತಾಡೋದನ್ನು ದಯವಿಟ್ಟು ಗಮನಿಸಬಹುದು ನೈಸರ್ಗಿಕ ಪರಿಸರ ಅಂತಂದರೆ ನದಿ ಬೆಟ್ಟ ಮರುಭೂಮಿ ಇತ್ಯಾದಿಗಳನ್ನು ನಾವು ನೈಸರ್ಗಿಕ ಪರಿಸರ ಅಂತ ಕರೆದ್ರೆ ಮಾನವ ನಿರ್ಮಿತ ಪರಿಸರ ಅಂದರೆ ಮಾನವ ತನ್ನ ಅನುಕೂಲಕ್ಕಾಗಿ ಏನು ನಿರ್ಮಿಸಿಕೊಂಡಿರ್ತಾನೆ ಅದು ಕೃಷಿ ಭೂಮಿ ಇರ್ಬೋದು ಕಾರ್ಖಾನೆಗಳಿರ್ಬೋದು ಮನೆ ಇರ್ಬೋದು ಇವೆಲ್ಲವೂ ಕೂಡ ಮಾನವ ಸಂತ ಸಣ್ಣ ಸಂತೋಷಕ್ಕೋಸ್ಕರ ಏನೆಲ್ಲ ನಿರ್ಮಾಣ ಮಾಡಿಕೊಂಡಿರ್ತಾನೆ ಅದನ್ನು ನಾನು ಅದನ್ನು ನಾವು ಮಾನವ ನಿರ್ಮಿತ ಪರಿಸರ ಅಂತ ಗುರುತಿಸ್ತಾ ಬಂದಿದ್ದೇವೆ ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಅಂತಂದರೆ ಪ್ರಕೃತಿ ನಿರ್ಮಿತ ಪರಿಸರ ಅಂತ ನಾವು ಯಾವುದನ್ನು ಕರಿತೇವೆ ಅದು ಭಾಳ ಅಗಾಧವಾದದ್ದು ಮತ್ತು ಭಾಳ ವಿಸ್ತಾರವಾದದ್ದು ಅದಕ್ಕೆ ಒಂದು ಮಿತಿ ಇಲ್ಲ ಬಹಳ ವಿಸ್ತಾರವಾದ ರೀತಿಯಲ್ಲಿ ಬಹಳ ಅಗಾಧವಾದ ರೀತಿಯಲ್ಲಿ ನಮ್ಮನ್ನೆಲ್ಲ ಆವರಿಸಿಕೊಂಡಿರೋದು ಈ ಮಾನವ ಪ್ರಕೃತಿ ನಿರ್ಮಿತ ಪರಿಸರ ಆದರೆ ಮಾನವ ನಿರ್ಮಿತ ಪರಿಸರ ಅಂತ ನಾವು ಯಾವುದನ್ನು ಕರಿತೇವೆ ಅದು ಎಲ್ಲೋ ಒಂದು ಕಡೆ ಒಂದು ಸಣ್ಣ ಪ್ರಮಾಣದಲ್ಲಿ ನಮ್ಮ ಬದುಕಿಗೆ ಮಾತ್ರ ಸಂಬಂಧಪಟ್ಟಾಗಿ ನಮ್ಮ ಚಟುವಟಿಕೆಗಳಿಗೆ ಮಾತ್ರ ಸಂಬಂಧಪಟ್ಟಾಗೆ ಅದು ಇರುತ್ತೆ ಹೀಗಾಗಿ ಒಂದು ಸತ್ಯವನ್ನು ನಾವು ಒಪ್ಕೊಂಡಿದ್ದೇವೆ ಪ್ರಕೃತಿ ನಿರ್ಮಿತ ಪರಿಸರ ಬಹಳ ಅಗಾಧವಾದದ್ದು ಅದು ನಮ್ಮನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ವ್ಯಾಪಿಸಿಕೊಂಡಿದೆ ಅನ್ನೋದನ್ನು ನಾವು ಒಪ್ಕೊಂಡಿದ್ದೇವೆ ಈ ಎನ್ವಿರಾನ್ಮೆಂಟ್ ಅನ್ನುವ ಶಬ್ದದ ಜೊತೆಯಲ್ಲಿಯೇ ಮತ್ತೊಂದು ಶಬ್ದವನ್ನು ಕೂಡ ನಾನು ಹೇಳಿದೆ ಆ ಶಬ್ದ ಆ ಶಬ್ದದ ಮೂಲಕ ನಮ್ಮ ಸುತ್ತ ಇರುವಂತಹ ಜೀವ ಜಂತುಗಳ ಬದುಕನ್ನು ಪರಿಶೀಲಿಸುವ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಈ ಪರಿಸರವನ್ನು ಮೂಲವಾಗಿ ಇರಿಸಿಕೊಂಡು ಇಲ್ಲಿ ಬದುಕಿರುವಂತಹ ಕೆಲ ಜೀವ ಜಾತಿಗಳ ಅಧ್ಯಯನವನ್ನು ಕುರಿತು ಬೇರೆ ಒಂದು ಶಾಸ್ತ್ರ ನಮ್ಮಲ್ಲಿದ್ದು ಅದನ್ನು ಎಕಲಾಜಿಕಲ್ ಅಸೋಸಿಯೇಷನ್ ಅಂತ ನಾವು ಕರಿತಾ ಬಂದಿದ್ದೇವೆ ಬಹುಶಃ ಕನ್ನಡದಲ್ಲಿ ಆ ಶಬ್ದವನ್ನು ಅನುವಾದ ಮಾಡಿದರೆ ಜೀವಿ ಪರಿಸ್ಥಿತಿ ಸಾಹಚರ್ಯ ಜೀವಿ ಪರಿಸ್ಥಿತಿ ಸಾಹಚರ್ಯ ಅನ್ನೋದು ಎಕಲಾಜಿಕಲ್ ಅಸೋಸಿಯೇಷನ್ ಅನ್ನುವ ಇಂಗ್ಲೀಷ್ ಶಬ್ದದ ಒಂದು ಅರ್ಥ ಇನ್ನೂ ಸರಳವಾಗಿ ಹೇಳಬೇಕು ಅಂತಂದರೆ ಪರಿಸರ ಕೂಟ ಅಂತ ನಾವು ಯಾವುದನ್ನು ಕರಿತ್ ಕರಿತೀವಿ ಅದು ಇಲ್ಲಿಯ ಜೀವಿಗಳ ಬದುಕನ್ನು ನಮಗೆ ಪರಿಚಯ ಮಾಡಿಕೊಡುವಂಥ ಒಂದು ಶಾಸ್ತ್ರ ಈ ಇವೆರಡೂ ಕೂಡ ಒಟ್ಟಿಗೇ ಅಧ್ಯಯನ ಮಾಡೋದು ಇವೆರಡನ್ನು ಒಟ್ಟಿಗೇನೆ ಅರ್ಥ ಮಾಡಿಕೊಳ್ಳೋದು ಇವೆರಡರ ಸಂಬಂಧವನ್ನು ತಿಳ್ಕೊಳ್ಳೋದು ಬಹುಶಃ ಪರಿಸರದ ಬಗ್ಗೆ ಆಸಕ್ತಿಯುಳ್ಳ ಒಬ್ಬ ಮನುಷ್ಯನಿಗೆ ಬಹಳ ಮುಖ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ ಹೀಗೆ ಎನ್ವಿರಾನ್ಮೆಂಟ್ ಹಾಗೂ ಇಕಾಲಜಿ ಪರಿಸರ ಒಕ್ಕೂಟ ಅನ್ನೋದು ಇತ್ತೀಚಿನ ಕೆಲವು ವರ್ಷಗಳಿಂದ ಮಾತ್ರ ನಾವು ಕೇಳ್ತಾ ಬಂದಿರುವಂಥ ಎರಡು ಶಬ್ದಗಳು ನಮ್ಮ ಹಿರಿಯರು ಯಾರೂ ಇಂಥ ಈ ಶಬ್ದಗಳನ್ನು ಕುರಿತು ಮಾತಾಡ್ತಾ ಇರಲಿಲ್ಲ ಇತ್ತೀಚಿನ ವರ್ಷಗಳಲ್ಲಿ ಕಳೆದ ಒಂದೆರಡು ದಶಕಗಳಿಂದ ಈಚೆಗೆ ನಾವು ಈ ಎರಡೂ ಶಬ್ದಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಬಳಸ್ತಾ ಇದ್ದೇವೆ ಹಾಗೆ ನೋಡಲಿಕ್ಕೆ ಹೋದರೆ ಜೀವಿ ಅನ್ನೋದು ಇಲ್ಲಿ ಯಾವಾಗ ಕಾಣಿಸಿಕೊಳ್ತೋ ಈ ಪ್ರಪಂಚದಲ್ಲಿ ಈ ನೆಲದ ಮೇಲೆ ಅದಕ್ಕೆ ಮೊದಲೇ ಇಲ್ಲಿ ಒಂದು ಪರಿಸರ ಅಂತ ಇತ್ತು ತನ್ನ ಸುತ್ತ ಇರುವ ಪರಿಸರವನ್ನು ಮನುಷ್ಯ ದೇವರು ಅಂತ ತಿಳ್ಕೊಂಡ ತನ್ನನ್ನು ಕಾಪಾಡುವಂಥ ಒಂದು ಶಕ್ತಿ ಅಂತ ತಿಳಿದುಕೊಂಡ ಕಾಲ ಕಾಲಕ್ಕೆ ಮಳೆ ಬೆಳೆ ಬೆಳೆದು ತನ್ನನ್ನು ರಕ್ಷಿಸಿಕೊಂಡು ಈ ಶಕ್ತಿ ಬರ್ತಾ ಇದೆ ಅಂದ್ಕೊಂಡ ದಿನನಿತ್ಯ ಬೆಳಿಗ್ಗೆ ಸೂರ್ಯೋದಯ ಆಗೋದನ್ನು ನೋಡಿದಾಗ ಮನುಷ್ಯನಿಗೆ ಭಾಳ ಆಯಿತು ಈ ಎಲ್ಲ ಪ್ರಕೃತಿಯ ಈ ಎಲ್ಲ ನಿಯಮಗಳನ್ನು ಪ್ರಕೃತಿ ನೀಡಿದ ಈ ಎಲ್ಲ ವಸ್ತುಗಳನ್ನು ಆತ ದೇವರು ಅಂತ ಕರೆದ ಅಥವಾ ಯಾವುದೋ ಒಂದು ಶಕ್ತಿ ತನ್ನನ್ನು ಕಾಪಾಡಲಿಕ್ಕೆ ಇದನ್ನು ಸೃಷ್ಟಿ ಮಾಡಿದೆ ಅಂದ್ಕೊಂಡ ಹೀಗೆ ಅಂದುಕೊಂಡ ಮನುಷ್ಯ ಈ ಪರಿಸರವನ್ನು ಮತ್ತು ಎಕಾಲಜಿಯನ್ನು ಗೌರವಿಸಲಿಕ್ಕೆ ಶುರು ಮಾಡಿದೆ ಆದರೆ ದೊಡ್ಡ ಪ್ರಮಾಣದಲ್ಲಿ ಎಕಾಲಜಿ ಮತ್ತು ಎನ್ವಿರೋಮೆಂಟು ಎರಡು ಶಬ್ದಗಳು ಕಾಣಿಸಿಕೊಂಡದ್ದು ಮಾತ್ರ ನಾನಾಗಲಿ ಹಾಗೆ ಇತ್ತೀಚಿನ ದಿನಗಳಲ್ಲಿ ಇವುಗಳ ಕುರಿತ ಅಧ್ಯಯನ ಕೂಡ ಪ್ರಾರಂಭವಾಗಿದ್ದು ಇತ್ತೀಚೆಗೆ ಅಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಎಕೋ ಅಂತಂದರೆ ಗ್ರೀಕ್ ಭಾಷೆಯಲ್ಲಿ ಮನೆ ಅಂತ ಅರ್ಥ ಒಂದು ಮನೆ ಹಾಗೆ ನಾಲ್ಕು ಗೋಡೆಗಳ ನಡುವೆ ಹೇಗೆ ಒಂದು ಕುಟುಂಬ ತನ್ನ ಬದುಕನ್ನು ಸಾಗಿಸಿಕೊಂಡು ಹೋಗುತ್ತೋ ಹಾಗೆಯೇ ಇಲ್ಲಿಯ ಜೀವಿಗಳು ಒಂದರ ಮೇಲೆ ಒಂದು ಅವಲಂಬಿಸಿಕೊಂಡು ಹೇಗೆ ತಮ್ಮ ಬದುಕನ್ನು ಸಾಗಿಸ್ತವೆ ಹಾಗೆ ಸಾಗಿಸುವ ಸಂದರ್ಭದಲ್ಲಿಯೇ ಈ ವಿಶ್ವದ ಉಳಿಯುವಿಕೆಗೆ ಹೇಗೆ ಕಾರಣವಾಗ್ತವೆ ಅನ್ನುವಂಥ ಒಂದು ಶಾಸ್ತ್ರವನ್ನು ಎಕಾಲಜಿ ಅಂತ ನಾವು ಕರೀಲಿಕ್ಕೆ ಪ್ರಾರಂಭ ಮಾಡಿದ್ವಿ ನಾನು ಹೇಳಿದ ಹೇಳಿದಾಗೆ ಎಕೋ ಅಂತಂದರೆ ಗ್ರೀಕ್ ಭಾಷೆಯಲ್ಲಿ ಮನೆ ಅನ್ನುವಂಥ ಅರ್ಥ ಇದೆ ಈ ಮನೆಗೆ ಸಂಬಂಧಪಟ್ಟಂತಹ ಒಂದು ಶಾಸ್ತ್ರವನ್ನು ಎಕಾಲಜಿ ಅಂತ ನಾವು ಕರೆದ್ವಿ ಜೀವಿಗಳ ಭೌಗೋಳಿಕ ಹಂಚಿಕೆ ಬೇರೆ ಬೇರೆ ಭೌಗೋಳಿಕ ಪ್ರದೇಶದಲ್ಲಿ ಜೀವಿಗಳು ಬೇರೆ ಬೇರೆ ರೀತಿಯಲ್ಲಿ ಹುಟ್ಟುವುದನ್ನು ಬದುಕೋದನ್ನು ನಾವು ನೋಡ್ತೇವೆ ಹಾಗೆಯೇ ಅವುಗಳ ರಚನೆ ಪ್ರತ್ಯೇಕವಾಗಿ ಬೇರೆ ಬೇರೆ ಪ್ರದೇಶಗಳಿಗೆ ಭೌಗೋಳಿಕ ಅಂಶಗಳಿಗೆ ಒಳಪಟ್ಟು ಅವುಗಳ ರಚನೆಯಲ್ಲೂ ಕೂಡ ಕೆಲವು ಬದಲಾವಣೆಗಳನ್ನು ನಾವು ನೋಡ್ತೇವೆ ಉದಾಹರಣೆಗೆ ಹೇಳಬೇಕೆಂದರೆ ಕಾಂಗ್ರೂ ಅಂಥ ಪ್ರಾಣಿ ಆಸ್ಟ್ರೇಲಿಯಾದಲ್ಲಿ ಮಾತ್ರ ನಮಗೆ ನೋಡಲಿಕ್ಕೆ ಸಿಗುತ್ತೆ ಕೆಲವೊಂದು ಪಕ್ಷಿಗಳು ಕೆಲವೊಂದು ಪ್ರಾಣಿಗಳು ಕೆಲವು ಕೆಲವು ಪ್ರದೇಶಗಳಲ್ಲಿ ಮಾತ್ರ ನಮಗೆ ಸಿಗೋದ್ರಿಂದ ಜೀವಿಗಳ ಭೌಗೋಳಿಕ ಹಂಚಿಕೆ ಇಕಾಲಜಿಯಲ್ಲಿ ಬಹಳ ಮುಖ್ಯ ಹಾಗೆಯೇ ಅವುಗಳ ಕಾರ್ಯರಚನೆ ಕೂಡ ಇದರ ಜೊತೆಯಲ್ಲಿ ಈ ಜೀವಿಗಳು ಪರಸ್ಪರ ಒಂದು ಸಂಬಂಧವನ್ನು ಇಟ್ಕೊಂಡಿರ್ತವೆ ನಾವು ಎಲ್ಲಿಗೆ ಹೋದರೂ ಈ ಸಂಬಂಧವನ್ನು ನಾವು ನೋಡ ನೋಡಬಹುದು ಎಮ್ಮೆಗಳು ಎಲ್ಲಿ ಹೋಗ್ತವೆ ಅಲ್ಲಿ ಈ ಕೊಕ್ಕರೆಗಳು ಬ ಬರೋದನ್ನು ನಾವು ನೋಡ್ತೇವೆ ಕಪ್ಪೆಗಳು ಎಲ್ಲಿರ್ತವೆ ಅಲ್ಲಿ ಹಾವುಗಳು ಓಡಾಡೋದನ್ನು ನಾವು ನೋಡ್ತೇವೆ ಈ ರೀತಿಯ ಬೇರೆ ಬೇರೆ ಜೀವಿಗಳ ಜೊತೆಯಲ್ಲಿ ಒಂದು ಸಂಬಂಧ ಇರುತ್ತೆ ಆ ಸಂಬಂಧ ಪರಿಸರದ ಮತ್ತು ಪ್ರಕೃತಿಯ ಬೆಳವಣಿಗೆಗೆ ಅಭಿವೃದ್ಧಿಗೆ ಕಾರಣವಾಗುತ್ತೆ ಅನ್ನೋದು ಕೂಡ ಭಾಳ ಮುಖ್ಯವಾದ ವಿಷಯ ಇಂಥ ಒಂದು ವಿಷಯವನ್ನು ಕುರಿತು ಹಕಲ್ ಇಂಥ ಒಂದು ವಿಷ ವಿಷಯವನ್ನು ಕುರಿತು ಒಬ್ಬ ವಿಜ್ಞಾನಿ ಹಕಲ್ ಅನ್ನುವಂಥವನು ಈ ಎಕಾಲಜಿಯ ಬಗ್ಗೆ ಭಾಳ ಸಂಶೋಧನೆಯನ್ನು ಮಾಡ್ತಾನೆ ಬಹಳಷ್ಟು ವಿಷಯಗಳನ್ನು ಆತ ಹೊರಗೆ ತರ್ತಾನೆ ಈ ಶಾಸ್ತ್ರದ ಬಗ್ಗೆಯೇ ನಮ್ಮ ಪಂಡಿತರಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳಿವೆ ಭಿನ್ನಾಭಿಪ್ರಾಯಗಳು ಇದ್ದರೂ ಕೂಡ ಎಕಾಲಜಿ ಅನ್ನುವಂಥ ಶಾಸ್ತ್ರ ಬಹುಶಃ ನಮಗೆ ತಿಳಿಸಬೇಕಾದಂಥ ಹಲವಾರು ಅಂಶಗಳನ್ನು ತಿಳಿಸ್ಕೊಟ್ಟಿದೆ ಅನ್ನೋದನ್ನು ನಾವು ಖಂಡಿತ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಈಚೆಗೆ ಶತಮಾನಗಳವರೆಗೆ ಪರಿಸರದ ನಡುವೆ ಮನುಷ್ಯ ಬದುಕಿದ್ದ ಮನುಷ್ಯ ಪರಿಸರದ ಬಗ್ಗೆ ತೀವ್ರವಾಗಿ ಯೋಚನೆ ಮಾಡದೇ ಇದ್ದಾಗ ಇತ್ತೀಚಿನ ದಿನಗಳಲ್ಲಿ ಅಂದರೆ ನಾನು ಈಗಾಗಲೇ ಹೇಳಿದಾಗೆ ಸಾವಿರದ ಒಂಬೈನೂರ ಈಚೆಗೆ ಆತ ಈ ಪರಿಸರದ ಬಗ್ಗೆ ಚಿಂತನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಜೂನ್ ತಿಂಗಳಿನಲ್ಲಿ ಸ್ಟಾಕ್ಹೋಮ್ನಲ್ಲಿ ವಿಶ್ವಸಂಸ್ಥೆ ಒಂದು ಮಾನವ ಪರಿಸರ ಶೃಂಗಸಭೆಯನ್ನು ನಡೆಸುತ್ತೆ ಮೊಟ್ಟ ಮೊದಲ ಪ್ರಪಂಚದ ಮೊಟ್ಟ ಮೊದಲ ಪರಿಸರ ಕುರಿತ ಶೃಂಗಸಭೆ ಈ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸ್ಟಾಕ್ಹೋಮ್ನಲ್ಲಿ ನಡೆದದ್ದು ಆ ನಂತರ ಪ್ರಪಂಚದ ಎಲ್ಲ ವಿಜ್ಞಾನಿಗಳು ಕೂಡ ಪರಿಸರದ ವ್ಯವಸ್ಥೆಯನ್ನು ಕುರಿತು ಚಿಂತನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಯಾವುದನ್ನು ನಾವು ಪರಿಸರ ಅಂತ ಕರಿತೇವೆ ಅದು ಮೂಲಭೂತವಾದ ಒಂದು ವ್ಯವಸ್ಥೆ ಬಹುಶಃ ಈ ಮಣ್ಣಿನಲ್ಲಿ ಈ ನೆಲದಲ್ಲಿ ಕಾಣಿಸಿಕೊಂಡಂಥ ಒಂದು ಮೂಲಭೂತ ವ್ಯವಸ್ಥೆ ಅಂತಂದರೆ ಪರಿಸರ ಅದು ಗಾಳಿಯನ್ನು ನೀರನ್ನು ನೆಲವನ್ನು ಆಹಾರವನ್ನು ಮನುಷ್ಯನಿಗೆ ದೊರೆಯುವುದೇ ಈ ಪರಿಸರದಿಂದ ಅನ್ನೋದು ನಮ್ಮೆಲ್ಲರ ಅನುಭವಕ್ಕೂ ಬಂದಿರುವಂಥ ವಿಷಯ ಈ ವಸ್ತುಗಳನ್ನು ಬೇರೆ ರೀತಿಯಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಉತ್ಪತ್ತಿ ಮಾಡಲಿಕ್ಕೆ ಸಂಗ್ರಹಿಸಲಿಕ್ಕೆ ಮನುಷ್ಯನ ಕೈಯಲ್ಲಿ ಇವರಿಗೂ ಆಗಿಲ್ಲ ಆತ ಆಹಾರಕ್ಕಾಗಿ ನೀರಿಗಾಗಿ ಶುದ್ಧ ಗಾಳಿಗಾಗಿ ಪರಿಸರವನ್ನೇ ಅವಲಂಬಿಸಿಕೊಂಡಿರೋದ್ರಿಂದ ಪರಿಸರ ಒಂದು ಮೂಲಭೂತ ವ್ಯವಸ್ಥೆಯಾಗಿ ಈ ಎಲ್ಲವನ್ನು ನಮಗೆ ಕೊಡ್ತಾ ಬಂದಿದೆ ಹಾಗೆಯೇ ನೈಸರ್ಗಿಕ ಸಂಪನ್ಮೂಲಗಳು ಮನುಷ್ಯನಿಗೆ ದೊರೆಯುವುದೇ ಈ ಪರಿಸರದಿಂದ ಬೇರೆ ಯಾವುದೇ ಮೂಲದಿಂದ ಈ ಸಂಪತ್ತು ಮನುಷ್ಯನಿಗೆ ದೊರೆಯೋದಿಲ್ಲ ಪರಿಸರದಲ್ಲಿ ಆಗುವ ಅನಾಹುತಗಳು ಅವು ನೈಸರ್ಗಿಕ ಅನಾಹುತಗಳಿರ್ಬೋದು ಇಲ್ಲವೇ ಮಾನವ ನಿರ್ಮಿತ ಆಗಿರ್ಬೋದು ಅವು ಮಾನವನಿಗೆ ಸಾಕಷ್ಟು ನಷ್ಟವನ್ನು ಕೂಡ ಮಾಡ್ತವೆ ಈ ನಷ್ಟ ಆಗೋದು ಕೂಡ ಈ ಪರಿಸರವನ್ನು ಪರಿಸರದ ಕಾರಣದಿಂದಲೇ ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು ಮಾನವ ತನ್ನ ಚಟುವಟಿಕೆಯಿಂದ ಇವತ್ತು ಪರಿಸರವನ್ನು ಹಾಳು ಮಾಡ್ತಾ ಇದ್ದಾನೆ ಅನ್ನೋ ಮಾತನ್ನು ಕೂಡ ನಾವು ಕೇಳ್ತಾ ಇದ್ದೇವೆ ಇವತ್ತೇನಾದರೂ ಪರಿಸರ ಹಾಳು ಮಾ ಹಾಳಾಗ್ತಾ ಇದ್ದರೆ ಪರಿಸರ ಅನ್ನೋದು ನಾಶವಾಗ್ತಾ ಇದ್ದರೆ ಪರಿಸರ ತನ್ನ ಸ್ವಭಾವವನ್ನು ವ್ಯಕ್ತಿತ್ವವನ್ನು ಕಳೆದುಕೊಂಡಿದರೆ ಅದಕ್ಕೆ ಮನುಷ್ಯನೇ ಕಾರಣ ಅನ್ನೋದನ್ನು ಕೂಡ ನಾವು ತಿಳ್ಕೊಬೇಕು ಯಾವುದೇ ಪ್ರಾಣಿಗಳು ಯಾವುದೇ ಮೃಗಗಳು ಪರಿಸರವನ್ನು ಮನುಷ್ಯ ಹಾಳು ಮಾಡಿದಷ್ಟು ಮಾಡ್ತಾ ಇಲ್ಲ ನೈಸರ್ಗಿಕ ಸಂಪನ್ಮೂಲಗಳ ದುರ್ಬಳಕೆ ಆಗ್ತಾ ಇರೋದು ಕೂಡ ಮನುಷ್ಯನಿಂದಲೇ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಇದು ಇದೇ ರೀತಿಯಲ್ಲಿ ಮುಂದುವರೆದರೆ ಮನುಷ್ಯನಿಂದ ಇವತ್ತು ಏನು ಪರಿಸರ ನಾಶ ಆಗ್ತಾ ಇದೆ ಈ ಪರಿಸರ ನಾಶ ಇದೇ ರೀತಿಯಲ್ಲಿ ಮುಂದುವರೆದೆ ಬಹುಶಃ ನಾಳೆ ಪ್ರಾಣಿಗಳು ಪಕ್ಷಿಗಳು ಕೊನೆಗೆ ಮನುಷ್ಯ ಕೂಡ ಹಾನಿಗೆ ಒಳಗಾಗ್ತಾನೆ ಅನ್ನೋ ಮಾತನ್ನು ವಿಜ್ಞಾನಿಗಳು ಹೇಳ್ತಾ ಬಂದಿದ್ದಾರೆ ಪರಿಸರ ವಿಜ್ಞಾನಿಗಳು ಈ ಸತ್ಯವನ್ನು ಕಂಡುಕೊಂಡ ಮೇಲೆ ಪರಿಸರವನ್ನು ಉಳಿಸಬೇಕು ಅನ್ನುವಂಥ ಧಾವಂತ ಇಡೀ ವಿಶ್ವದಲ್ಲಿ ಇಡೀ ಮಾನವ ಕುಲದಲ್ಲಿ ಕಾಣಿಸಿಕೊಂಡದ್ದನ್ನು ನಾವು ನೋಡ್ತಾ ಬಂದಿದ್ದೇವೆ ಈ ಪರಿಸರ ಇರುವುದೇ ತನಗಾಗಿ ಅಂತ ಮನುಷ್ಯ ನಂಬಿದ್ದಾನೆ ಇದು ಬಹಳ ಅರ್ಥಪೂರ್ಣವಾದ ನಂಬಿಕೆ ಅಂತ ನನಗನ್ನಿಸೋದಿಲ್ಲ ಈ ಪರಿಸರ ಇರೋದು ನನಗಾಗಿ ನಾನು ಈ ಪರಿಸರವನ್ನು ಯಾವುದೇ ರೀತಿಯಲ್ಲಿ ಬಳಸ್ಕೊಳ್ಳಬಹುದು ಈ ಪರಿಸರ ನನ್ನ ಸುಖಕ್ಕೋಸ್ಕರ ನನ್ನ ಸಂತೋಷಕ್ಕೋಸ್ಕರ ಇದೆ ಅನ್ನುವಂಥ ಒಂದು ತಪ್ಪು ಕಲ್ಪನೆಯನ್ನು ಮನುಷ್ಯ ಬೆಳೆಸ್ಕೊಂಡಿರೋದೇ ಬಹುಶಃ ಈ ಎಲ್ಲ ಅನಾಹುತಗಳಿಗೂ ಕಾರಣ ಅಂತ ನಾನು ಅಂದ್ಕೊಂಡಿದ್ದೇನೆ ಮನುಷ್ಯನನ್ನು ನಾವು ಪರಿಸರದ ಪ್ರಭು ಅಂತ ಕರೀತಾ ಬಂದಿದ್ದೇವೆ ಆದರೆ ಈ ಪ್ರಭುವಿನ ಜೊತೆಯಲ್ಲಿಯೇ ಬಹಳಷ್ಟು ಜೀವಿಗಳು ಸಸ್ಯಗಳು ಈ ಪರಿಸರದಲ್ಲಿ ಇವೆ ಅನ್ನುವಂಥ ಅಂಶ ನಾವು ಮರೆತು ಬಿಟ್ಟಿದ್ದೇವೆ ಎಕಾಲಜಿ ಪ್ರಕಾರ ಇಡೀ ವಿಶ್ವದ ಜೀವ ವೈವಿಧ್ಯತೆಯನ್ನು ನೋಡಿದಾಗ ನಮಗೆ ಬಹಳ ಆಶ್ಚರ್ಯವಾಗುತ್ತೆ ಮನುಷ್ಯ ಮಾತ್ರ ಇದಾನೆ ಇಲ್ಲಿ ಅನ್ನುವ ಭ್ರಮೆಯಲ್ಲಿ ಬದುಕಿರುವಂಥ ನಾವು ಈ ಪರಿಸರದಲ್ಲಿರುವಂತಹ ಮೂರು ಲಕ್ಷ ಎಂಬತ್ತು ಸಾವಿರ ಸಸ್ಯಗಳನ್ನು ಮಾರ್ತು ಬಿಡುತ್ತೇವೆ ಈ ಸಸ್ಯಗಳು ನಮ್ಮ ಹಾಗೆಯೇ ಇಲ್ಲಿವೆ ಅನ್ನೋದು ನಮಗೆ ಯಾವತ್ತೂ ನೆನಪಾಗೋದಿಲ್ಲ ವಿಜ್ಞಾನಿಗಳ ಪ್ರಕಾರ ಮೂರು ಲಕ್ಷದ ಎಂಬತ್ತು ಸಾವಿರ ಸಸ್ಯಗಳು ಈ ಪ್ರ ಪರಿಸರದಲ್ಲಿವೆ ಸುಮಾರು ಹತ್ತು ಲಕ್ಷ ಕೀಟಗಳು ನಮಗೆ ಕೀಟಗಳ ಪರಿಚಯ ಇಲ್ಲ ಎಷ್ಟು ಕೀಟಗಳನ್ನು ನಾವು ನೋಡಿದ್ದೇವೆ ನಮಗೆ ಗೊತ್ತಿಲ್ಲ ನಮ್ಮ ಮನೆಯ ಸುತ್ತ ನಮ್ಮ ಅಂಗಳದಲ್ಲಿ ನಮ್ಮ ಕೊಟ್ಟಿಗೆಯಲ್ಲಿ ನಮ್ಮ ಬಚ್ಚಲಲ್ಲಿ ಎಷ್ಟು ಕೀಟಗಳಿವೆ ಅದರ ಲೆಕ್ಕವನ್ನು ನಾ ಹಾಕಿಲ್ಲ ಆದರೆ ವಿಜ್ಞಾನಿಗಳು ಹತ್ತು ಲಕ್ಷ ಕೀಟಗಳು ನಮ್ಮ ಜೊತೆಯಲ್ಲಿ ಇವೆ ಅನ್ನೋ ಮಾತನ್ನು ಹೇಳ್ತಾರೆ ಸಂಧಿಪತಿಗಳು ಎರಡು ಕಾಲಿನ ಜೀವಿಗಳು ಸುಮಾರು ಎರಡು ಲಕ್ಷ ನಮ್ಮ ಜೊತೆಯಲ್ಲಿ ಇವೆ ಮೀನುಗಳು ನಾಲ್ಕು ಸಾವಿರದ ಒಂದು ನೂರು ಮೀನುಗಳು ನಮ್ಮ ಜೊತೆಯಲ್ಲಿ ಇವೆ ಪಕ್ಷಿಗಳು ಒಂಬತ್ತು ಸಾವಿರದ ನೂರ ಹದಿನಾಲ್ಕು ಪಕ್ಷಿಗಳನ್ನು ವಿಜ್ಞಾನಿಗಳು ಗುರುತಿಸಿದ್ದಾರೆ ಸರೀಸೃಪಗಳು ಐದು ಸಾವಿರದ ಎಂಬತ್ತೊಂಬತ್ತು ಉಭಯ ಚರಗಳು ನೀರಿನಲ್ಲಿ ಮತ್ತು ನೆಲದಲ್ಲಿ ಬದುಕುವಂತಹ ಉಭಯ ಜೀವಿಗಳು ಮೂರು ಸಾವಿರದ ಮುನ್ನೂರು ಇವೆ ಅಂಥೇಳಿ ಮನುಷ್ಯ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ ಇಷ್ಟೆಲ್ಲ ಸೂಕ್ಷ್ಮ ಜೀವಿಗಳು ನಮ್ಮ ಜೊತೆಯಲ್ಲಿ ಇದ್ದರೂ ಕೂಡ ಇಲ್ಲಿ ಬದುಕುವನ್ನು ನಾನೊಬ್ಬನೇ ಅನ್ನುವಂಥ ಭ್ರಮೆಯನ್ನು ನಾವು ನಮ್ಮ ತಲೆಯಲ್ಲಿ ತುಂಬಿಕೊಂಡಿದ್ದೇವೆ ನಮ್ಮ ಜೊತೆಯಲ್ಲಿ ಇರುವಂಥ ಸಸ್ಯಗಳು ಸರಿಸೃಪಗಳು ಹಕ್ಕಿಗಳು ಮೀನುಗಳು ಇವುಗಳ ಬಗ್ಗೆ ನಮಗೆ ಲೆಕ್ಕವೇ ಇಲ್ಲ ಅವು ಯಾವ ರೀತಿಯಲ್ಲಿ ಬದುಕಿವೆ ಯಾವ ರೀತಿಯಲ್ಲಿ ಸಾಯ್ತಾವೆ ಅವರನ್ನು ಅವುಗಳನ್ನು ಕೊಲ್ಲುವಂಥ ದಿಕ್ಕಿನಲ್ಲಿ ನಾನು ಯಾವ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದೇನೆ ಇದರ ಬಗ್ಗೆ ನಾವು ಯೋಚನೆಯನ್ನೇ ಮಾಡಿ ಮಾಡ್ತಾ ಇಲ್ಲ ಹೀಗೆ ಪರಿಸರವನ್ನು ಆಳುವಂತಹ ರಭಸದಲ್ಲಿ ಭರದಲ್ಲಿ ಮನುಷ್ಯ ತನ್ನ ಜೊತೆಯಲ್ಲಿ ಬದುಕಬೇಕಾದಂತಹ ಉಳಿದ ಎಲ್ಲ ಜೀವಿಗಳನ್ನು ಎಲ್ಲ ಸಸ್ಯಗಳನ್ನು ನಾಶ ಮಾಡ್ತಾ ಇದ್ದಾನೆ ಇದು ನಾವು ಮೊಟ್ಟ ಮೊದಲು ಅರ್ಥ ಮಾಡ್ಕೊಳ್ಬೇಕಾದಂತಹ ಒಂದು ವಿಷಯ ವಿವಿಧ ಕಾರಣಗಳಿಂದ ಪ್ರಾಣಿ ಪಕ್ಷಿಗಳು ಜೀವ ಜಂತುಗಳು ನಮ್ಮ ಬದುಕಿಗೆ ಹೇಗೆ ಮಾರಕವಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ತಿಳಿದುಕೊಳ್ಳುವ ಅವಶ್ಯಕತೆ ಇದೆ ಅಂತ ನನಗನ್ನಿಸುತ್ತೆ ಪ್ರತಿ ಆರು ಲಕ್ಷ ಟನ್ ಆಹಾರದಲ್ಲಿ ನಾವು ಉತ್ಪತ್ತಿ ಮಾಡುವಂತಹ ಆರು ಲಕ್ಷ ಟನ್ ಆಹಾರದಲ್ಲಿ ಇಲಿಗಳು ಒಂದು ಲಕ್ಷ ಟನ್ ಆಹಾರವನ್ನು ತಿಂದು ಹಾಕ್ತವೆ ಒಂದು ಲಕ್ಷ ಟನ್ ಆಹಾರವನ್ನು ಇಲಿಗಳು ತಿಂದು ಹಾಕ್ತವೆ ಆದರೆ ಪ್ರಕೃತಿ ಎಂಥ ನಿಯಮವನ್ನು ಮಾಡಿದೆ ನೋಡಿ ಈ ಹಾವು ಈ ಇಲಿಗಳನ್ನು ಬೆಳಿಲಿಕ್ಕೆ ಬಿಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಪರಿಸರ ಹಾವುಗಳನ್ನು ಸೃಷ್ಟಿ ಮಾಡಿದೆ ಈ ಹಾವುಗಳು ಈ ಇಲಿಗಳನ್ನು ತಿಂದು ಹಾಕೋದರ ಮೂಲಕ ನಮ್ಮದೇ ಆದ ಒಂದು ತನ ಆಹಾರವನ್ನು ಆ ಹಾವುಗಳು ಉಳಿಸ್ತವೆ ಆದರೆ ಇದರ ಪ್ರಜ್ಞೆ ನಮಗಿಲ್ಲ ನಾವೇನು ಇದ್ದೀವಿ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕಾದ್ರೆ ಮನೆಗಳನ್ನು ಕಟ್ಟುವ ಸಂದರ್ಭದಲ್ಲಿ ಚರ್ಮೋದ್ಯಮ ಉದ್ಯಮ ಉದ್ಯೋಗ ಅಭಿವೃದ್ಧಿ ಹೊಂದಬೇಕು ಅನ್ನೋ ಕಾರಣಕ್ಕೋಸ್ಕರ ಮೋಜಿಗಾಗಿ ನಾವು ಹಾವುಗಳನ್ನು ಕೊಲ್ತಾ ಇದ್ದೇವೆ ಹೀಗೆ ಕೊಂದ ಹಾವುಗಳಿಂದಾಗಿ ನಮಗೆ ಆಹಾರದ ನಷ್ಟವಾಗುತ್ತೆ ಈ ಪರಿಜ್ಞಾನ ನಮಗೆ ಇಲ್ಲ ಹಾಗೆಯೇ ಚೈನಾ ದೇಶದಲ್ಲಿ ಸರ್ಕಾರ ಭತ್ತದ ಗದ್ದೆಗಳ ಮೇಲೆ ಗುಬ್ಬಿಗಳು ಬಂದು ದಾಳಿ ಮಾಡೋದನ್ನು ಗಮನಿಸ್ತು ಭಾಳ ಗುಬ್ಬಿಗಳು ಬಂದು ಭತ್ತದ ತೆನೆಯನ್ನು ಕುಕ್ಕಿ ಕುಕ್ಕಿ ಇದ್ದವು ಚೈನಾದ ಸರ್ಕಾರ ಒಂದು ನಿರ್ಧಾರವನ್ನು ಮಾಡ್ತು ನಾಳೆ ಇಪ್ಪತ್ತೆಂಟನೇ ತಾರೀಕು ನಾವು ಒಂದು ರಜಾ ದಿನವನ್ನು ಘೋಷಣೆ ಮಾಡೋಣ ಚೈನಾ ದೇಶದಲ್ಲಿರುವ ಎಲ್ಲ ಹೆಂಗಸರು ಗಂಡಸರು ಆವತ್ತಿನ ದಿನ ಗುಬ್ಬಿಗಳನ್ನು ಕೊಲ್ಲಬೇಕು ಚೈನಾ ದೇಶ ರಜಾ ಘೋಷಣೆ ಮಾಡ್ತು ಇಡೀ ರಾಷ್ಟ್ರ ಒಂದು ರಜಾ ದಿನವನ್ನು ಘೋಷಣೆ ಮಾಡ್ತು ಊರಿನಲ್ಲಿದ್ದ ಎಲ್ಲ ಹೆಂಗಸರು ಗಂಡಸರು ಸೋಟೆ ಬಡಿಗೆ ಬಲೆ ಇತ್ಯಾದಿಗಳನ್ನು ತೆಗೆದುಕೊಂಡು ಹೊಲಗಳಿಗೆ ನುಗ್ಗಿದರು ಅಲ್ಲಿ ಅವರು ಲಕ್ಷಾಂತರ ಗುಬ್ಬಿಗಳನ್ನು ನಾಶ ಮಾಡಿದರು ಗುಬ್ಬಿಗಳ ಹತ್ಯೆ ಆಯಿತು ಲಕ್ಷಾಂತರ ಗುಬ್ಬಿಗಳು ಹೊರಗದಲ್ಲಿ ಸಿಕ್ಕಿ ಸ ಸತ್ ಸತ್ತು ಬಿದ್ದವು ಆದರೆ ಮುಂದೆ ಏನಾಯಿತು ಯಾವ ತೆನೆಗಳ ಮೇಲೆ ಬಂದು ದುಂಬಿಗಳು ಕೂತ್ಕೋತಿದ್ವು ಆ ದುಂಬಿಗಳನ್ನು ತಿನ್ನಲಿಕ್ಕೆ ಯಾವ ಗುಬ್ಬಿಗಳು ಬರ್ತಾ ಆ ಗುಬ್ಬಿಗಳು ಹತ್ಯೆ ಯಾವಾಗ ಆಯಿತೋ ಆವಾಗ ದುಂಬಿಗಳು ಸಿಕ್ಕಾಪಟ್ಟೆ ಬೆಳೆದು ಎಲ್ಲ ಹೊಲಗಳಲ್ಲಿ ನಾವು ದುಂಬಿಗಳನ್ನು ನೋಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಹೀಗೆ ಬಂದಂಥ ದುಬ್ಬಿಗಳು ದುಂಬಿಗಳು ಚೈನಾದಲ್ಲಿ ಬೆಳೆದ ಅಷ್ಟೂ ಭತ್ತದ ಫಸಲನ್ನು ಹಾಕಿದವು ಆವಾಗ ಸರ್ಕಾರ ಪೇಚೆಗೆ ಸಿಕ್ಕಿಕೊಳ್ತು ಅಯ್ಯೋ ನಾನು ತಪ್ಪು ಮಾಡಿದೆ ಗುಬ್ಬಿಗಳನ್ನು ಕೊಲ್ಲಬಾರ್ದಿತ್ತು ಗುಬ್ಬಿಗಳು ದುಂಬಿಗಳ ಸಂತಾನವನ್ನು ಒಂದು ಸಮತೋಲನದಲ್ಲಿ ಕಾಪಾಡಿಕೊಂಡು ಬಂದಿದ್ದವು ಆ ಸಮತೋಲನದ ನಾಶವಾಗಿ ಗುಬ್ಬಿಗಳ ಸಂಖ್ಯೆ ಅಧಿಕವಾಗಿ ಚೈನಾ ಸರ್ಕಾರ ಒಂದು ಪಾಠವನ್ನು ಕಲಿಯುವಂಥ ಒಂದು ಪರಿಸ್ಥಿತಿಗೆ ಬಂತು ವೈಜ್ಞಾನಿಕವಾಗಿ ಮುಂದುವರೆದ ನಾವು ಡಿ ಡಿ ಟಿ ಎ ಮೊದಲಾದ ರಾಸಾಯನಿಕಗಳನ್ನು ಬಳಸುವ ಪ್ರಯತ್ನವನ್ನು ಮಾಡಿದ್ವಿ ಡಿ ಡಿ ಟಿಯನ್ನು ಬಳಸಿದರೆ ಸೂಕ್ಷ್ಮ ಜೀವಿಗಳು ಹೊಲದಲ್ಲಿರುವಂಥ ಸೂಕ್ಷ್ಮ ಜೀವಿಗಳು ಸತ್ತು ಹೋಗ್ತವೆ ಅದರಿಂದ ನಮ್ಮ ಫಸಲು ಉಳಿಯುತ್ತೆ ಅನ್ನುವಂಥ ಒಂದು ಭ್ರಮೆಯಲ್ಲಿ ನಾವು ಡಿ ಡಿ ಟಿಯನ್ನು ಹೊಲಗಳಿಗೆ ಸಿಂಪಡಿಸಲಿಕ್ಕೆ ಪ್ರಾರಂಭ ಮಾಡಿದ್ವಿ ಈ ಡಿ ಟಿ ಏನಾಯಿತು ಮೊದಲು ಹೊಲದ ಬೆಳೆಗಳ ಮೇಲೆ ಡಿ ಡಿ ಪ್ರಯೋಗನ ಮಾಡಿದಾಗ ಬೆಳೆಯಿಂದ ಕೆಳಗೆ ಇಳಿದಂಥ ಈ ಡಿ ಟಿ ಹಳ್ಳಗಳಲ್ಲಿ ಹರಿತಾ ಇದ್ದ ನೀರನ್ನು ಸೇರಿ ಮೊದಲು ಸೇರಿ ಆ ನೀರು ವಿಷಮಯವಾಯಿತು ಈ ನೀರನ್ನು ಕುಡಿದ ಹಸು ದನ ಕರುಗಳು ಆ ವಿಷದ ಪ್ರಭಾವಕ್ಕೆ ಒಳಗಾದವು ಎಷ್ಟೋ ಹಕ್ಕಿಗಳು ನಮ್ಮ ಮಲೆನಾಡಲ್ಲಿ ಗರುಡ ಪಕ್ಷ ಅಂತ ಹೇಳಿ ಗರುಡ ಪಕ್ಷಿ ಅಂತ ಹೇಳಿ ಭಾಳ ಸುಂದರವಾದ ಒಂದು ಪಕ್ಷಿ ಇತ್ತು ಈ ಗರುಡ ಪಕ್ಷಿ ಯಾವಾಗ ಈ ಹೊಲದ ಪಕ್ಕದಲ್ಲಿ ಹರಿದು ಹೋಗ್ತಾ ಇದ್ದ ನೀರನ್ನು ಕುಡಿತೋ ಕೆಲವೇ ದಿನಗಳಲ್ಲಿ ಆ ಪಕ್ಷಿ ಸಂಪೂರ್ಣವಾಗಿ ನಾಶವಾಯಿತು ಹಾಗೆಯೇ ಮೊಟ್ಟೆ ಇಡುವಂತಹ ಪ್ರಾಣಿಗಳು ಡಿ ಟಿ ಮಿಶ್ರಣವಾದಂತಹ ನೀರನ್ನು ಕುಡಿದ ನಂತರ ಅವುಗಳು ಹಾಕ್ತಾ ಇದ್ದ ಮೊಟ್ಟೆಯ ಶೆಲ್ ಏನಿರುತ್ತೆ ಅದು ಮೆದುವಾಯಿತು ಈ ಮೆದುವಾದ ಮೆಟ್ಟೆ ಮೊಟ್ಟೆಯ ಶೆಲ್ ಮೇಲೆ ಹಕ್ಕಿ ಕೂತಾಗ ಅದಕ್ಕೆ ಕಾವು ಕೊಡಲಿಕ್ಕೆ ಆಗಲಿಲ್ಲ ಅದು ಕೂಡಲೇ ಮೆದುವಾಗಿ ಅಲ್ಲಿಯೇ ಮುದ್ದೆಯಾಯಿತು ಹೀಗಾಗಿ ಹಕ್ಕಿ ಅಥವಾ ಕೋಳಿಯ ಮೊಟ್ಟೆಗಳನ್ನು ಮರಿ ಮಾಡುವಂತಹ ಒಂದು ಪರಿಸ್ಥಿತಿ ನಮ್ಮಲ್ಲಿ ನಾಶವಾಯಿತು ಹಕ್ಕಿಗಳು ಮೊಟ್ಟೆಯನ್ನು ಇಟ್ಟುವು ಆದರೆ ಆ ಮೊಟ್ಟೆ ಮೊಟ್ಟೆಗಳು ಮತ್ತೆ ಮರಿಗಳಾಗಲೇ ಇಲ್ಲ ಈ ರೀತಿಯ ಕೆಟ್ಟ ಪರಿಸ್ಥಿತಿ ನಮ್ಮಲ್ಲಿ ಅವಧವ ಆಯಿತು ಹಾಗೆಯೇ ಹಾಲಿನಲ್ಲಿ ಡಿ ಟಿಯ ಅಂಶ ಕಾಣಿಸಿಕೊಳ್ತು ನಾವು ಕುಡಿಯುವ ಹಾಲಿನಲ್ಲಿ ದೇವರಿಗೆ ಅರ್ಪಿಸುವ ಹಾಲಿನಲ್ಲಿ ಡಿ ಟಿ ಅಂಶ ಸೇರಿಕೊಂಡುದನ್ನು ನಾವು ಗಮನಿಸ್ತೀವಿ ಅತಿ ಪವಿತ್ರ ಅಂತ ನಾವು ಯಾವ ತಾಯಿಯ ಹಾಲನ್ನು ಕರಿತಾ ಬಂದವೋ ಆ ತಾಯಿಯ ಹಾಲಿನಲ್ಲೂ ಕೂಡ ಇವತ್ತು ರಾಸಾಯನಿಕಗಳು ಸೇರಿಕೊಂಡಿವೆ ಅಂಥೇಳಿ ವಿಜ್ಞಾನಿಗಳು ಇವತ್ತು ಹೇಳ್ತಾ ಇದ್ದಾರೆ ಕಾಡಿನಲ್ಲಿ ವಾಸಿಸುವಂಥ ಹುಲಿಗಳ ಸಂಖ್ಯೆ ಕ್ರಮೇಣ ಕಡಿಮೆಯಾಗಿದ್ದನ್ನು ನಾವು ನೋಡ್ತೇವೆ ಹುಲಿಗಳ ಸಂಖ್ಯೆ ಕಡಿಮೆ ಆಯಿತಲ್ಲ ಏನಾಯಿತು ಇದರಿಂದ ಅಪಾಯ ಏನಾಯಿತು ಬಹುಶಃ ಒಂದು ಕತೆ ಹೇಳ್ಬೋದು ಅಂತ ನನಗನ್ನಿಸುತ್ತೆ ಒಂದು ರಾಜ್ಯದಲ್ಲಿ ಜನ ಎಲ್ಲ ಸುಖವಾಗಿದ್ದರು ಆದರೆ ಇದ್ದಕ್ಕಿದ್ದಾಗಿಯೇ ರೈತರೆಲ್ಲ ಬಂದು ದೊರೆಯ ಹತ್ತಿರ ಹುಲಿಗಳ ಸಂಖ್ಯೆ ಹೆಚ್ಚಾಗಿದೆ ನಮ್ಮ ದನಗಳನ್ನು ಹುಲಿ ಹಿಡಿದಿದೆ ನಮ್ಮ ಎಮ್ಮೆಯನ್ನು ದ ಹುಲಿ ಹಿಡಿದಿದೆ ನಮ್ಮ ಮನುಷ್ಯನನ್ನು ಹುಲಿ ಹಿಡಿದಿದೆ ಅಂತ ಹೇಳಲಿಕ್ಕೆ ಶುರು ಮಾಡಿದರು ದೊರೆ ಸ ತನ್ನ ಸೈನಿಕರನ್ನು ಕರೆದು ಹೇಳ್ದ ಹುಲಿಗಳ ಸಂಖ್ಯೆ ಹೆಚ್ಚಾಗಿದೆಯಂತೆ ಆ ಹುಲಿಗಳನ್ನು ತಹಬಂದಿಗೆ ತನ್ನಿ ಅಂದ ಸೈನಿಕರು ಹೋದರು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಒಂದೆರಡು ಹುಲಿಗಳನ್ನು ಕೊಂದರು ಆದರೆ ಹುಲಿಗಳ ಕಾಟ ಕಡಿಮೆ ಆಗಲಿಲ್ಲ ಸಿಕ್ಕಾಪಟ್ಟೆ ಹುಲಿಗಳು ದನಕರುಗಳನ್ನು ಹಿಡೀಲಿಕ್ಕೆ ಪ್ರಾರಂಭ ಮಾಡಿದಾಗ ದೊರೆ ತನ್ನ ಸೈನಿಕರಿಗೆ ಕರೆದು ಹೇಳ್ದ ಇನ್ನೂ ನನ್ನ ರಾಜ್ಯದಲ್ಲಿ ಹುಲಿಗಳು ಇರಬಾರದು ರಾಜ್ಯದಲ್ಲಿರುವ ಅಷ್ಟು ಹುಲಿಗಳನ್ನು ನೀವು ಕೊಂದು ಹಾಕಿ ಆಯಿತು ಅಂದರು ಸೈನಿಕರು ಆವಾಗ ಪ್ರಧಾನಮಂತ್ರಿ ಎದ್ದು ಬಂದ ಮಹಾಪ್ರಭು ಅಷ್ಟು ಹುಲಿಗಳನ್ನು ಸಾಯಿಸುವುದು ಬೇಡ ಹುಲಿಗಳು ಬೇಕು ಒಂದು ಕಾಡಿಗೆ ಹುಲಿಗಳನ್ನು ದಯವಿಟ್ಟು ಸಾಯಿಸಬೇಡಿ ಯಾಕೆ ಸಾಯಿಸಬಾರ್ದು ಹುಲಿಗಳು ಯಾಕೆ ಬೇಕು ನಮಗೆ ಬೇಡ ಹುಲಿಗಳು ಎಲ್ಲ ಸಹ ಹುಲಿಗಳನ್ನು ಸಾಯಿಸಾಕಿ ಹಾಕಿ ಎಂದ ರಾಜ ಸೈನಿಕರು ಕಾಡಿಗೆ ನುಗ್ಗಿದರು ಎಲ್ಲ ಹುಲಿಗಳನ್ನು ಕೊಂದು ಹಾಕಿದರು ಕಾಡಿನಲ್ಲಿ ಹುಲಿಗಳಿಲ್ಲ ರೈತರು ನಿಶ್ಚಿಂತೆಯಿಂದ ಬದುಕಿದರು ಆದರೆ ಏನಾಯಿತು ನಿಧಾನವಾಗಿ ಕಾಡಿನಲ್ಲಿದ್ದ ಗಿಡಗಳೆಲ್ಲ ಒಣಗಲಿಕ್ಕೆ ಪ್ರಾರಂಭವಾದವು ಹೊಸ ಗಿಡಗಳು ಹುಟ್ಟಲಿಲ್ಲ ಮಳೆ ಕಡಿಮೆ ಆಯಿತು ಮೇಲೆ ಆಕಾಶದಲ್ಲಿ ಮೋಡಗಳು ತೇಲಿಲ್ಲ ನಿಧಾನವಾಗಿ ಆ ದೇಶದಲ್ಲಿ ಬರಗಾಲ ಬಂತು ಆವಾಗ ದೊರೆ ಪ್ರಧಾನಮಂತ್ರಿನ ಕರೆಸ್ದ ನಾನು ಹುಲಿಯನ್ನು ಕೊಲ್ಲಿ ಅಂತ ಆದೇಶ ಕೊಟ್ಟಾಗ ನೀನು ಅಡ್ಡ ಬಂದು ಬೇಡ ಅಂತ ಹೇಳಿದ್ದೆ ಯಾಕೆ ಬೇಡ ಅಂತ ಹೇಳಿದೆ ನಾನು ಇದಕ್ಕೆ ಮಹಾಸ್ವಾಮಿ ಹುಲಿಗಳು ಇದ್ದರೆ ದೇಶಕ್ಕೆ ಅನುಕೂಲ ಅನ್ನೋ ಕಾರಣಕ್ಕೋಸ್ಕರ ಬೇಡ ಅಂತ ಹೇಳಿದ್ದು ನಾನು ಈಗ ನಾವು ಅನುಭವಿಸ್ತಾ ಇದ್ದೇವೆ ಹಾಗಾದ ಏನು ಮಾಡಬೇಕೀಗ ಇರುವ ಒಂದೇ ಒಂದು ದಾರಿ ಬೇರೆ ರಾಜ್ಯದಿಂದ ಹುಲಿಗಳನ್ನು ತಂದು ನಮ್ಮ ರಾಜ್ಯದಲ್ಲಿ ಬಿಡೋದು ಹಾಗೆ ಮಾಡಿ ಅಂತ ದೊರೆ ಪ್ರಧಾನಮಂತ್ರಿ ಬೇರೆ ರಾಜ್ಯಗಳಿಗೆ ಹೋಗಿ ಹುಲಿಗಳನ್ನು ತಂದ ಈ ಕಾಡಿನಲ್ಲಿ ಬಿಟ್ಟ ಹುಲಿಗಳನ್ನು ತಂದು ಬಿಟ್ಟ ಕೆಲವೇ ದಿವಸಗಳಲ್ಲಿ ಎಲ್ಲ ಕಡೆಗಳಲ್ಲಿ ಹಸಿರು ಗಿಡಗಳು ಕಾಣಿಸಿಕೊಂಡವು ಗಿಡಗಳು ಮರಗಳಾದವು ಆ ಮರಗಳು ಮೋಡವನ್ನು ಕರೆದು ಮೋಡ ಬಂತು ಮಳೆ ಬಂತು ಮತ್ತೆ ರಾಜ್ಯದಲ್ಲಿ ಜಲ ಜಲಕ್ಷಾಮ ಕಾಣಿಯಾಯಿತು ಆವಾಗ ದೊರೆ ಕೇಳಿದ ಪ್ರಧಾನಿಗೆ ಯಾಕೆ ಹೀಗಾಯಿತು ಮಹಾಪ್ರಭು ಕಾಡಿನಲ್ಲಿ ಹಸಿರನ್ನು ತಿಂದು ಬದುಕುವಂಥ ಪ್ರಾಣಿಗಳು ಇರ್ತವೆ ಮಾಂಸವನ್ನು ತಿಂದು ಬದುಕುವಂಥ ಪ್ರಾಣಿಗಳು ಇರ್ತವೆ ಪರಿಸರ ಒಂದು ಸಮತೋಲನವನ್ನು ಕಾಪಾಡಲಿಕ್ಕೆ ಈ ಎರಡನ್ನೂ ಸೃಷ್ಟಿ ಮಾಡಿರುತ್ತೆ ಯಾವಾಗ ಈ ಎರಡರ ಅಸ್ತಿತ್ವದಲ್ಲಿ ಭಂಗ ಉಂಟಾಗುತ್ತೆ ಕೇವಲ ಮಾಂಸಾಹಾರಿ ಪ್ರಾಣಿಗಳೇ ಜಾಸ್ತಿ ಆದಾಗ ಇಲ್ಲ ಕೇವಲ ಸಸ್ಯಾಹಾರಿ ಪ್ರಾಣಿಗಳೇ ಜಾಸ್ತಿ ಆದಾಗ ಪರಿಸರದಲ್ಲಿ ಸಮತೋಲನ ತಪ್ಪಿ ಹೋಗುತ್ತೆ ಆವಾಗ ಆಗಬಾರ್ದ ಅನಾಹುತ ಆಗುತ್ತೆ ನೀವು ಹುಲಿಗಳನ್ನು ಕೊಲಿಸಿದ್ದರೆ ಏನಾಯಿತು ಜಿಂಕೆ ಕಡ ಕಾಡು ಕುರಿ ಮುಂತಾದ ಸಸ್ಯಾಹಾರಿ ಪ್ರಾಣಿಗಳು ಅಧಿಕ ಸಂಖ್ಯೆಯಲ್ಲಿ ಬೆಳೆದು ಅವುಗಳನ್ನು ಒಂದು ಕಂಟ್ರೋಲಿಗೆ ತರಲಿಕ್ಕೆ ಯಾರೂ ಇರಲಿಲ್ಲ ಹುಲಿಗಳಿರಲಿಲ್ಲ ಅವು ಸಿಕ್ಕಾಪಟ್ಟೆ ಬೆಳೆದುವು ಹೀಗೆ ಬೆಳೆದಂಥ ಈ ಸಸ್ಯಾಹಾರಿ ಪ್ರಾಣಿಗಳು ಕಾಡಿನಲ್ಲಿ ಬೆಳೆದಂಥ ಎಲ್ಲ ಸಸ್ಯಗಳನ್ನು ಒಂದು ಕಡೆಯಿಂದ ತಿಂದು ಹಾಕಿದವು ಈ ಕಾರಣದಿಂದಾಗಿ ನಮ್ಮಲ್ಲಿ ಬರಗಾಲ ಪ್ರಾರಂಭವಾಯಿತು ಜಲಕ್ಷಾಮ ಪ್ರಾರಂಭವಾಯಿತು ಮಳೆ ಬರೋದು ನಿಂತು ಹೋಯಿತು ಯಾವಾಗ ನಾನು ಪಕ್ಕದ ಊರಿನಿಂದ ಹುಲಿಗಳನ್ನು ತಂದು ಇಲ್ಲಿ ಬಿಟ್ಟನೋ ಆವಾಗ ಮತ್ತೆ ಇಲ್ಲಿ ಹಸುರು ಚಿಗುರ್ತು ಗಿಡಗಳು ಬೆಳೆದು ಮರಗಳು ಇಲ್ಲಿ ಮೋಡವನ್ನು ಕರೆದು ಇದು ನಾವು ಪರಿಸರದಿಂದ ಕಲಿಯಬೇಕಾದಂತಹ ಒಂದು ಬಾ ಬಾಣ ಹೀಗೆ ಪ್ರಕೃತಿ ತನಗೆ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗುತ್ತೆ ಆ ವ್ಯವಸ್ಥೆಗೆ ಯಾವುದೇ ಧಕ್ಕೆಯನ್ನು ಬಾರದಂತೆ ಮನುಷ್ಯನಾದವನ್ನು ಬದುಕಬೇಕು ಅನ್ನೋದು ಬಹಳ ಮುಖ್ಯವಾದ ವಿಷಯ ನಾವೆಲ್ಲ ಕಲಿಬೇಕಾದ ಬಹಳ ದೊಡ್ಡ ಪಾಠ ಅಂತ ನಾನು ಅಂದ್ಕೊಂಡಿದ್ದೇನೆ ಇವತ್ತು ಎಷ್ಟೋ ಸಸ್ಯಗಳು ಕಾಣೆಯಾಗಿವೆ ಒಂದು ಕಾಲದಲ್ಲಿ ಆ ಸಸ್ಯಗಳ ಬೇರನ್ನೋ ತೊಗಟೆಯನ್ನು ಎಲೆಯನ್ನೋ ಕೊಟ್ಟು ನಮ್ಮಲ್ಲಿ ಕಾಯಿಲೆಗಳನ್ನು ವಾಸಿ ಮಾಡ್ತಾ ಇದ್ದಂಥ ಜನ ಇದ್ದರು ಇವತ್ತು ಆ ಜನವೂ ಇಲ್ಲ ಅವರ ಆ ಕಾಯಿಲೆ ವಾಸಿ ಮಾಡ್ತಾ ಇದ್ದಂಥ ಪದ್ಧತಿಯೂ ಇಲ್ಲ ಯಾಕೆಂದರೆ ಆ ಕ ಗಿಡಗಳೇ ಇವತ್ತಿಲ್ಲ ಇವೆಲ್ಲ ಈ ಜೀವಜಂತುಗಳ ಸಂಬಂಧವನ್ನು ನಾವೇ ಇವತ್ತು ಕಳ್ಕೊಂಬಿಟ್ಟಿದ್ದೇವೆ ಇದರ ಜೊತೆಗೆ ನೈಸರ್ಗಿಕ ಪರಿಸರದಲ್ಲಿ ಮನುಷ್ಯ ನಡೆಸಿಕೊಂಡು ಬಂದ ಅನಾಹುತಗಳ ಬಗ್ಗೆ ಕೂಡ ವಿಜ್ಞಾನಿಗಳು ಇವತ್ತು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಮನುಷ್ಯ ಯಾವ ಪರಿಸರದಲ್ಲಿ ಬದುಕಿದ್ದಾನೋ ಈ ಪರಿಸರದಲ್ಲಿಯೇ ಮನುಷ್ಯ ಹಲವಾರು ಅನಾಹುತಗಳನ್ನು ಇವತ್ತು ಮಾಡಿಕೊಳ್ತಾ ಬಂದಿದ್ದಾನೆ ಒಂದೊಂದಾಗಿ ನಾನಿಲ್ಲಿ ಹೇಳಬೇಕು ಅಂದರೆ ಕಾಡುಗಳ ನಾಶ ಗಣಿಗಾರಿಕೆ ಅಣೆಕಟ್ಟುಗಳ ನಿರ್ಮಾಣ ನದಿ ತಿರುವು ಯೋಜನೆಗಳು ಪರಮಾಣು ಶಕ್ತಿಯ ಬಳಕೆ ಅತಿಯಾದ ರಾಸಾಯನಿಕಗಳ ಉಪಯೋಗ ವಿದೇಶಿ ಸಂಸ್ಕೃತಿಯ ಅವಲಂಬನೆ ಕೈಗಾರಿಕಾಕರಣ ಜಲಮಾಲಿನ್ಯ ನಗರಗಳಲ್ಲಿ ಕಸದ ಸಮಸ್ಯೆ ಒಳಚರಂಡಿಗಳ ನಿರ್ಮಾಣ ಇನ್ನು ಹಲವಾರು ವಿಷಯಗಳು ಇವತ್ತು ನಮ್ಮ ಮುಂದೆ ಇವೆ ಇವುಗಳಿಂದ ಆಗಬಹುದಾದ ಅನಾಹುತ ಇತ್ಯಾದಿಗಳ ಬಗ್ಗೆ ಇವತ್ತು ನಾವು ಚಿಂತನವನ್ನು ಮಂಥನವನ್ನು ಆರಂಭ ಮಾಡಬೇಕಾಗಿದೆ ಮನುಷ್ಯನ ಬದುಕು ಶಾಂತ ರೀತಿಯಲ್ಲಿ ಸಾಗಬೇಕು ಅನ್ನೋದಾದರೆ ಈ ಎಲ್ಲ ಅಂಶಗಳ ಬಗ್ಗೆ ನಾವು ಪರಿಶೀಲಿಸಬೇಕಾಗಿದೆ ಚಿಂತನೆಯನ್ನು ಮಾಡಬೇಕಾಗಿದೆ ಆಧುನಿಕ ಮನುಷ್ಯ ಇದೆಲ್ಲವನ್ನು ಅರಿತನೋ ಯಾವಾಗ ಇವನಿಗೆ ಅರ್ಥವಾಯಿತೋ ಆಗ ಆತ ಪರಿಸರದ ಬಗ್ಗೆ ನಿಶ್ಚಿಂತೆಯಿಂದ ಇದ್ದವನು ಈಗ ಯೋಚನೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ ಈ ನಡುವೆ ಏನೆಲ್ಲ ಇದೆಯೋ ಅದೆಲ್ಲವೂ ನಮಗೆ ಸೇರಿದ್ದು ಅನ್ನೋ ಭ್ರಮೆ ನಾನಾಗಲಿ ಹೇಳಿದ್ದೇನೆ ಮನುಷ್ಯನಿಗೆ ನನ್ನ ಸುತ್ತ ಇರೋದೆಲ್ಲ ನನ್ನದೇ ಅನ್ನುವಂಥ ಒಂದು ಅಹಂಕಾರ ಇದೆ ಒಂದು ಠೇಂಕಾರ ಇದೆ ಈ ಠೇಂಕಾರವನ್ನು ಮನುಷ್ಯ ಎಲ್ಲಿಯವರೆಗೆ ಬಿಡೋದಿಲ್ವೋ ಅಲ್ಲಿಯವರೆಗೆ ಬಹುಶಃ ಮನುಷ್ಯನಿಗೆ ಶಾಂತಿ ಸಿಗೋದಿಲ್ಲ ನಮ್ಮ ಪರಂಪರೆಯನ್ನೇ ನಾವು ನೋಡೋಣ ನಮ್ಮ ಈ ದೇಶದಲ್ಲಿ ನಾವು ಪರಿಸರವನ್ನು ಪ್ರಾಣಿ ಜೀವಿಗಳನ್ನು ಬಹಳ ಪೂಜ್ಯ ಭಾವನೆಯಿಂದ ನೋಡ್ತಾ ಇದ್ವಿ ಪೂಜಿಸ್ತಾ ಇದ್ವಿ ಕೂಡ ಮರಗಳನ್ನು ಆರಾಧಿಸುವಂತಹ ಮರಗಳ ನಡುವೆ ಮದುವೆ ಮಾಡುವಂತಹ ಮರ ಕಡಿಯುವ ಮುನ್ನ ಪ್ರಾರ್ಥನೆ ಮಾಡುವಂತಹ ಪೂಜೆ ಮಾಡುವಂತಹ ಒಂದು ಮರವನ್ನು ಕಡಿಯುವ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾನು ನಿನ್ನನ್ನು ಕಡಿತಾ ಇದ್ದೇನೆ ದಯವಿಟ್ಟು ನಮ್ಮ ನನ್ನನ್ನು ಕ್ಷಮಿಸುವ ಅಂತ ಹೇಳಿ ಆ ಮರಕ್ಕೆ ಕೇಳಿಕೊಳ್ಳುವಂತಹ ಒಂದು ಪದ್ಧತಿ ಒಂದು ಸಂಸ್ಕೃತಿ ಈ ದೇಶದಲ್ಲಿ ಇತ್ತು ಕಡಿದ ಮರದ ಜಾಗದಲ್ಲಿ ಮತ್ತೊಂದು ಸಸಿಯನ್ನು ನೆಟ್ಟು ಆ ಮರವನ್ನು ಆ ಸಸಿಯನ್ನು ಬೆಳೆಸುವಂತಹ ಒಂದು ಪದ್ಧತಿ ಇವತ್ತು ನಾವು ನೋಡ್ತಾ ಇದ್ವಿ ಆದರೆ ಇವತ್ತು ಈ ಯಾವ ಪದ್ಧತಿಗಳೂ ನಮ್ಮಲ್ಲಿಲ್ಲ ನಮ್ಮಲ್ಲಿದ್ದಂತಹ ದೇವರವನ್ನು ದೇವರವನ ದೇವರ ಕಾಡು ಇವೆಲ್ಲವೂ ಕೂಡ ಇವತ್ತು ಸಂಪೂರ್ಣವಾಗಿ ನಾಶವಾಗಿರುವಾಗ ನಮ್ಮ ಪರಿಸ್ಥಿತಿ ನಮ್ಮ ಬದಲಾದ ಸಂಸ್ಕೃತಿಯೇ ನಮ್ಮನ್ನು ಎಲ್ಲೋ ಒಂದು ಕಡೆ ತಪ್ಪು ಹಾದಿಗೆ ಎಳಿತಾ ಇದೆಯೇನೋ ಅಂತ ನನಗನಿಸುತ್ತೆ ವೇದದಲ್ಲಿ ಒಂದು ಮಾತು ಬರುತ್ತೆ ಬಹಳ ಸುಂದರವಾದ ಮಾತು ಈ ಭೂಮಿ ಕೇವಲ ಮನುಷ್ಯನಿಗೆ ಮಾತ್ರವಲ್ಲ ಸೃಷ್ಟಿಯ ಎಲ್ಲ ಜೀವಿಗಳಿಗೂ ಇದು ಇರುವಂತಹದ್ದು ಅನ್ನುವಂಥ ಮಾತು ಬಹುಶಃ ಈ ಮಾತನ್ನು ನಾವೆಲ್ಲ ನಮ್ಮ ಮನೆಯ ಗೋಡೆಗಳ ಮೇಲೆ ಬರೆದಿಟ್ಕೋಬೇಕು ಅಂತ ನನಗೆ ಅನಿಸುತ್ತೆ ಈ ಭೂಮಿ ಕೇವಲ ಮನುಷ್ಯನಿಗೆ ಮಾತ್ರವಲ್ಲ ಸೃಷ್ಟಿಯ ಎಲ್ಲ ಜೀವಿಗಳಿಗೂ ಇದು ಇರುವಂತಹದ್ದು ಇದನ್ನು ನಾವು ಎಲ್ಲಿಯವರೆಗೆ ಅರ್ಥ ಮಾಡಿಕೊಳ್ಳೋದಿಲ್ವೋ ಬಹುಶಃ ಅಲ್ಲಿಯವರೆಗೆ ಈ ಪರಿಸರ ಅನ್ನೋದು ಒಂದು ಸವಾಲಾಗಿ ನಮ್ಮನ್ನು ಕಾಡುತ್ತೆ ಈ ಭೂಮಿಯ ಬಗ್ಗೆ ಇಂಥ ಒಂದು ಸುಂದರವಾದ ಒಂದು ಕಲ್ಪನೆಯನ್ನು ಇರಿಸಿಕೊಂಡ ಈ ದೇಶದಲ್ಲಿ ಇವತ್ತು ಮರಗಳನ್ನು ನಾವು ಹೇಗೆ ನೋಡ್ತಾ ಇದ್ದೇವೆ ಸ್ವಲ್ಪ ಯೋಚನೆಯನ್ನು ಮಾಡಬೇಕು ಧಾರವಾಡ ಬೆಳಗಾಂ ಹೆದ್ದಾರಿಯನ್ನು ವಿಸ್ತರಿಸುವ ಸಂದರ್ಭದಲ್ಲಿ ಒಂಬತ್ತು ಸಾವಿರ ಮರಗಳನ್ನು ರಸ್ತೆಯ ಎರಡೂ ಕಡೆಗಳಲ್ಲಿದ್ದ ಒಂಬತ್ತು ಸಾವಿರ ಮರಗಳನ್ನು ಎಂಟು ದಿವಸಗಳಲ್ಲಿ ಹಾಕಿದರು ಶತಮಾನಗಳಿಂದ ನಿಂತ ಮರಗಳು ಯಾರು ಯಾರೋ ಪಾಪ ತಮ್ಮ ಕಣ್ಣೀರನ್ನು ಬೆವರನ್ನು ಹರಿಸಿ ಬೆಳೆಸಿದ ಮರಗಳು ಕೇವಲ ಎಂಟು ದಿನಗಳಲ್ಲಿ ಗರಗಸಗಳಿಗೆ ಬಲಿಯಾಗಿ ತಮ್ಮ ಸಾವನ್ನು ಕಂಡುಕೊಂಡು ಈ ರೀತಿಯಲ್ಲಿ ನಾವು ಇವತ್ತು ಪರಿಸರವನ್ನು ನಿಕೃಷ್ಟವಾಗಿ ಕಾಣ್ತಾ ಇದ್ದೇವೆ ಬಹುಶಃ ಶಿವಶರಣ ದೇವರ ದಾಸಿಮಯ್ಯ ಹೇಳಿದ ಒಂದು ಮಾತು ನನಗೆ ಪದೇ ಪದೇ ನೆನಪಿಗೆ ಬರುತ್ತೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳ ನೇನೆಂಬ ರಾಮನಾಥ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ದೇವರ ದಾಸಿಮಯ್ಯ ಇಳೆ ನಿಮ್ಮ ದಾನ ಪರಿಸರಕ್ಕೆ ಆತ ಹೇಳ್ತಾನೆ ಇಳೆ ಅಂತ ನೀನು ಏನು ಕೊಟ್ಟಿದ್ದೀಯಾ ಅದು ನಿನ್ನ ದಾನ ಬೆಳೆ ನಿಮ್ಮ ದಾನ ಬೆಳೆ ನಿನ್ನ ದಾನ ನೀನು ಕೊಟ್ಟಿದ್ದದು ನಿನ್ನ ದಾನವನ್ನು ಉಂಡು ಇದನ್ನು ಭೋಗಿಸಿ ಇದನ್ನು ಪ್ರಯೋ ಇದರ ಪ್ರಯೋಜನವನ್ನು ಪಡೆದು ಬೇರೆ ಯಾರನ್ನೂ ನಾವು ನೆನೆಸ್ಕೊಳ್ತಾ ಇದ್ದೀವಿ ಇಂಥ ಕುನ್ನಿಗಳನ್ನು ಏನಂತ ಕರಿಬೇಕು ಅನ್ನುವಂಥ ಮಾತನ್ನು ದೇವರ ದಾಸಿಮಯ ಹೇಳ್ತಾನೆ ನಿಜವಾಗಿಯೂ ಪರಿಸರಕ್ಕೆ ಸಲ್ಲಬೇಕಾದ ಕೃತಜ್ಞತೆಯನ್ನು ಅದಕ್ಕೆ ಸಲ್ಲಿಸದೆ ಮತ್ತು ಯಾರನ್ನೋ ನಾವು ಇವತ್ತು ಗೌರವಿಸ್ತಾ ಇದ್ದೇವೆ ಪೂಜಿಸ್ತಾ ಇದ್ದೇವೆ ಬಿರ್ಲಾ ಮತ್ತು ಯಾವುದೋ ಹರಿಹರದ ಫ್ಯಾ ಫ್ಯಾಲಿಫೈಬರ್ಗಳಿಗೂ ಮರವನ್ನು ಒದಗಿಸುವ ಭರದಲ್ಲಿ ನಾವು ಇವತ್ತು ನಮ್ಮದೇ ಪರಿಸರವನ್ನು ನಾಶ ಮಾಡ್ತಾ ಇದೆ ಇರುವುದೆಲ್ಲವೂ ನಮಗಾಗಿ ಅನ್ನುವಂಥ ಅಹಂಕಾರ ಎಲ್ಲಿಂದ ಪ್ರಾರಂಭವಾಗಿರಬಹುದು ಬಹುಶಃ ಬೈಬಲಿನ ಒಂದು ಕಥೆಯನ್ನು ಹೇಳಿದರೆ ಈ ಮಾತಿಗೆ ಉತ್ತರ ಸಿಕ್ಕಿತು ಅಂತ ನಾನು ಅಂದ್ಕೊಳ್ತಿದ್ದೇನೆ ಬೈಬಲಿನಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಒಂದು ಕತೆ ಬರುತ್ತೆ ದೇವರು ವಾರವೆಲ್ಲ ಕೂತು ಈ ಸೃಷ್ಟಿಯನ್ನು ಮಾಡ್ತಾನೆ ಮೊದಲ ದಿನ ದೇವರು ಬೆಳಕನ್ನು ಸೃಷ್ಟಿ ಮಾಡ್ತಾನೆ ಹಗಲು ರಾತ್ರಿಗಳ ಸೃಷ್ಟಿಯಾಗುತ್ತೆ ಎರಡನೇ ದಿನ ಆತ ಆಕಾಶವನ್ನು ಸೃಷ್ಟಿ ಮಾಡ್ತಾನೆ ಮೂರನೇ ದಿನ ಪ್ರಾಣಿ ಭೂಮಿ ಪಕ್ಷಿ ಮರ ಗಿಡ ಇತ್ಯಾದಿಗಳನ್ನು ಆತ ಸೃಷ್ಟಿ ಮಾಡ್ತಾನೆ ನಾಲ್ಕನೇ ದಿನ ಆತ ಸೂರ್ಯ ಚಂದ್ರರನ್ನು ಸೃಷ್ಟಿ ಮಾಡ್ತಾನೆ ನಂತರ ದೇವರು ನಮ್ಮಂತೆಯೇ ಇರುವ ಹಾಗೂ ನಮ್ಮನ್ನು ಹೋಲುವ ಮನುಷ್ಯರನ್ನು ಸೃಷ್ಟಿಸೋಣ ಅಂತ ಹೇಳಿ ಮನುಷ್ಯನ ಸೃಷ್ಟಿ ಮಾಡ್ತಾನೆ ಈ ಮನುಷ್ಯ ಸಮುದ್ರದಲ್ಲಿರುವ ಮೀನುಗಳ ಮೇಲೆ ಅಂತರಿಕ್ಷದಲ್ಲಿ ಹಾರುವ ಹಕ್ಕಿಗಳ ಮೇಲೆ ಚಿಕ್ಕ ದೊಡ್ಡ ಸಾಕುಪ್ರಾಣಿಗಳ ಮೇಲೆ ಕಾಡು ಮೃಗಗಳ ಮೇಲೆ ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳ ಮೇಲೆ ತಾನು ದೊರೆತನ ಮಾಡಲಿ ಈ ದೊರೆತನ ಮಾಡಲಿ ಅನ್ನೋ ಶಬ್ದವನ್ನು ನಾವು ಸ್ವಲ್ಪ ವಿಶೇಷವಾಗಿ ಗಮನಿಸಬೇಕು ಇದೆಲ್ಲವನ್ನು ನಾನು ಆಳುವಂತಹ ಒಬ್ಬ ದೊರೆ ಇದೆಲ್ಲವೂ ನನ್ನ ಕೈಲಿರಬೇಕು ಇದನ್ನು ನಾನು ಆಳಬೇಕು ದೊರೆತನವನ್ನು ಮಾಡಲಿ ಅಂತ ಹೇಳಿ ಭೂಮಿಯಲ್ಲಿರುವ ಎಲ್ಲ ತೆರನ ದವಸ ಧಾನ್ಯಗಳನ್ನು ಹಣ್ಣು ಹಂಪಲುಗಳನ್ನು ನಿನಗಾಗಿ ನಾನು ಸೃಷ್ಟಿ ಮಾಡಿದ್ದೇನೆ ತೆಗೆದುಕೋ ಇದನ್ನು ಪೋಗಿಸು ಅಂತ ಹೇಳಿ ದೇವರು ಮನಸ್ಸಿನಿಗೆ ಕೊಟ್ಟು ಬಿಡ್ತಾನೆ ಏನು ಆವತ್ತು ದೇವರು ಮನಸ್ಸಿನಿಗೆ ಕೊಟ್ಟ ಅದೆಲ್ಲವನ್ನು ಇವತ್ತು ನಾವು ಧಾರಾಳವಾಗಿ ಉಪಭೋಗಿಸ್ತಾ ಇದ್ದೇವೆ ನಾಶ ಮಾಡ್ತಾ ಇದ್ದೇವೆ ಬಹುಶಃ ಇವತ್ತಿನ ಪರಿಸರದ ನಾಶಕ್ಕೆ ಈ ಮನೋಭಾವ ಕಾರಣವಾಯ್ತೇನೋ ಅಂತ ನನಗನಿಸುತ್ತೆ ಈ ಕಾಲಜಿ ವಿಷಯದಲ್ಲಿ ಮನುಷ್ಯ ಮಾಡಿರುವಂಥ ಎಲ್ಲ ಭಾನುಗಡಿಗಳ ಪರಿಚಯವನ್ನು ಈಗಾಗಲೇ ನಾವು ಮಾಡಿಕೊಂಡ್ವಿ ಇನ್ನು ಎನ್ವಿರಾನ್ಮೆಂಟ್ ಮೇಲೆ ಪರಿಸರದ ಮೇಲೆ ಏನೆಲ್ಲ ಆಘಾತಗಳು ಆಗ್ತವೆ ಅನ್ನೋ ವಿಷಯವನ್ನು ಸ್ವಲ್ಪ ಗಮನಿಸಬಹುದು ಅಂತ ನನಗೆ ಅನಿಸುತ್ತೆ ಯಾವ ಎನ್ವಿರಾನ್ಮೆಂಟನ್ನು ನಾವು ಅವಲಂಬಿಸಿಕೊಂಡು ಬದುಕಿದ್ದೇವೆ ಇದನ್ನು ನಾವು ನಮ್ಮ ಮುಂದಿನ ಜನಾಂಗಕ್ಕೆ ವಹಿಸಿಕೊಡುವಂಥ ಒಂದು ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇದೆ ಇದು ನಮ್ಮ ಹಿರಿಯರಿಂದ ನಮಗೆ ಬಂದಿದೆ ಇಲ್ಲಿಗೆ ಮುಗಿಲಿಲ್ಲ ಇದನ್ನು ನಾವು ನಮ್ಮ ಮಕ್ಕಳಿಗೆ ವಹಿಸಿಕೊಡಬೇಕು ಹಿರಿಯರು ಯಾವ ಪ್ರಮಾಣದಲ್ಲಿ ಈ ಎನ್ವಿರಾನ್ಮೆಂಟನ್ನು ಈ ಪರಿಸರವನ್ನು ನಮಗೆ ಕೊಟ್ಟರೋ ಅದೇ ಪ್ರಮಾಣದಲ್ಲಿ ಇಲ್ಲ ಇನ್ನೂ ಒಳ್ಳೆಯ ರೀತಿಯಲ್ಲಿ ಆ ಪರಿಸರವನ್ನು ಬೆಳೆಸಿ ನಾವು ನಮ್ಮ ಮಕ್ಕಳಿಗೆ ಅದನ್ನು ವಹಿಸಿಕೊಡಬೇಕು ಆದರೆ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆಯೇ ಸ್ವಲ್ಪ ಯೋಚನೆ ಮಾಡೋಣ ಹಿರಿಯರು ನಮಗೆಲ್ಲವನ್ನು ಕೊಟ್ಟರು ಬಹಳ ಅದ್ಭುತವಾದ ಶ್ರೀಮಂತವಾದಂಥ ಪರಿಸರವನ್ನು ನಮಗೆ ಕೊಟ್ಟರು ಆದರೆ ನಾವು ನಮ್ಮ ಮಕ್ಕಳಿಗೆ ಏನನ್ನು ಕೊಡ್ತಾ ಇದ್ದೇವೆ ಇವತ್ತು ಸ್ವಲ್ಪ ಯೋಚನೆ ಮಾಡೋದು ಏನನ್ನು ಕೊಡ್ತಾ ಇದ್ದೇವೆ ನಾವು ನಮ್ಮ ಮಕ್ಕಳಿಗೋಸ್ಕರ ನಾವು ಏನನ್ನು ಬಿಟ್ಟು ಹೋಗ್ತಾ ಇದ್ದೇವೆ ಏನನ್ನು ನಾವು ಬಿಟ್ಟು ಹೋಗ್ತಾ ಇಲ್ಲ ಹಿಂದೆ ನಮ್ಮಲ್ಲಿ ಕೆರೆಗಳನ್ನು ನಿರ್ಮಾಣ ಮಾಡ್ತಾಯಿದ್ರು ದೊರೆ ಮಾಡ್ತಾಯಿದ್ದ ಸೇನಾಧಿಪತಿ ಮಂತ್ರಿಗಳು ದಂಡನಾಯಕರು ಕೆರೆಗಳನ್ನು ನಿರ್ಮಾಣ ಮಾಡ್ತಾಯಿದ್ರು ಲಕ್ಷ್ಮೀಧರ ಮಾತ್ಯ ಅನ್ನುವಂಥ ಒಬ್ಬ ಸೇನಾಧಿಪತಿಯ ಒಂದು ಶಾಸನ ನಮಗೆ ಸಿಕ್ಕಿದೆ ಆತನ ತಾಯಿ ತೊಡೆಯ ಮೇಲೆ ಮಲಿಗೆ ಸಿಗೊಂಡ ಮಗುವಿನ ಬಾಯಲ್ಲಿ ಹಾಲನ್ನು ಉಣಿಸುತ್ತ ಒಂದೊಂದು ಬಿಂದು ಹಾಲಿನ ಜೊತೆಯಲ್ಲಿ ಆ ಮಗುಗೆ ಹೇಳ್ತಾ ಇತ್ತಂತೆ ಮರುವಮ್ ಬೆಳೆಸು ಕೆರೆಯಂ ಕಟ್ಟಿಸು ಜೇವ ದಿ ಮಿತ್ರರಿಗೆ ಇಂಬುಗೈ ಹಾಲಿನ ಜೊತೆಯಲ್ಲಿ ಆಯ್ತೆ ಆಯಿ ಹೇಳ್ತಾ ಇದ್ಲು ಕೆರೆಗಳನ್ನು ಕಟ್ಟಿಸು ದೇವಾಗಾರ ಮಾಡಿಸು ಸರಿಗೆ ಸಿಕ್ಕ ಮಿತ್ರರನ್ನು ಬಿಡಿಸು ಜನರಿಗೆ ಅನುಕೂಲ ಮಾಡಿಕೊಡು ಇವತ್ತು ಯಾವ ತಾಯಿ ಮಾತನ್ನು ಹೇಳ್ತಾಳೆ ನನಗೆ ಗೊತ್ತಿಲ್ಲ ಮರಗಳನ್ನು ಬೆಳೆಸು ಅನ್ನುವಂಥ ಮಾತು ನಮ್ಮ ರಾಜಕಾರಣಿಗಳಿಗೆ ಕಿವಿಗೆ ಇವತ್ತು ಬೀಳೋದೇ ಇಲ್ಲ ಬೇಕಾದರೆ ಕೆರೆಗಳನ್ನು ಮುಳುಗಿಸು ಅನ್ನುವಂಥ ಮಾತು ಕೇಳಿಬರುತ್ತೆ ಬೆಂಗಳೂರಿನಂಥ ದೊಡ್ಡ ನಗರಗಳಲ್ಲಿ ಇರುವಂಥ ಎಲ್ಲ ಕೆರೆಗಳನ್ನು ನಾವು ಇವತ್ತು ಬಸ್ ಸ್ಟ್ಯಾಂಡ್ ಮಾಡಿದ್ದೇವೆ ಮಾಲ್ ಮಾಡಿದ್ದೇವೆ ಬಿಗ್ ಬಜಾರ್ ಮಾಡಿದ್ದೇವೆ ದೊಡ್ಡ ದೊಡ್ಡ ಸೌಧಗಳನ್ನು ಕೆರೆಗಳ ಮಧ್ಯೆ ನಾವು ಕೆಟ್ಟಿದ್ದೇವೆ ಕೆರೆಗಳನ್ನು ಕಟ್ಸೋದು ಒಂದು ಕಾಲದಲ್ಲಿ ಒಂದು ಪುಣ್ಯದ ಕೆಲಸವಾಗಿತ್ತು ಇವತ್ತು ಆ ಕೆಲಸವನ್ನು ನಾವು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟಿದ್ದೇವೆ ಇವತ್ತು ಸ್ವಾತಂತ್ರ್ಯ ನಮ್ಮ ನಂತರ ನಮ್ಮಲ್ಲಿ ನಾವು ಕೆರೆಗಳನ್ನು ಕಟ್ಟಿಸ್ತಾ ಇಲ್ಲ ದೊಡ್ಡ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣವನ್ನು ಮಾಡ್ತಾ ಇದ್ದೇವೆ ಈ ಅಣೆಕಟ್ಟುಗಳ ನಿರ್ಮಾಣವೇ ನಮ್ಮ ಪ್ರಗತಿ ಎನ್ನುವಂಥ ಭ್ರಮೆಯಲ್ಲಿ ನಾವು ಇದ್ದೇವೆ ಹಿರಾಕೋಡ್ ಮತ್ತು ಬಕ್ರಾನಂಗಲ್ ಅಣೆಕಟ್ಟುಗಳನ್ನು ಈ ದೇಶಕ್ಕೆ ಅರ್ಪಣೆ ಮಾಡ್ತಾ ನೆಹರು ಅವನ ಮಾತನ್ನು ಹೇಳಿದರು ಈ ಅಣೆಕಟ್ಟುಗಳು ಆಧುನಿಕ ಭಾರತದ ದೇವಸ್ಥಾನಗಳು ಅನ್ನೋ ಮಾತನ್ನು ಈ ಆಧುನಿಕ ಭಾರತದ ದೇವಸ್ಥಾನಗಳು ಇವತ್ತು ಯಾವ ಮಟ್ಟಕ್ಕೆ ಬಂದು ಮುಟ್ಟಿವೆ ಅಂತಂದರೆ ಯಾವ ಇಂಜಿನಿಯರು ಕೂಡ ಸತ್ಯದ ಪರದೆಯನ್ನು ಸರಿಸಿ ನಿಮ್ಮ ಮುಂದೆ ಏನನ್ನೂ ಮಾಡ್ತಾಡೋದಿಲ್ಲ ಇವತ್ತು ಅಣೆಕಟ್ಟುಗಳ ನಿರ್ಮಾಣ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಮುಳುಗಡೆ ಜನರ ಸಮಸ್ಯೆ ಇವತ್ತು ಅತ್ಯಧಿಕವಾಗಿದೆ ಈ ದೇಶ ಸ್ವಾತಂತ್ರ್ಯವಾದಾಗ ಮೂರು ಯಾವ ಸ್ವಾತಂತ್ರ್ಯವಾದಾಗ ಎಷ್ಟು ಜನ ನಿರಾಶ್ರಿತರಾದರೋ ಆ ನಿರಾಶ್ರಿತರ ಮೂರು ಪಟ್ಟು ಹೆಚ್ಚು ಜನ ಅಣೆಕಟ್ಟುಗಳ ನಿರ್ಮಾಣದಿಂದಾಗಿ ನಿರಾಶ್ರಿತರಾಗಿದ್ದಾರೆ ಇದನ್ನು ನಾವು ಗಮನಿಸಬೇಕು ಮೂರು ಪಟ್ಟು ಹೆಚ್ಚು ಜನ ಸ್ವಾತಂತ್ರ್ಯ ಸಿಕ್ಕಾಗ ನಿರಾಶ್ರಿತರಾದ ಜನರ ಮೂರು ಪಟ್ಟು ಹೆಚ್ಚು ಜನ ಈ ಮುಳುಗಡೆ ಅಣೆಕಟ್ಟುಗಳ ಮುಳುಗಡೆಯಿಂದಾಗಿ ಇವತ್ತು ನಿರಾಶ್ರಿತರಾಗಿದ್ದಾರೆ ತಾವು ಹುಟ್ಟಿ ಬೆಳೆದ ಪ್ರದೇಶದಿಂದ ಅವರು ತೊರೆದು ಹೋಗುವ ಪರಿಸ್ಥಿತಿ ಬೇರೆ ಜನರ ಜೊತೆಯಲ್ಲಿ ಅವರು ಒತ್ತಾಯದಿಂದ ಬದುಕುವಂಥ ಪರಿಸ್ಥಿತಿ ಬಂದಿದೆ ತಮ್ಮದಲ್ಲದ ಸಂಸ್ಕೃತಿಯನ್ನು ಒಪ್ಪಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಜನಜೀವನ ಇರುವಂಥ ಪ್ರದೇಶದಲ್ಲಿ ಜನಜೀವನವನ್ನು ಮಾಡಲಿಕ್ಕೆ ಆಗದೆ ಬಹಳ ದೂರ ಹೋಗುವಂಥ ತಮ್ಮ ಬಂಧು ಬಳಗವನ್ನು ತೊರೆದು ಬದುಕಬೇಕಾದಂಥ ಪರಿಸ್ಥಿತಿ ಅವರಿಗೆ ಬಂದಿದೆ ಭಾಷಾ ಪಲ್ಲಟವಾಗಿದೆ ಜೀವನ ಪಲ್ಲಟವಾಗಿದೆ ನಂಬಿಕೆಗಳ ಪಲ್ಲಟವಾಗಿದೆ ಆಹಾರ ಪದ್ಧತಿಯಲ್ಲಿ ಪಲ್ಲಟವಾಗಿದೆ ಲಿಂಗಮುಖಿ ಅಣೆಕಟ್ಟನ್ನು ಕಟ್ಟುವ ಸಂದರ್ಭದಲ್ಲಿ ನಾನು ಅಲ್ಲೇ ಇದ್ದೆ ಅಲ್ಲಿ ಒಂದು ದೇವಸ್ಥಾನ ಕೂಡಲ ಅನ್ನುವಂಥ ಒಂದು ಪ್ರದೇಶದಲ್ಲಿ ಇದ್ದ ಒಂದು ದೇವಸ್ಥಾನ ಎರಡೂ ನದಿಗಳು ಸೇರುವಂಥ ಜಾಗದಲ್ಲಿ ಇದ್ದ ಒಂದು ಈಶ್ವರನ ದೇವಸ್ಥಾನ ಆ ದೇವಸ್ಥಾನ ಮುಳುಗುತ್ತೆ ಅಂತ ಹೇಳಿ ಸರ್ಕಾರ ವರದಿ ಬಂದಾಗ ದೇವಸ್ಥಾನದ ಪೂಜಾರಿಗಳು ದೇವರಿಗೆ ಕೇಳಿದ್ರಂತೆ ಈ ದೇವಸ್ಥಾನ ಮುಳುಗ್ತಾ ಇದೆ ನಾವು ಈ ಊರನ್ನು ಬಿಟ್ಟು ಹೋಗ್ತಾ ಇದೀಯ ನೀನೇನು ಮಾಡ್ತೀಯ ಅಂತ ನಾನು ಇಲ್ಲೇ ಉಳಿತೀನಿ ಅಂತ ದೇವರು ಪ್ರಸಾದ ಕೊಡ್ತಾನೆ ಆ ದೇವರನ್ನು ಅಲ್ಲೇ ಬಿಟ್ಟು ಬರ್ತಾರೆ ಜನ ಹೀಗೆ ಲಿಂಗನ್ಮಕ್ಕಿ ಅಣೆಕಟ್ಟಿದ ನಿರ್ಮಾಣದಿಂದಾಗಿ ಏನು ಜನ ಸುಮಾರು ಹದಿನೈದು ಹದಿನೇಳು ಸಾವಿರ ಜನ ಆ ಪ್ರದೇಶವನ್ನು ಬಿಟ್ಟು ಬಂದರೂ ಆ ಜನ ಇವತ್ತು ಬಹಳ ವ್ಯಥೆಯಿಂದ ಇದ್ದಾರೆ ಬಹಳ ಕಷ್ಟದಲ್ಲಿ ಇದ್ದಾರೆ ಅವರ ನೋವನ್ನು ಯಾವ ಸರ್ಕಾರವೂ ಈವರೆಗೂ ಅರ್ಥ ಮಾಡಿಕೊಳ್ಳಿಲ್ಲ ಆ ಪರಿಸ್ಥಿತಿಯಲ್ಲಿ ಆ ಜನ ಇದ್ದಾರೆ ಮತ್ತೊಂದು ಘಟನೆಯನ್ನು ನಾನು ನಿಮಗೆ ಹೇಳಬೇಕು ಆ ಜನ ಬೇರೆ ಪ್ರದೇಶದಲ್ಲಿ ತಮಗೆ ಜಾಗ ಕೊಟ್ಟಾಗ ಸರ್ಕಾರ ಜಾಗ ಕೊಟ್ಟಾಗ ತಮ್ಮ ಮನೆಯಲ್ಲಿ ಸಾಕುಕೊಂಡಿದ್ದ ಎಮ್ಮೆ ದನ ಕರುಗಳನ್ನು ಆ ಜಾಗಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಕಟ್ಟಿ ಅಲ್ಲಿ ಬಿಟ್ಟು ವಾಪಸ್ ಬಂದರು ಮತ್ತು ತಾವು ಮತ್ತೊಂದು ದಿವಸ ಅಲ್ಲಿ ಹೋಗೋಣ ಅಂಥೇಳಿ ಹೀಗೆ ಬಿಟ್ಟು ಬಂದಂತಹ ಆ ದನ ಕರು ಎಮ್ಮೆಗಳು ಸುಮಾರು ಎಂಬತ್ತು ಕಿಲೋಮೀಟರ್ ದೂರದ ದಾರಿಯನ್ನು ನೆನಪಿನಲ್ಲಿ ಇಟ್ಟುಕೊಂಡು ಯಾವ ಜಾಗದಿಂದ ಅವರನ್ನು ಹೊಡೆದುಕೊಂಡು ಹೋಗಿದ್ವೋ ಅದೇ ಜಾಗಕ್ಕೆ ಅವೆಲ್ಲವೂ ತಿರುಗಿ ಬಂದು ಪ್ರಾಣಿಗಳು ಮೂಕ ಪ್ರಾಣಿಗಳು ಒಂದು ಪ್ರದೇಶದ ಮೇಲೆ ಎಂಥ ವ್ಯಾಮೋಹವನ್ನು ಇಟ್ಟುಕೊಂಡಿದ್ವು ಅನ್ನೋದಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಒಂದು ಪ್ರಾಣಿಗಳಿಗೆ ಈ ಬಗೆಯ ಒಂದು ವ್ಯಾಮೋಹ ಇರೋದೇ ಆದರೆ ಮನುಷ್ಯನಿಗೆ ಒಂದು ಪ್ರದೇಶದ ಮೇಲೆ ಎಂಥ ವ್ಯಾಮೋಹ ಇರಲಿಕ್ಕಿಲ್ಲ ನಾವು ಯೋಚನೆಯನ್ನು ಮಾಡಬೇಕು ವಿಶ್ವೇಶ್ವರಯ್ಯನವರು ಶರಾವತಿಯ ಮೊದಲ ಅಣೆಕಟ್ಟನ್ನು ಕಟ್ಟುವ ಸಂದರ್ಭದಲ್ಲಿ ಮಡೆನೂರು ಡ್ಯಾಮ್ ಅಂತ ನಾವು ಏನೇ ಹೇಳ್ತೀವಿ ಅದಕ್ಕಿಂತ ಕಟ್ಟುವ ಸಂದರ್ಭದಲ್ಲಿ ಒಂದು ಸಭೆಯನ್ನು ಕರೆದ್ರಂತೆ ಯಾರ ಜಮೀನು ಆಗುತ್ತೆ ಆ ಮುಳುಗಡೆ ಪ್ರದೇಶದ ಎಲ್ಲ ಹಿರಿಯರನ್ನು ಕರೆದು ಆ ಸಭೆಯಲ್ಲಿ ಒಂದು ವಿನಂತಿಯನ್ನು ಮಾಡಿಕೊಂಡ್ರಂತೆ ನಾವೊಂದು ಅಣೆಕಟ್ಟನ್ನು ಕಟ್ತಾ ಇದ್ದೀವಿ ಆ ಅಣೆಕಟ್ಟಿನಲ್ಲಿ ನಿಮಗೆ ಸಂಬಂಧಪಟ್ಟಂಥ ಪ್ರದೇಶಗಳೆಲ್ಲ ಮುಳುಗಡೆ ಆಗ್ತಾಯಿವೆ ದೇಶಕ್ಕೆ ಒಳಿತಾಗುತ್ತೆ ಈ ಮುಳುಗಡೆಯಿಂದಾಗಿ ವಿದ್ಯುತ್ ಬರುತ್ತೆ ನೀವು ದಯವಿಟ್ಟು ನಿಮ್ಮ ಅನುಮತಿಯನ್ನು ಕೊಡಬೇಕು ಒಪ್ಪಿಗೆಯನ್ನು ಕೊಡಬೇಕು ಅಂಥೇಳಿ ಒಬ್ಬ ದಿವಾನ ಆ ಸಾಮಾನ್ಯ ಜನರನ್ನು ವಿನಂತಿ ಮಾಡಿಕೊಳ್ತಾನೆ ಆ ಜನ ಬಹಳ ಸಂತೋಷದಿಂದ ತಮ್ಮ ಜಮೀನನ್ನು ಕೊಡ್ತಾರೆ ಆದರೆ ಎರಡನೇ ಸಾರಿ ಶರಾವತಿ ಯೋಜನೆಯನ್ನು ಕಟ್ಟಲಿಕ್ಕೆ ಹೊರಟಾಗ ಸರ್ಕಾರದ ಯಾವ ಅಧಿಕಾರಿಯೂ ಜನರ ಹತ್ತಿರ ಹೋಗಿ ವಿನಂತಿ ಮಾಡಿಕೊಳ್ಳಿಲ್ಲ ಅದರ ಬದಲಿಗೆ ಪೊಲೀಸರನ್ನು ಬಿಟ್ಟರು ಅವರನ್ನು ಮನೆಗಳಿಂದ ಹೊರಗೆ ಹಾಕಿದರು ಅವರ ಸಾಮಾನನ್ನು ಕಿತ್ತುಕೊಂಡು ಲಾರಿಗೆ ತುಂಬಿ ಅವರನ್ನು ಅಲ್ಲಿಂದ ಓಡಿಸಿದರು ಸರ್ಕಾರಿ ನೌಕರು ಅವರ ಮನೆಗಳಿಗೆ ನುಗ್ಗಿ ಕೋಳಿಗಳನ್ನು ದನಕರುಗಳನ್ನು ತಮ್ಮ ತಮ್ಮ ಮನೆಗೆ ಹೊಡ್ಕೊಂಡು ಹೋದರು ಈ ರೀತಿಯ ಮುಳುಗಡೆ ಜನರ ಸಮಸ್ಯೆಯನ್ನು ನೂರಾರು ರೀತಿಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ ಯಾವ ತಪ್ಪಿಗೋಸ್ಕರ ಆ ಜನರನ್ನು ನೀವು ಹೀಗೆ ಮಾಡಿದ್ರಿ ಅಂತ ಕೇಳಿದ್ರೂ ಉತ್ತರ ಇಲ್ಲ ಹೀಗೆ ನಾವು ಇವತ್ತು ಅಣೆಕಟ್ಟುಗಳನ್ನು ಕೊಡ್ತೀ ಕಟ್ತಾ ಇದ್ದೇವೆ ಕಟ್ಟಿದ ಅಣೆಕಟ್ಟುಗಳ ಕಟ್ಟೆ ಏನಾಗಿದೆ ಇವತ್ತು ಲಿಂಗನಮುಖಿ ಅಣೆಕಟ್ಟೆಯಲ್ಲಿ ಶೇಕಡ ನಲವತ್ತರಷ್ಟು ಹೂಳು ತುಂಬಿದೆ ಲೆಕ್ಕ ಹಾಕಿ ಶೇಕಡ ನಲವತ್ತರಷ್ಟು ಹೂಳು ಲಿಂಗನಮುಖಿ ಅಣೆಕಟ್ಟೆಯಲ್ಲಿ ತುಂಬಿದೆ ಶಿವಮೊಗ್ಗ ಸಾಗರದಲ್ಲಿ ಮೂರು ದಿವಸ ಮಳೆ ಬಂದರೆ ಅಣೆಕಟ್ಟು ತುಂಬಿ ಹೋಗುತ್ತೆ ಪತ್ರಿಕೆಗಳು ಬರುತ್ತೆ ಲಿಂಗನಮುಖಿ ಅಣೆಕಟ್ಟು ತುಂಬಿ ಹೋಯಿತು ಲಿಂಗನಮುಖಿ ಅಣೆಕಟ್ಟು ತುಂಬಿದ್ದು ನೀರಿನಿಂದನೋ ಇಲ್ಲ ಹೂಳಿನಿಂದನೋ ಇದನ್ನು ಯಾರೂ ಕೇಳೋದಿಲ್ಲ ಯಾವ ಇಂಜಿನಿಯರು ಈ ಪ್ರಶ್ನೆಗೆ ಉತ್ತರವನ್ನು ಕೊಡೋದಿಲ್ಲ ಆದರೆ ಈ ಹೂಳನ್ನು ತೆಗಿಲಿಕ್ಕೆ ಮತ್ತೆ ಮೂರು ಲಿಂಗನ್ಮುಖಿ ಅಣೆಕಟ್ಟುಗಳನ್ನು ಕಟ್ಟುವಷ್ಟು ಹಣ ಬೇಕು ಸರ್ಕಾರ ಆ ಕೆಲಸಕ್ಕೆ ಕೈ ಹಾಕೋದಿಲ್ಲ ಆ ಹೂಳನ್ನು ತೆಗೆದು ಎಲ್ಲಿ ಡಿಸ್ಪೋಸ್ ಮಾಡೋದು ಎಲ್ಲಿ ಒಯ್ದು ಹಾಕೋದು ಆ ಹೂ ಹೂಳನ್ನು ಅದು ಸರ್ಕಾರಕ್ಕೆ ಗೊತ್ತಿಲ್ಲ ಆದರೂ ಸರ್ಕಾರ ವೆಸ್ಟರ್ನ್ ಘಾಟ್ಸಲ್ಲಿ ಪಶ್ಚಿಮ ಘಟ್ಟದಲ್ಲಿ ಇಪ್ಪತ್ನಾಲ್ಕು ಅಣೆಕಟ್ಟುಗಳನ್ನು ಕಟ್ಟಲಿಕ್ಕೆ ಹೊರಟಿದೆ ನಾವು ಪರಿಸರವನ್ನು ಯಾವ ರೀತಿಯಲ್ಲಿ ದೋಚುತ್ತಾ ಇದ್ದೇವೆ ನಾವು ಯೋಚನೆ ಮಾಡಬೇಕು ಅಣೆಕಟ್ಟನ್ನು ಕಟ್ಟೋಕ್ಕಿಂತ ಮುಂಚೆ ನಮ್ಮಲ್ಲಿ ಸಮೃದ್ಧವಾದ ಕಾಡಿತ್ತು ಆ ಇಡೀ ಕಾಡನ್ನು ನಾವು ನಾಶ ಮಾಡಿದ್ವಿ ಆ ಕಾಡಿನಿಂದಾಗಿ ಮಲೆನಾಡಿನಲ್ಲಿ ವರ್ಷಕ್ಕೆ ಮುನ್ನೂರ ಇಪ್ಪತ್ತು ಇಂಚು ಮಳೆ ಬೀಳ್ತಾ ಇತ್ತು ಲೆಕ್ಕ ಹಾಕಿ ವರ್ಷಕ್ಕೆ ಮುನ್ನೂರ ಇಪ್ಪತ್ತು ಇಂಚು ಮಳೆ ಸಾವಿರದ ಒಂಬೈನೂರರಿಂದ ಸಾವಿರದ ಒಂಬೈನೂರ ಐವತ್ತರವರೆಗೆ ಮಳೆ ಅಂಕಿಅಂಶಗಳನ್ನು ಕಲೆಕ್ಟ್ ಮಾಡಿದರು ನಮ್ಮ ಇಂಜಿನಿಯರ್ಗಳು ಆ ಅಂಕಿಅಂಶಗಳ ಪ್ರಕಾರ ವರ್ಷಕ್ಕೆ ಮುನ್ನೂರ ಇಪ್ಪತ್ತು ಇಂಚು ಸತತ ಮಳೆ ಜೂನ್ ಅಂತ್ಯ ಮೇ ಅಂತ್ಯ ಭಾಗದಲ್ಲಿ ಪ್ರಾರಂಭವಾದ ಮಳೆ ಗಣೇಶನ ಹಬ್ಬದವರೆಗೂ ಹೊಡಿತಾಯಿತು ಸತತವಾಗಿ ಮಲೆನಾಡಿನಲ್ಲಿ ಅಣೆಕಟ್ಟು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ಕಟ್ಟಿ ಮುಗಿಸಿದರು ಅರವತ್ನಾಲ್ಕು ಅರವತ್ತೈದು ಅರವತ್ತಾರು ಅರವತ್ತೆಂಟು ಅರವತ್ತೊಂಬತ್ತರಲ್ಲಿ ಮುನ್ನೂರ ಇಪ್ಪತ್ತು ಮಂಚಿ ಇಂಚು ಮಳೆಯಿಂದ ತೊಂಬತ್ತು ಇಂಚಿಗೆ ಬಂತು ಮಳೆ ನಿಲ್ತು ಏನಾಯಿತು ಮಳೆಗೆ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರಂದ ಸಾವಿರದ ಒಂಬೈನೂರ ಐವತ್ತರವರೆಗೆ ಮುನ್ನೂರ ಇಪ್ಪತ್ತು ಇಂಚು ಬೀಳ್ತಾ ಇದ್ದ ಮನೆ ಮಳೆ ಪ್ರತಕ್ಷಣ ಯಾಕೆ ತೊಂಬತ್ತು ಇಂಚಿಗೆ ಬಂತು ಇದನ್ನು ಯಾರೂ ಪರಿಶೀಲಿಸಲಿಲ್ಲ ಮಳೆ ಬರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬೆಂಗಳೂರಿನಿಂದ ಯಾರೋ ಒಬ್ಬರು ಸನ್ಯಾಸಿಯನ್ನು ಕರೆಸಿ ಒಂದು ಯಾಗವನ್ನು ಮಾಡಿಸಿದರು ಲಿಂಗನಮಕ್ಕಿ ಬಯಲಿನಲ್ಲಿ ಮಳೆ ಬರಲಿಲ್ಲ ಕೃತಕ ಮಳೆಯನ್ನು ತರ್ತೇವೆ ನಾವು ಅಂತ ಹೇಳಿ ಎರಡು ವಿಮಾನಗಳನ್ನು ಬಿಟ್ರು ಆ ಎರಡೂ ವಿಮಾನಗಳಲ್ಲಿ ಐಸ್ ಪುಡಿಯನ್ನು ಮತ್ತು ಉಪ್ಪನ್ನು ತುಂಬಿ ಮೋಡಗಳ ಮೇಲೆ ಸಿಂಪಡಿಸಿದರು ಬೆಳಗಾಂನಲ್ಲಿ ವಿಮಾನದ ಏರೋ ಡ್ರೋಮು ಲಿಂಗನಮಖಿಯಲ್ಲಿ ಒಂದು ಆಫೀಸು ಲಿಂಗನಮಕ್ಕಿಯ ಆಫೀಸಿನಲ್ಲಿ ಕೂತಂಥ ಟೆಲಿಫೋನ್ ಆಪ್ರೇಟರು ಬೆಳಗಾಮ್ಗೆ ಫೋನ್ ಇದ್ದ ಮೋಡ್ಗಳು ಬರ್ತಾಯಿವೆ ಬನ್ನಿ 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 ಬೆಳಗಾಮ್ನಿಂದ ಎರಡು ವಿಮಾನಗಳು ಮೋಡಗಳನ್ನು ಅಟ್ಟಿಸಿಕೊಂಡು ಬರ್ತಾ ಇದ್ವು ವಿಮಾನಗಳು ಲಿಂಗನ್ಮಕ್ಕೆ ಬರೋಷ್ಟರಲ್ಲಿ ಮೋಡುಗಳು ಶಿವಮೊಗ್ಗ ತಲುಪಿರ್ತಿದ್ವು ಕೃತಕ ಮಳೆಯು ಯಶಸ್ವಿ ಆಗಲೇ ಇಲ್ಲ ಆದರೆ ಯಾರೂ ಕೂಡ ಯೋಚನೆ ಮಾಡಲಿಲ್ಲ ಯಾಕೆ ಮಳೆ ಕಡಿಮೆ ಆಯಿತು ಭಾಳ ಲೆಕ್ಕ ಮಾಡಿ ಅಣೆಕಟ್ಟನ್ನು ಕಟ್ಟಿದರು ಒಂದು ಲಕ್ಷದ ಐವತ್ತಾರು ಸಾವಿರ ಕ್ಯೂಸೆಕ್ಸ್ ನೀರು ನಿಲ್ಲುವಂಥ ಅಣೆಕಟ್ಟನ್ನು ಬಹಳ ಲೆಕ್ಕ ಮಾಡಿ ಕಟ್ಟಿದರು ಅದರಲ್ಲಿ ಸ್ವಲ್ಪ ನೀರು ಮಹಾತ್ಮ ಗಾಂಧಿ ವಿದ್ಯುದಾಗಾರಕ್ಕೆ ಇನ್ನೂ ಸ್ವಲ್ಪ ನೀರು ಹೊಸದಾಗಿ ಕಟ್ಟಲಿರುವಂಥ ಶರಾವತಿ ವಿದ್ಯುದಾಗಾರಕ್ಕೆ ಇನ್ನೂರು ಕ್ಯೂಸೆಕ್ಸ್ ನೀರು ಜೋಗ ಜಲಪಾತಕ್ಕೆ ಲೆಕ್ಕ ತುಂಬ ಚೆನ್ನಾಗಿತ್ತು ಒಂದು ಲಕ್ಷದ ಐವತ್ತು ಸಾವಿರ ನೀರು ಕ್ಯೂಸೆಕ್ಸ್ ನೀರು ಅಣೆಕಟ್ಟೆಯಲ್ಲಿ ನಿಂತರೆ ಲೆಕ್ಕ ಸರಿಯಾಗಿತ್ತು ಆದರೆ ನೀರೇ ನಿಲ್ಲದಿದ್ದರೆ ಲೆಕ್ಕ ತಗೊಂಡು ಏನು ಮಾಡ್ತೀರಾ ನೀರು ನಿಲ್ಲ ಪವರ್ ಕಟ್ಟು ಬಂತು ವಿಶ್ವವಿಖ್ಯಾತವಾದ ಜೋಗ ಜಲಪಾತವನ್ನು ನಮ್ಮ ಇಂಜಿನಿಯರ್ಗಳೇ ಸೇರಿ ಕೊಂದು ಹಾಕಿದರು ಇವತ್ತು ಜಲಪಾತಕ್ಕೆ ಹೋದರೆ ಕೇವಲ ಬಂಡೆಗಳು ಮಾತ್ರ ಕಾಣ್ತವೆ ಹೀಗೆ ಪರಿಸರದ ಜೊತೆಯಲ್ಲಿ ನಾವು ಆಟ ಆಡ್ತಾ ಇದ್ದೇವೆ ಭೂಮಿಯ ಮೇಲೆ ಜಲಶರಣೆ ಜಲ ಸ ಶೇಖರಣೆ ಮಾಡೋದರಿಂದ ಒಳಗಿನ ಶಿಲಾಪದರಗಳು ಬಿರುಕು ಬಿಟ್ಟು ಕ್ರಮೇಣ ಭೂಕಂಪ ಆಗುತ್ತೆ ಅಂತ ಹೇಳಿ ವಿಜ್ಞಾನಿಗಳು ಹೇಳಿದ್ದಾರೆ ಲಿಂಗನಮಕ್ಕಿ ಅಣೆಕಟ್ಟಿನ ಸುತ್ತ ಯಾವತ್ತೂ ಭೂಕಂಪ ಆಗಿರಲಿಲ್ಲ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಒಂದು ಸಾರಿ ಒಂದು ಭೂಕಂಪ ಆಗಿತ್ತಂತೆ ಆದರೆ ಶರಾವತಿ ಅಣೆಕಟ್ಟು ಕಟ್ಟಿದ ಮೇಲೆ ಎಂಟು ಸಾರಿ ಭೂಕಂಪ ಆಗಿದೆ ಅದನ್ನು ನಾನು ಅನುಭವಿಸಿದ್ದೇನೆ ನಿಂತ ನೀರು ನೆಲವನ್ನು ಅದುರಿಸುತ್ತೆ ಅನ್ನೋದಕ್ಕೆ ಬಹುಶಃ ಈ ಭೂಕಂಪ ಒಂದು ಕಾರಣ ಅಂತ ನಾನು ಅಂದ್ಕೊಂಡಿದ್ದೇನೆ ಇವತ್ತು ನಾವು ನದಿ ತಿರುವು ಯೋಜನೆ ಅನ್ನುವಂಥ ಮತ್ತೊಂದು ಯೋಜನೆಗೆ ಕೈ ಹಾಕಿದ್ದೇವೆ ನದಿಗಳನ್ನು ತಿರುಗಿಸೋದು ಈ ಕಡೆ ಹರಿದು ಹೋಗ್ತಾ ಇದ್ದ ನದಿಯನ್ನು ಈ ಕಡೆ ತಿರುಗಿಸಿಬಾರದು ಮಂಗಳೂರಿನ ನೇತ್ರಾವತಿ ನದಿಯನ್ನು ಕೋಲಾರಕ್ಕೆ ತೆಗೆದುಕೊಂಡು ಹೋಗೋದು ಲಿಂಗನಮುಖಿಯ ಶರಾವತಿ ನೀರನ್ನು ಇನ್ಯಾವುದೋ ಊರಿಗೆ ತೆಗೆದುಕೊಂಡು ಹೋಗಿ ಮುಡಿಸೋದು ಈ ರೀತಿಯ ಮಾತುಗಳನ್ನು ನಮ್ಮ ರಾಜಕಾರಣಿಗಳು ನಮ್ಮ ಇಂಜಿನಿಯರ್ಗಳು ಇವತ್ತು ಆಡ್ತಾ ಇದ್ದಾರೆ ಇದು ಅಷ್ಟು ಸುಲಭವೇ ಅಂತ ನಾನು ಕೇಳ್ತೇನೆ ಎಲ್ಲೋ ನೆಟ್ಟ ಒಂದು ಮಾವಿನ ಸಸಿಯನ್ನು ಕಿತ್ತು ಮತ್ತೊಂದು ಕಡೆ ನೆಟ್ಟು ಅದನ್ನು ಬೆಳೆಸ್ಬೋದು ಸ್ವಲ್ಪ ಕಷ್ಟ ಇದೆ ಆದರೂ ಬೆಳೆಸ್ಬೋದು ಆದರೆ ಒಂದು ದಿಕ್ಕಿಗೆ ಹರಿತಾ ಇದ್ದ ನದಿಯನ್ನು ಮತ್ತೊಂದು ದಿಕ್ಕಿಗೆ ತೆಗೆದುಕೊಂಡು ಹೋಗ್ತೀನಿ ಅಂತಂದರೆ ಆ ನದಿಗೆ ಏನು ಮರಳೆ ಹುಚ್ಚೆ ಆ ನದಿ ನೀವು ಹೇಳಿದ ಕಡೆ ಹೋಗುತ್ತೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ ಈ ರೀತಿಯ ಪ್ರಯತ್ನವನ್ನು ಮಾಡಿದ ಬೇರೆ ದೇಶಗಳವರು ಇವತ್ತು ತಮ್ಮ ತಪ್ಪನ್ನು ಅರ್ಥ ಮಾಡಿಕೊಂಡಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ನದಿ ತಿರುವು ಯೋಜನೆಗಳನ್ನು ಮಾಡಿ ಅಲ್ಲಿಯ ಸರ್ಕಾರ ಏಟು ತಿಂದಿದೆ ನದಿ ತಿರುವಿನಿಂದ ಸಮುದ್ರಕ್ಕೆ ಹೋಗುವಂತಹ ನೀರನ್ನು ನಾವು ತಡಿತೇವೆ ಸಮುದ್ರಕ್ಕೆ ನೀ ಹೋಗುವ ನೀರು ವ್ಯರ್ಥವಾದದ್ದು ಅದು ಉಪಯೋಗ ಆಗಲಿ ಜನರಿಗೆ ಅನ್ನೋದು ಭಾಳ ಜನರ ವಾದ ಪರಿಸರದಲ್ಲಿ ವ್ಯರ್ಥ ಅನ್ನುವ ಶಬ್ದಕ್ಕೆ ಅರ್ಥ ಇಲ್ಲ ಅಲ್ಲಿ ಯಾವುದು ವ್ಯರ್ಥ ಅಲ್ಲ ಯಾವುದೋ ಉದ್ದೇಶಕ್ಕೋಸ್ಕರ ಆ ಕೆಲಸ ನಡೆಯುತ್ತೆ ಅದನ್ನು ವ್ಯರ್ಥ ಅಂತ ನಾವು ತೆಗೆದುಕೋಬಾರ್ದು ಸಮುದ್ರದಲ್ಲಿ ಮೀನುಗಳಿದ್ದಾವೆ ಲಕ್ಷಾಂತರ ಮೀನುಗಳಿದ್ದಾವೆ ಆ ಮೀನುಗಳಿಗೆ ಆಹಾರ ಯಾರು ಕೊಡೋದು ಯಾರು ಕೊಡ್ತಾರೆ ಈ ನದಿಗಳು ಏನು ಮಾಡ್ತವೆ ಸಮುದ್ರಕ್ಕೆ ಹೋಗಿ ಸೇರುವ ಸಂದರ್ಭದಲ್ಲಿ ಆ ಲಕ್ಷಾಂತರ ಮೀನುಗಳಿಗೆ ಬೇಕಾದ ಆಹಾರವನ್ನು ಇಲ್ಲಿಂದ ಎತ್ಕೊಂಡು ಹೋಗ್ತವೆ ಆ ನದಿಗಳು ನೋಡಿ ಎಂಥ ಅಚ್ಚರಿ ಈ ಪರಿಸರ ಮಾಡುವಂಥ ಅದ್ಭುತ ನೋಡಿ ಇಲ್ಲಿಂದ ಆ ಆಹಾರವನ್ನು ತೆಗೆದುಕೊಂಡು ಹೋಗಿ ಸಮುದ್ರದಲ್ಲಿರುವ ಮೀನುಗಳಿಗೆ ಆಹಾರವನ್ನು ಕೊಡ್ತಾರೆ ನೀವು ಈ ನದಿಯನ್ನೇ ತಿರುಗಿಸಿಬಿಟ್ರೆ ಆ ಮೀನುಗಳಿಗೆ ಆಹಾರ ಕೊಡೋರು ಯಾರು ಆಸ್ಟ್ರೇಲಿಯಾದಲ್ಲಿ ಹೀಗೆ ಆಯಿತು ಅಲ್ಲಿಯ ಮೀನುಗಾರರಲ್ಲ ರಸ್ತೆ ಮೇಲೆ ಬಿದ್ದರು ಮೀನು ಸಿಗಲಿಲ್ಲ ಅವರಿಗೆ ಮೀನು ಉಳಿಲಿಲ್ಲ ಸಮುದ್ರದಲ್ಲಿ ಎಲ್ಲ ರಸ್ತೆಯ ಮೇಲೆ ಬಿದ್ದರು ಆವಾಗ ಆಸ್ಟ್ರೇಲಿಯಾ ಸರ್ಕಾರ ನದಿ ತಿರುವು ಯೋಜನೆಯನ್ನು ಕೈಬಿಟ್ಟು ಕಟ್ಟಿದ ಅಣೆಕಟ್ಟುಗಳನ್ನು ಒಡೆದು ಮತ್ತೆ ನೀರನ್ನು ಸಮುದ್ರ ಸೇರುವ ಹಾಗೆ ಮಾಡ್ತು ರಷ್ಯಾದಲ್ಲೂ ಇದೇ ಕೆಲಸ ಆಯಿತು ಅನ್ನೋದನ್ನು ನಾವು ಪತ್ರಿಕೆಗಳಲ್ಲಿ ಓದಿದ್ದೇವೆ ಈ ರೀತಿಯ ಮೂರ್ಖ ಕೆಲಸಗಳನ್ನು ಪರಿಸರದ ಪ್ರಜ್ಞೆ ಇಲ್ಲದೆ ಇರುವಂಥ ಕೆಲಸಗಳನ್ನು ನಮ್ಮ ಸರ್ಕಾರಗಳು ಮಾಡ್ಕೊಂಡು ಹೋಗ್ತವೆ ಜನಕ್ಕೆ ಮಂಕು ಬೋಧಿಯನ್ನು ಯಾರು ಏನೋ ಉದ್ಧಾರವನ್ನು ಮಾಡಿಬಿಡ್ತೇವೆನೇ ಅನ್ನೋ ಭ್ರಮೆಯಲ್ಲಿ ಜನರನ್ನು ಗಲಿಬಿಲಿಗೊಳಿಸಿ ಈ ಕೆಲಸವನ್ನು ಅವು ಮಾಡ್ತವೆ ಇದೀಗ ಪಶ್ಚಿಮ ಘಟ್ಟದಲ್ಲಿ ಈಗಾಗಲೇ ನಾನು ಹೇಳಿದ ಹಾಗೆ ಇಪ್ಪತ್ತಾರು ಅಣೆಕಟ್ಟುಗಳನ್ನು ಕಟ್ಟಿ ನಿಲ್ಲಿಸುವಂಥ ಒಂದು ಪ್ರಯತ್ನ ಪ್ರಾರಂಭವಾಗಿದೆ ಈ ಪ್ರಯತ್ನದಿಂದಾಗಿ ನಾಳೆ ಮತ್ತೇನು ಅನಾಹುತವಾಗುತ್ತೋ ನಮಗೆ ಗೊತ್ತಿಲ್ಲ ನಮ್ಮ ಮಕ್ಕಳು ಮರಿ ಮಕ್ಕಳಂತೂ ನೆಮ್ಮದಿಯಿಂದ ಇರಲಿಕ್ಕೆ ಈ ಜನ ಬಿಡೋದಿಲ್ಲ ಮೊನ್ನೆ ಮೊನ್ನೆ ನಾವು ನೋಡಿದ್ದೇವೆ ಟಿ ವಿಗಳಲ್ಲಿ ಕೂತು ನೋಡಿದ್ದೇವೆ ಉತ್ತರ ಭಾರತದಲ್ಲಿ ಪ್ರವಾಹ ಏನೆಲ್ಲ ಅನಾಹುತವನ್ನು ಮಾಡ್ತು ಅನ್ನೋದನ್ನು ನಾವು ನೋಡಿದ್ದೇವೆ ಅಲ್ಲೂ ಕೂಡ ನದಿಗಳಿಗೆ ಒಂದೇ ಒಂದು ನದಿಗೆ ಇಪ್ಪತ್ನಾಲ್ಕು ಅಣೆಕಟ್ಟುಗಳನ್ನು ಕಟ್ಟಿದ್ದರಿಂದಾಗಿ ಮನೆಗಳು ಕುಸಿದು ಬಿದ್ದಿದ್ದನ್ನು ಪೇಪರ್ ತಟ್ಟೆಯ ಹಾಗೆ ಮನೆಗಳು ತೇಲಿ ಹೋಗಿದ್ದನ್ನು ನಾವು ನೋಡಿದ್ದೇವೆ ಅದೇ ಪರಿಸ್ಥಿತಿ ಬಹುಶಃ ಇಲ್ಲೂ ಆ ರೀತಿಯನೋ ಅನ್ನುವಂಥ ಭೀತಿ ನಾನು ನಮ್ಮನ್ನು ಕಾಡ್ತಾ ಇದೆ ನಮ್ಮ ನದಿಗಳನ್ನು ನಾವು ಈ ದೇಶದ ಸಂಸ್ಕೃತಿಯ ಸಂಪತ್ತು ಅಂತ ಕರೀತಾ ಬಂದಿದ್ದೇವೆ ನದಿ ದಡದ ಮೇಲೆ ಸಂಸ್ಕೃತಿ ರೂಪುಗೊಳ್ಳುತ್ತೆ ಅನ್ನೋ ಮಾತನ್ನು ಕೂಡ ನಾವು ಕೇಳಿದ್ದೇವೆ ಕೆಲವು ನದಿಗಳನ್ನು ನಾವು ದೇವಲೋಕದಿಂದ ಇಲ್ಲಿಗೆ ತರಿಸಿಕೊಂಡಿದ್ದೇವೆ ಆ ನದಿಗಳ ಅವಸ್ಥೆ ಇವತ್ತು ಹೇಗಿದೆ ಆ ನದಿಗಳು ಎಷ್ಟು ಕೆಟ್ಟು ಹೋಗಿವೆ ಎಷ್ಟು ಅಪವಿತ್ರವಾಗಿವೆ ಅನ್ನುವ ಅನುಭವ ನಮಗೆಲ್ಲ ಆಗಿದೆ ಆ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ನಮಗೆ ಮೋಕ್ಷ ದೊರೆಯುತ್ತದೆ ಅನ್ನುವಂಥ ನಂಬಿಕೆ ನಮ್ಮಲ್ಲಿ ಇತ್ತು ಆದರೆ ಇವತ್ತು ಆ ನದಿಗಳಿಗೆ ಇಳಿಲಿಕ್ಕೆ ನಮಗೆ ಮನಸ್ಸಾಗ್ತಾ ಇಲ್ಲ ನಾವು ನದಿಗಳನ್ನು ಯಾವ ರೀತಿಯಲ್ಲಿ ಇಟ್ಕೊಂಡಿದ್ದೇವೆ ಅಂದರೆ ಅದರ ನೀರು ಕಲುಷಿತಗೊಂಡಿದೆ ಕಾರ್ಖಾನೆಯ ತ್ಯಾಜ್ಯವನ್ನು ನಗರಗಳ ಹೊಲಸನ್ನು ಚರಂಡಿಯ ಮಲಿನವನ್ನು ನಾವು ನೇರವಾಗಿ ನದಿಗಳಿಗೆ ಬಿಡ್ತಾ ಇದ್ದೇವೆ ಇಲ್ಲಿ ಕೇಳಿ ಔಷಧಿಯ ಕಂಪನಿಯ ಔಷಧಿ ಕಾರ್ಖಾನೆಯ ತ್ಯಾಜ್ಯ ಬಣ್ಣದ ಕಾರ್ಖಾನೆಯ ತ್ಯಾಜ್ಯ ಚರ್ಮದ ಕಾರ್ಖಾನೆಯ ತ್ಯಾಜ್ಯ ಮದ್ಯದ ಕಾರ್ಖಾನೆಯ ತ್ಯಾಜ್ಯ ಪ್ಲಾಸ್ಟಿಕ್ ಕಾರ್ಖಾನೆಯ ತ್ಯಾಜ್ಯ ಎಣ್ಣೆ ಸಾಬೂನಿನ ಕಾರ್ಖಾನೆಯ ತ್ಯಾಜ್ಯ ಇವೆಲ್ಲವನ್ನು ಕೂಡ ನಾವು ನದಿಗಳಿಗೆ ಇಳಿಬಿಟ್ಟು ಇವತ್ತು ಬಹಳ ಸಂತೋಷದಿಂದ ಬದುಕಿದ್ದೇವೆ ಬಹುಶಃ ಇದರಿಂದಾಗಿ ಏನು ಅನಾಹುತವಾದೀತು ನದಿ ದಡದಲ್ಲಿರುವಂಥ ಎಲ್ಲ ಅಂತರ್ಜಲ ಸಂಪೂರ್ಣವಾಗಿ ಇವತ್ತು ನಾಶವಾಗಿದೆ ಅಥವಾ ವಿಷಮಯವಾಗಿದೆ ಕಾರ್ಖಾನೆಗಳು ನದಿ ಮೂಲಗಳಿಗೆ ತಮ್ಮ ತ್ಯಾಜ್ಯವನ್ನು ಬಿಡುವ ಮುನ್ನ ಅದನ್ನು ಪರಿಷ್ಕರಿಸಬೇಕು ಅನ್ನುವ ಸರ್ಕಾರಿ ಕಾನೂನಿದೆ ಆದರೆ ನಿಜವಾಗಿಯೂ ಆ ತ್ಯಾಜ್ಯದ ಪರಿಸರ ಆಗ್ತಾ ಪರಿಷ್ಕಾರ ಆಗ್ತಾ ಇದೆಯೇ ಅದರ ಶುದ್ಧೀಕರಣ ಆಗ್ತಾ ಇದೆಯೇ ಅಂತ ಕೇಳಿದರೆ ನಮಗೆ ಸಿಗೋದು ದೊಡ್ಡದೊಂದು ಸೊನ್ನೆ ಮಾತ್ರ ಯಾವ ಕಾರ್ಖಾನೆಯೂ ತಾನು ನದಿಗಳಿಗೆ ಬಿಡುವಂತಹ ಮಲಿನವನ್ನು ಶುದ್ಧೀಕರಿಸಿ ನದಿಗಳಿಗೆ ಬಿಡ್ತಾ ಇಲ್ಲ ಅನ್ನೋದು ಪರಮ ಸತ್ಯ ಹಾಗೆಯೇ ಇವತ್ತು ನದಿಗಳ ತಿರುಗು ತಿರುಚುವಿಕೆಯ ಬಗ್ಗೆ ಕೂಡ ನಾನು ಈಗಾಗಲೇ ಹೇಳಿದೆ ನಿಮಗೆ ಇದರಿಂದಾಗಿ ನದಿಗಳು ಎಷ್ಟು ಸತ್ತೋಗ್ತವೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ಮಲ್ನಾಡಿನಲ್ಲಿ ಒಂದು ನದಿ ಇತ್ತು ಚಕ್ರಾ ನದಿ ಅಂತ ಹೇಳಿ ಭಾಳ ಸುಂದರವಾದ ನದಿ ಒಂದು ಸಣ್ಣ ನದಿ ಅದು ಹೊಸ ನಗರದ ಬಳಿ ಹುಟ್ಟಿ ಮುಂದೆ ಬಂದು ಶರಾವತಿ ನದಿಯನ್ನು ಸೇರ್ತಾ ಇತ್ತು ಆ ನದಿಯನ್ನು ತಿರುಗಿಸಿ ಕೊಡುವ ಪ್ರಯತ್ನವನ್ನು ಮಾಡಿದರು ತಿರುಗಿಸಿ ಕೊಟ್ಟಿದ್ದರಿಂದ ನದಿ ಏನಾಯಿತು ಇವತ್ತು ಸಂಪೂರ್ಣವಾಗಿ ಆ ನದಿಯನ್ನು ಹುಡುಕಬೇಕಾಗಿದೆ ನಾವು ನದಿ ಎಲ್ಲಿದೆ ಅಂಥೇಳಿ ಸಂಪೂರ್ಣವಾಗಿ ಆ ನದಿ ಸತ್ತು ಹೋಗಿದೆ ಆ ನದಿಯಲ್ಲಿ ಒಂದು ಹನಿಯೂ ಇವತ್ತು ನೀರಿಲ್ಲ ಈ ಥರದ ಪರಿಸ್ಥಿತಿ ಬಂದಿದೆ ಈ ರೀತಿಯ ಪರಿಸ್ಥಿತಿಗಳಿಗೆ ನಾವು ನಮ್ಮ ನದಿಗಳನ್ನೇ ಇವತ್ತು ಒಳಪಡಿಸ್ತಾ ಇರೋದು ಬಹಳ ದುರಂತ ಅಂತ ನಾನು ಅಂದ್ಕೊಂಡಿದ್ದೇನೆ ಹಾಗೆಯೇ ಪರಿಸರ ಮಾಲಿನ್ಯದಿಂದಾಗಿ ಹಲವಾರು ಹೊಸ ಹೊಸ ರೋಗಗಳು ಹುಟ್ಟುತ್ತಾ ಇರೋದನ್ನು ಕೂಡ ನಾವು ಗಮನಿಸಬೇಕಾಗಿದೆ ಆಹಾರವನ್ನು ಬಳಸಲಿಕ್ಕೆ ವಸ್ತುಗಳನ್ನು ಸಂಗ್ರಹಿಸಲಿ ಇಡಿಸಲಿಕ್ಕೆ ಬಳಸುವ ರಾಸಾಯನಿಕಗಳು ಕೋಳಿ ದಷ್ಟಪುಷ್ಟವಾಗಲಿ ಅಂತ ಹೇಳಿ ಅದಕ್ಕೆ ಕೊಡುವ ಇಂಜೆಕ್ಷನ್ಗಳು ಮಾನವ ದೇಹದಲ್ಲಿ ಬೇರೆ ಬೇರೆ ರೋಗಗಳು ಉತ್ಪತ್ತಿಯಾಗಲಿಕ್ಕೆ ಕಾರಣವಾಗ್ತಾ ಇದೆ ಅನ್ನೋ ಮಾತನ್ನು ನಮ್ಮ ವೈದ್ಯರು ಹೇಳ್ತಾ ಇದ್ದಾರೆ ನಮ್ಮ ರೋಗಿಗಳಿಗೆ ಬರುವಂತಹ ರೋಗಿಗಳನ್ನು ರೋಗಗಳನ್ನು ಪತ್ತೆ ಹಚ್ಚಲಿಕ್ಕೆ ಇವತ್ತು ನಮ್ಮ ವೈದ್ಯರ ಕೈಯಲ್ಲಿ ಆಗ್ತಾ ಇಲ್ಲ ಕ್ಯಾನ್ಸರ್ ಏಡ್ಸ್ ಮುಂತಾದ ಕಾಯಿಲೆಗಳಿಗಿಂತ ದಯಾರಿಯ ಅತಿ ದೊಡ್ಡ ಪ್ರಮಾಣದಲ್ಲಿ ಭಾರತ ದೇಶದಲ್ಲಿ ಹರಡಿಕೊಳ್ತಾ ಇದೆ ಅನ್ನೋ ಮಾತನ್ನು ನಮ್ಮ ವೈದ್ಯರು ಹೇಳ್ತಾ ಇದ್ದಾರೆ ಹೀಗೆ ಮನುಷ್ಯ ತನ್ನ ಆಧುನಿಕವಾಗಬೇಕು ಅನ್ನುವ ಭರಾಟೆಯಲ್ಲಿ ರೂಪಿಸಿಕೊಂಡ ಅವನ ಜೀವನ ವಿಧಾನ ಅವನನ್ನು ಬಳಸ್ತಾ ಇದೆ ತನ್ನ ವಾಸಕ್ಕೋಗಿ ಕಟ್ಟಿಕೊಳ್ಳುವ ಕಾಂಕ್ರೀಟ್ ಕಟ್ಟಡಗಳು ತನ್ನ ಸುಖಕ್ಕಾಗಿ ಇರಿಸಿಕೊಳ್ಳುವ ಸಾಮಗ್ರಿಗಳು ಬಳಸುವ ವಾಹನಗಳು ಸೇವಿಸುವ ಆಹಾರ ಇವೆಲ್ಲ ಅವನ ಸುತ್ತ ಒಂದಲ್ಲ ಒಂದು ಬಿಕ್ಕಟ್ಟನ್ನು ಸೃಷ್ಟಿ ಮಾಡ್ತಾಲೇ ಇದೆ ನೀರಿನ ಅಭಾವ ನಮ್ಮನ್ನು ಕಾಡ್ತಾ ಇದೆ ಎರಡು ಸಾವಿರದ ಐವತ್ತರ ಹೊತ್ತಿಗೆ ವಿಶ್ವದಲ್ಲಿರುವ ಅರ್ಧ ಜನರಿಗೆ ಮಾತ್ರ ನೀರು ಸಿಗುತ್ತೆ ಇನ್ನು ಉಳಿದ ಅರ್ಧ ಜನರಿಗೆ ನೀರು ಸಿಗೋದಿಲ್ಲ ಅನ್ನುವಂಥ ಮಾತನ್ನು ಈಗಾಗಲೇ ವಿಜ್ಞಾನಿಗಳು ಹೇಳಿಬಿಟ್ಟಿದ್ದಾರೆ ನಮ್ಮ ಕೃಷಿ ನಮ್ಮ ಪರಿಸರವನ್ನು ನಾಡ್ತಾ ನಾಶ ಮಾಡ್ತಾ ಇರುವಂಥ ಮತ್ತೊಂದು ಸವಾಲು ಕಾಸರಗೋಡ್ನಲ್ಲಿ ಗೇರು ಮರಗಳಿಗೆ ಉಗ್ಗಿದ ಇಂಡೋಸಲ್ಫಾನ್ ಇವತ್ತು ಹುಟ್ಟುವ ಮಕ್ಕಳನ್ನು ಅಂಗವಿಕಲರನ್ನಾಗಿ ಕ್ಯಾನ್ಸರ್ ರೋಗಿಗಳನ್ನಾಗಿ ಮಾಡಿರೋದು ಮತ್ತೊಂದು ವಿಷಯ ರಾಸಾಯನಿಕಗಳನ್ನು ಬಳಸಿ ಬಳಸಿ ನಮ್ಮ ನೆಲ ಇವತ್ತು ಬಂಜರಾಗಿದೆ ಹಣದ ಆಸೆಗೆ ಸಿಕ್ಕಿದ್ದೆಲ್ಲವನ್ನೂ ನಾವು ಬೆಳೆಯ ತೊಡಗಿದ್ದೇವೆ ಒಂದು ಕಾಲದಲ್ಲಿ ಮಲೆನಾಡಿನಲ್ಲಿ ಹತ್ತಿಯನ್ನು ಬೆಳೀತಾ ಇರಲಿಲ್ಲ ಶುಂಠಿಯನ್ನು ಬೆಳೀತಾ ಇರಲಿಲ್ಲ ರಬ್ಬರನ್ನು ಬೆಳೀತಾ ಇರಲಿಲ್ಲ ಆದರೆ ಯಾವಾಗ ಹತ್ತಿಗೆ ರಬ್ಬರಿಗೆ ಮತ್ತು ಶುಂಠಿಗೆ ಬೆಳೆ ಬಂತೋ ನಮ್ಮ ರೈತರೆಲ್ಲ ಭತ್ತವನ್ನು ಬೆಳೆಯೋದನ್ನು ಬಿಟ್ಟು ಶುಂಠಿ ಹತ್ತಿ ಮತ್ತು ರಬ್ಬರನ್ನು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಈ ವಸ್ತುಗಳನ್ನು ಬೆಳೆಸಿದರೆ ಕೇವಲ ನಾಲ್ಕು ವರ್ಷಗಳಲ್ಲಿ ಒಂದು ನೆಲ ತನ್ನ ಸತ್ವವನ್ನು ಕಳೆದುಕೊಂಡು ಹಾಳು ಬೀಳುತ್ತೆ ಪಾಳು ಬಿದ್ದು ಬೀಳುತ್ತೆ ಮುಂದಿನ ಚಿಂತೆ ಈ ಯಾವ ರೈತರಿಗೂ ಇಲ್ಲ ಇವರು ಹತ್ತಿ ರಬ್ಬರು ಶುಂಠಿಯನ್ನು ಬೆಳೆಸಿ ಕೇರಳದಲ್ಲಿ ತ ದೊಡ್ಡ 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 ಮನೆಗಳನ್ನು ಕಟ್ಕೊಂಡು ಸುಖವಾಗಿದ್ದಾರೆ ಮಲೆನಾಡಿನ ಜನ ದುರಂತದ ಕಡೆ ನಿಧಾನವಾಗಿ ಸಾಕ್ತಾ ಇದ್ದಾರೆ ನಮ್ಮ ಕಾಡು ಕೃಷಿ ಇತ್ಯಾದಿಗಳು ಬಂಡವಾಳವಾಗಿ ಇವತ್ತು ನಮ್ಮ ರೈತರ ಪಾಲಿಗೆ ಉಳಿದಿಲ್ಲ ಇವು ಬೇರೆ ಯಾರದ್ದೋ ಹಿತವನ್ನು ಇವತ್ತು ಸಾಧಿಸ್ತಾ ಇವೆ ನಮ್ಮ ಕಾರ್ಖಾನೆಗಳವರು ನಮ್ಮ ರೈತರಿಗೆ ಹಣದ ಆಬಿಷವನ್ನು ತೋರಿಸ್ತಾ ಇದ್ದಾರೆ ಒಂದು ಎಕರೆಗೆ ಹತ್ತು ಹದಿನೈದು ಲಕ್ಷ ರೂಪಾಯಿ ಕೊಡುವುದರ ಮೂಲಕ ಹಣವನ್ನೇ ಕಾಣದೇ ಇರುವಂತಹ ರೈತರನ್ನು ಇವರು ದಾರಿ ತಪ್ಪಿಸ್ತಾ ಇದ್ದಾರೆ ವಿದೇಶದಿಂದ ಬಂದಂತಹ ದೊಡ್ಡ ದೊಡ್ಡ ಉದ್ಯಮಿಗಳು ಉದ್ಯಮದಾರರು ಇಲ್ಲಿಯ ಮರವನ್ನು ಇಲ್ಲಿಯ ಬಂಡೆಯನ್ನು ಇಲ್ಲಿಯ ಕಲ್ಲನ್ನು ಅಪಹರಿಸಿ ತಮ್ಮ ಶ್ರೀಮಂತಿಕೆಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ ಇಲ್ಲಿ ಒಂದು ಮಾತನ್ನು ನಾನು ಹೇಳಬೇಕು ಕೆಲವು ವರ್ಷಗಳ ಹಿಂದೆ ಮಲೆನಾಡಿನ ಮೇಲೆ ಎರಡು ಸಾರಿ ವಿಮಾನ ಹಾರಾಟ ನಡೆಯಿತು ಇನ್ನೇನು ತೆಂಗಿನ ಮರದ ತುದಿಗೆ ವಿಮಾನ ಡಿಕ್ಕಿ ಹೊಡೆಯಿತು ಅನ್ನಬೇಕಾದ್ರೆ ಆ ವಿಮಾನ ಮೇಲೆ ಹಾರಿ ಹೋಯಿತು ವಿಮಾನ ಯಾಕೆ ಬಂತು ಇಲ್ಲಿಗೆ ಅನ್ನುವಂಥ ವಿಷಯ ನಮಗೆ ಗೊತ್ತಾಗಿದ್ದು ಎರಡು ವರ್ಷ ಎರಡು ತಿಂಗಳ ನಂತರ ಆಸ್ಟ್ರೇಲಿಯಾದ ಕೆಲವು ಬಂಗಾರ ತೆಗೆಯುವ ಚಿನ್ನ ತೆಗೆಯುವಂಥ ಕಂಪನಿಗಳು ಭಾರತದ ಕೆಲವು ಕಂಪನಿಗಳನ್ನು ಒಳಗೆ ಮಾಡಿಕೊಂಡು ಮಲೆನಾಡಿನಲ್ಲಿ ಚಿನ್ನವನ್ನು ತೆಗಿಲಿಕ್ಕೆ ಹೊರಟಿದ್ದರು ಮಲೆನಾಡಿನ ಭೂಮಿಯ ಒಳಗಡೆ ಚಿನ್ನ ಮಾತ್ರವಲ್ಲ ಅಪರೂಪದ ಹಲವಾರು ಲೋಹಗಳಿವೆ ಅನ್ನೋದನ್ನು ಅವರು ಮೆಟಲ್ ಡಿಟೆಕ್ಟರ್ ಇಟ್ಕೊಂಡು ಬರೋದ್ರ ಮೂಲಕ ಕಂಡುಕೊಂಡಿದ್ದಾರೆ ಈಗ ಎಂಬತ್ತು ಸಾವಿರ ವರ್ಷಗಳ ಹಿಂದೆ ಆಸ್ಟ್ರೇಲಿಯಾದಲ್ಲಿ ಒಂದು ಅಗ್ನಿ ಪರ್ವತ ಆಸ್ಫೋಟವಾಯಿತಂತೆ ಹೀಗೆ ಆಸ್ಫೋಟವಾದ ಅಗ್ನಿಪರ್ವತದಲ್ಲಿ ಹೊರಗೆ ಹರಿದಂಥ ಲಾವಾ ರಸ ವೆಸ್ಟರ್ನ್ ಘಾಟ್ ಪಶ್ಚಿಮ ಘಟ್ಟದ ಕೆಳಗಡೆ ಹರಿದುಕೊಂಡು ಬಂದಿದೆ ಹೀಗೆ ಹರಿದುಕೊಂಡು ಬಂದಂಥ ಲಾವಾ ರಸ ಈ ಎಂಬತ್ತು ವರ್ಷಗಳಲ್ಲಿ ಅಪರೂಪದ ಲೋಹಗಳಾಗಿ ಪರಿವರ್ತನೆ ಹೊಂದಿದೆ ಈ ಲೋಹಗಳನ್ನು ತೆಗೆದು ಹಣ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಆಸ್ಟ್ರೇಲಿಯಾದವರು ಇಲ್ಲಿ ಒಂದು ಹುನ್ನಾರವನ್ನು ನಡೆಸಿದರು ಒಬ್ಬ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ದೆಹಲಿಯ ಸಿಂಹಾಸನವನ್ನು ಏರಿ ಕೂತಾಗ ಒಂದು ಫೈಲನ್ನು ಮುಂದೆ ಮುಂದೆ ತಳ್ಳಿ ಆ ಫೈಲಿಗೆ ಮಂಜೂರಾತಿಯನ್ನು ಪಡೆಯಲಿಕ್ಕೆ ಅವರು ಪ್ರಯತ್ನ ಪಟ್ಟರು ಮಲೆನಾಡಿನಲ್ಲಿ ಜನ ದಂಗೆ ಎದರು ಸುಮಾರು ಮೂವತ್ತು ಸಾವಿರ ಜನ ಪ್ರತಿಭಟನೆ ಮಾಡಿದರು ಸರ್ಕಾರ ಆ ಆದೇಶವನ್ನು ಹಿಂತೆಗೆದುಕೊಳ್ಳುವ ಹಾಗೆ ನಾವೆಲ್ಲ ಮಾಡಿದ್ವಿ ಇದರ ಉದ್ದೇಶ ಏನು ನಾನು ಹೇಳಿದ ಹಾಗೆ ಬಂಗಾರವನ್ನು ತೆಗೆಯೋದು ಬಂಗಾರ ಆಸ್ಟ್ರೇಲಿಯಾದಲ್ಲಿ ಇಲ್ಲವೇ ಆಸ್ಟ್ರೇಲಿಯಾದಲ್ಲೂ ಬಂಗಾರ ಇದೆ ಅದು ತಮ್ಮ ಮುಂದಿನ ಜನಾಂಗಕ್ಕೋಸ್ಕರ ಮೀಸಲಾಗಿಟ್ಟಿದ್ದಾರೆ ಅವರು ಬೇರೆ ಬಡ ದೇಶಗಳಿಂದ ಬಂಗಾರವನ್ನು ತೆಗೆದು ತಮ್ಮ ದೇಶವನ್ನು ಅಭಿವೃದ್ಧಿ ಮಾಡಬೇಕು ಅನ್ನೋದು ಅವರು ಅಲ್ಲದೆ ಆಸ್ಟ್ರೇಲಿಯಾದಲ್ಲಿ ಒಂದು ತೊಲ ಬಂಗಾರವನ್ನು ಭೂಮಿಯಿಂದ ತೆಗಿಲಿಕ್ಕೆ ಅದೆಷ್ಟೋ ಸಾವಿರ ರೂಪಾಯಿ ಖರ್ಚಾಗುತ್ತಂತ ಆದರೆ ಭಾರತದಂಥ ಬಡ ದೇಶದಲ್ಲಿ ಗಂಡಸಿಗೆ ಏಳು ರೂಪಾಯಿ ಹೆಂಗಸಿಗೆ ಹನ್ನೆರಡು ಆಣೆ ಕೊಟ್ಟರೆ ಕೂಲಿ ಮಾಡ್ತಾರೆ ಇಲ್ಲಿ ಇಷ್ಟೇ ಅಲ್ಲ ಅವರ ಪ್ಲ್ಯಾನ್ ಪ್ರಕಾರ ಮಲೆನಾಡಿನಲ್ಲಿ ಹೀಗೆ ಉದ್ದುದ್ದಕ್ಕೆ ಕೊಳವೆಗಳನ್ನು ಬಾವಿಗಳನ್ನು ಹೊಡೆದು ನೂರು ಮೀಟರ್ ಆಳಕ್ಕೆ ಹೋಗಿ ಅಲ್ಲಿ ಇರುವಂಥ ಟನ್ನಲ್ ಮಕ್ಕನ್ನು ಸುರಂಗದ ಒಳಗಡೆ ಸಿಗುವಂಥ ಎಲ್ಲ ವಸ್ತುಗಳನ್ನು ತಂದು ಮೇಲ್ಗಡೆ ಇರುವಂಥ ಕಾಡಿನ ಮೇಲೆ ಹರಡಿ ಹಾಕಿದರೆ ಅವರಿಗೆ ಬಂಗಾರ ತೆಗಿಲಿಕ್ಕೆ ಅನುಕೂಲ ಆಗುತ್ತೆ ಈ ರೀತಿ ಕೆಲಸ ಮಾಡೋದರಿಂದ ಅವರು ಏನು ನೂರು ಅಡಿ ಒಳಗೆ ಹೋಗಿ ಮತ್ತೆ ಸುರಂಗಗಳನ್ನು ಕೊರೆದು ಅಲ್ಲಿಂದ ಏನು ಮಣ್ಣನ್ನು ಬಂಡೆಯನ್ನು ತಂದು ಮೇಲೆ ಹಾಕ್ತಾರೆ ಈ ಪ್ರದೇಶದಲ್ಲಿ ಮತ್ತೆ ಎರಡು ಸಾವಿರ ವರ್ಷಗಳವರೆಗೆ ಮರ ಗಿಡ ಬಳ್ಳಿ ಏನೂ ಬೆಳೆಯೋದಿಲ್ಲ ಬಂಜರು ನೆಲ ನಮ್ಮದಾಗುತ್ತೆ ಬಂಗಾರ ಅವರದ್ದಾಗುತ್ತೆ ಈ ರೀತಿಯ ಹುನ್ನಾರಗಳನ್ನು ಮಾಡಿ ನಮ್ಮ ದೇಶಗಳ ಸರ್ಕಾರವನ್ನು ಸರ್ಕಾರಿ ಅಧಿಕಾರಿಗಳನ್ನು ಮರಳು ಮಾಡಿ ಈ ವಿದೇಶಿ ಕಂಪನಿಗಳು ಆಟ ಆಡ್ತಾ ಇರೋದನ್ನು ನಾವು ದಯವಿಟ್ಟು ನೋಡಬೇಕು ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಒಂದು ಸುದ್ದಿಯನ್ನು ನಾನು ಓದಿದೆ ಯಾವುದೋ ಒಂದು ಸರ್ಕಾರ ಒಂದು ವಿದೇಶಿ ಕಂಪನಿ ನಮ್ಮ ದೇಶದ ಒಂದು ನದಿಯನ್ನೇ ಕೊಂಡ್ಕೊಂಡ್ಬಿಟ್ಟಿದೆ ಬಾಟ್ಲಿ ನೀರನ್ನು ಮಾಡಲಿಕ್ಕೆ ನೀರನ್ನು ಶುದ್ಧೀಕರಿಸಿ ನಮ್ಮ ಜನರಿಗೆಲ್ಲ ಹದಿನೈದು ರೂಪಾಯಿಗೆ ಒಂದು ಬಾಟ್ಲಿ ಅಂತ ಮಾರಲಿಕ್ಕೆ ಒಂದು ನದಿಯನ್ನೇ ಅದು ಕೊಂಡ್ಕೊಂಬಿಟ್ಟಿದೆ ಈ ರೀತಿಯ ಹುನ್ನಾರಗಳು ನಡೀತಾ ಇರಬೇಕಾದರೂ ಕೂಡ ನಾವೆಲ್ಲ ಕಣ್ಣು ಮುಚ್ಚಿಕೊಂಡು ಕೂತಿದ್ದೇವೆ ಹಾಗೆಯೇ ನಾವು ಗಣಿಗಾರಿಕೆ ಬಗ್ಗೆ ಮಾತಾಡ್ತೇವೆ ಗಣಿಗಾರಿಕೆ ಅಂತಂದರೆ ಕೇವಲ ಭೂಮಿಯ ಅದಿರನ್ನು ತೆಗೆಯೋದಷ್ಟೇ ಅಲ್ಲ ಒಂದು ಘಟ್ಟ ಪ್ರದೇಶದಲ್ಲಿ ನೀವು ಗಣಿಗಾರಿಕೆ ಮಾಡ್ತೀವಿ ಅಂತಂದರೆ ಆ ಬೆಟ್ಟ ಗುಡ್ಡಗಳು ಮಾಯವಾಗ್ತವೆ ನಮ್ಮಲ್ಲಿ ತೇಲಿ ಹೋಗುವ ಮೋಡಗಳನ್ನು ಹಿಡಿದು ಮಳೆ ತರಿಸೋದು ಈ ಬೆಟ್ಟ ಗುಡ್ಡಗಳು ಈ ಬೆಟ್ಟ ಗುಡ್ಡಗಳೇ ಮಾಯವಾದರೆ ಈ ಮೋಡಗಳು ಮುಂದೆ ಹೋಗ್ಬಿಡ್ತವೆ ಅವಕ್ಕೇನು ಕೇರಿಲ್ಲ ಈ ರೀತಿಯ ಅನಾಹುತವಾಗುತ್ತೆ ಇದನ್ನು ನಾವು ಗಮನಿಸೋದಿಲ್ಲ ಹಾಗೆಯೇ ಬೆಟ್ಟ ಗುಡ್ಡಗಳು ತಂದು ಸುರಿದ ಈ ಮಳೆ ಸಣ್ಣ ಸಣ್ಣ ಹಳ್ಳಗಳಾಗಿ ನಮ್ಮ ಊರು ಕೇರಿಯ ಸುಂದ ಸುಳಿದಾಡ್ತವೆ ಈ ಹಳ್ಳಿಗಳು ಮಾಯವಾಗ್ತಾವೆ ಈ ಪ್ರದೇಶದ ವಿಚಿತ್ರ ಅಪರೂಪದ ಪ್ರಾಣಿಗಳು ಹಾವುಗಳು ಹಕ್ಕಿಗಳು ಜಲಚರಗಳು ನಶಿಸಿ ಹೋಗ್ತವೆ ವೈದಿ ವೈವಿಧ್ಯಮಯವಾದ ಸಸ್ಯ ಸಂಕುಲ ನಾಶವಾಗುತ್ತೆ ಆಸ್ಫೋಟ ಅಗೆಯುವಿಕೆಯಿಂದ ಹಳೆ ಬಾವಿಗಳಲ್ಲಿ ನೀರಿನ ಮಟ್ಟ ಕಡಿಮೆಯಾಗುತ್ತೆ ಮಣ್ಣಿನ ಕುಸಿತ ಬಂಡೆಗಳು ಜರಿಯುವುದರಿಂದ ಇಲ್ಲಿಯ ಹಳ್ಳಗಳು ಸಿಕ್ಕಲ್ಲಿಗೆ ಧಾವಿಸಿ ಹೋಗ್ತವೆ ಗಣಿಗಾರಿಕೆಯ ಮತ್ತೊಂದು ಭೀತಿ ಅಂತಂದರೆ ಭೂಕಂಪದ ಅದಿರು ತೆಗೆಯುವ ನಡೆಸುವ ಆಸ್ಫೋಟ ಭೂಮಿಯ ಕಂಪನಕ್ಕೆ ಕಾರಣವಾಗುತ್ತೆ ಆದರೂ ಕೂಡ ನಾವು ಒಪ್ಕೊಂಡಿದ್ದೇವೆ ಕೆಲವೇ ಕೆಲವು ಜನ ಗಣಿಗಾರಿಕೆಯನ್ನು ಮಾಡುವುದರ ಮೂಲಕ ಇವತ್ತು ಬಂಗಾರದ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ದಾರೆ ನಮಗೆ ಆ ಗಣಿಗಾರಿಕೆಯ ಧೂಳನಷ್ಟೇ ಅವರು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತಾರರ ಚರ್ನಬಿಲ್ ದುರಂತ ನಮಗೆಲ್ಲ ಗೊತ್ತಿದೆ ಸುಮಾರು ಚರ್ನಬೆಲ್ ದುರಂತ ಅಣುಸ್ತಾವರಕ್ಕೆ ಕಾರಣವಾದದ್ದು ಈ ಅಣು ಸ್ಥಾಪಿಸುವ ವಿಷಯದಲ್ಲೂ ಕೂಡ ನಾವು ಇವತ್ತು ಬಹಳ ಮುಂದಿದ್ದೇವೆ ಇದರ ಬಗ್ಗೆಯೂ ನಾವು ಇವತ್ತು ಯೋಚಿಸಬೇಕಾಗಿದೆ ವಿಶ್ವ ಆರೋಗ್ಯ ಸಂಸ್ಥೆಯ ವರದಿ ಪ್ರಕಾರ ಚರ್ ಚರ್ನಬೆಲ್ ದುರಂತದಿಂದ ಯುಕ್ರೇನ್ ಬೇಲರಸ್ ರಷ್ಯಾದ ನಲವತ್ತೊಂಬತ್ತು ಲಕ್ಷ ಜನ ಹಾನಿಗೆ ಒಳಗಾಗಿದ್ದಾರೆ ಎರಡು ಕೋಟಿ ಇಪ್ಪತ್ತು ಲಕ್ಷ ಜನ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಲ್ಲಿಯ ಇಪ್ಪತ್ತು ಲಕ್ಷ ಜನರಿಗೆ ಕ್ಯಾನ್ಸರ್ ಬರಬಹುದು ಅನ್ನುವಂಥ ಮಾತನ್ನು ಅಲ್ಲಿಯ ವೈದ್ಯರು ಹೇಳಿದ್ದಾರೆ ಇಷ್ಟಿದ್ರೂ ಕೂಡ ಅಣು ವಿದ್ಯುತ್ತಿನ ಬಗ್ಗೆ ಅಣು ಕೈಗಾರಿಕೆಗಳನ್ನು ಸ್ಥಾಪಿಸುವುದರ ಬಗ್ಗೆ ಪರಮಾಣುವಿನ ಬಗ್ಗೆ ನಮ್ಮ ವ್ಯಾಮೋಹ ಇವತ್ತಿಗೂ ಕಡಿಮೆ ಆಗಿಲ್ಲ ಅನ್ನೋದನ್ನು ನಾವು ತಿಳ್ಕೋಬೇಕಾಗಿದೆ ಈ ರೀತಿಯಲ್ಲಿ ನಾವು ನಮ್ಮ ಇಡೀ ಪರಿಸರವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿ ಇವತ್ತು ನಾವು ಬದುಕ್ತಾ ಇದ್ದೇವೆ ಅನ್ನೋದು ಭಾಳ ದೊಡ್ಡ ದುರಂತ ಅಂತ ನಾನು ಅಂದ್ಕೊಂಡಿದ್ದೇನೆ ಇಂಥ ಸವಾಲನ್ನು ನಾವು ಎದುರಿಸಬೇಕು ಹೇಗೆ ಈ ರೀತಿಯಲ್ಲಿ ನಮ್ಮ ಭೂಮಿಯನ್ನು ನಾಶ ಮಾಡದೇ ಇರುವ ಹಾಗೆ ನಾವು ಇಟ್ಟುಕೊಳ್ಳಬೇಕಾದ್ದು ಹೇಗೆ ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸಿದರೆ ಬಹುಶಃ ನಮ್ಮ ಭೂಮಿ ಒಂದೇ ಭೂಮಿ ನಮಗೆ ಇರೋದು ನಮ್ಮದಾಗಿ ಉಳಿಯುತ್ತೆ ಅನ್ನುವಂಥ ವಿಶ್ವಾಸ ನನಗಿದೆ ಇದಕ್ಕೆ ಕೆಲವು ವಿಜ್ಞಾನಿಗಳು ಕೆಲವೊಂದು ನಿಯಮಗಳನ್ನು ಕೊಟ್ಟಿದ್ದಾರೆ ನಾವೆಲ್ಲ ನಿಸರ್ಗ ಪ್ರೇಮಿಗಳಾಗಬೇಕು ಕವಿಗಳಾಗಬೇಕು ಅಂತ ನಾನು ಹೇಳೋದಿಲ್ಲ ನಿಸರ್ಗವನ್ನು ಪ್ರೀತಿಸುವಂಥವ ಒಂದು ಹಸಿರು ಗಿಡವನ್ನು ಬೆಳೆಸುವಂತಹ ಆ ಹಸಿರು ಗಿಡದಲ್ಲಿ ಹಸಿರು ಮರದಲ್ಲಿ ಇರುವಂಥ ಸೊಬಗನ್ನು ಅರ್ಥ ಮಾಡಿಕೊಳ್ಳುವಂಥ ವ್ಯಕ್ತಿತ್ವವನ್ನು ನಾವು ಬೆಳೆಸ್ಕೋಬೇಕು ನಮ್ಮ ಮಕ್ಕಳು ಎಷ್ಟು ಜನ ಬೆಳೆದಿಂಗಳನ್ನ ನೋಡಿದಾರೋ ನನಗೆ ಗೊತ್ತಿಲ್ಲ ಬೆಂಗಳೂರಿನ ಭಾಳ ಜನ ಮಕ್ಕಳು ಬೆಳೆದಿಂಗಳನ್ನು ನೋಡಿದ್ದೀರಾ ನಾನು ಭಾಳ ಜನ ಕೇಳಿದ್ದೇನೆ ಬೆಳೆದಿಂಗಳನ್ನು ನೋಡಿದ್ದೀರಾ ಅಂತ ಹೇಗಿರುತ್ತೆ ಅಂತವ್ರು ನನ್ನನ್ನು ಕೇಳಿದ್ದಾರೆ ಬೆಳೆದಿಂಗಳನ್ನ ನಾವು ನೋಡಿಲ್ಲ ಸೂರ್ಯ ಹುಟ್ಟುವುದನ್ನು ನಾವು ನೋಡಿಲ್ಲ ಸೂರ್ಯ ಮುಳುಗೋದನ್ನು ನಾವು ನೋಡಿಲ್ಲ ಪರಿಸರದಿಂದ ನಾವು ಭಾಳ ದೂರ ಇದ್ದೇವೆ ಈ ದುರಂತದಿಂದ ತಪ್ಪಿಸಬೇಕಾಗಿದೆ ಹಾಗೆಯೇ ಗಿಡ ಮರಗಳನ್ನು ಬೆಳೆಸುವ ದಿಕ್ಕಿನಲ್ಲಿ ನಾವೆಲ್ಲ ಯೋಚನೆಯನ್ನು ಮಾಡಬೇಕು ಇವತ್ತು ನಮ್ಮ ಯೋಚನೆ ಏನಿದೆ ಮರಗಳನ್ನು ಕಡಿಯುವುದರಲ್ಲಿದೆ ಕಡದ ಮರಗಳನ್ನು ಸಾಗಿಸುವುದರಲ್ಲಿದೆ ಅದು ನಮ್ಮ ಧ್ಯೇಯವಾಗಬಾರದು ಮರಗಿಡಗಳನ್ನು ನಾವು ಖಂಡಿತ ಬೆಳೆಸಬೇಕು ಸೂರ್ಯ ಶಕ್ತಿಯ ಬಳಕೆ ಎಲ್ಲ ಕ್ಷೇತ್ರಗಳಲ್ಲೂ ಆಗಬೇಕಾದ್ದು ಬಹಳ ಮುಖ್ಯ ಬಹಳ ಉಚಿತವಾಗಿ ನಮಗೆ ಸೂರ್ಯ ಶಕ್ತಿ ಸಿಗುತ್ತೆ ಬಹಳ ಒಳ್ಳೆಯ ರೀತಿಯಲ್ಲಿ ಸೂರ್ಯ ಶಕ್ತಿ ನಮಗೆ ಸಿಗುತ್ತೆ ವಿನೋಬಾಜಿಯವರು ಪಾದಯಾತ್ರೆ ಹೋಗ್ತಾ ಇರಬೇಕಾದ್ರೆ ಮುಂದಗಡೆ ಇದ್ದವ ಮನುಷ್ಯ ಅವರಿಗೆ ಅಡ್ಡ ಬಂದಂತೆ ವಿನೋಬಾಜಿಯ ಮೇಲೆ ಆ ಮನುಷ್ಯನ ಬಿಸಿಲು ನೆರಳು ಬಿತ್ತು ವಿನೋಬಾಜಿಯವನಿಗೆ ಕರೆದು ಹೇಳಿರಂತೆ ನನ್ನ ಮೇಲೆ ನೆರಳು ಬೀಳಿಸ್ತಿದೆಯಾ ನೀನು ಆ ಸೂರ್ಯ ದೇವ ಎಲ್ಲರಿಗೂ ಉಚಿತವಾಗಿ ಬಿಸಿಲನ್ನು ಕೊಟ್ಟಿದ್ದಾನೆ ನನಗೂ ಆ ಉಸಿಲು ಉಚಿತ ಬಿಸಿಲನ್ನು ಪಡೆದುಕೊಳ್ಳುವಂಥ ಅವಕಾಶ ಕಲ್ಪಿಸಿಕೊಡುವ ಸ್ವಲ್ಪ ಪಕ್ಕಕ್ಕೆ ಸರಿ ಅನ್ನಂತೆ ಹೀಗೆ ಸೂರ್ಯನ ರಶ್ಮಿಯನ್ನು ಸೂರ್ಯನ ಬೆಳಕನ್ನು ಬಳಸುವಂಥ ಒಂದು ಹೊಸ ವಿಧಾನವನ್ನು ನಾವು ಕಳ್ಕೊಬೇಕಾಗಿದೆ ತಾಜ್ಯ ವಸ್ತುಗಳ ವೈಜ್ಞಾನಿಕ ನಿರ್ವಹಣೆಯನ್ನು ನಾವು ಮಾಡಬೇಕಾಗಿದೆ ವೈಜ್ಞಾನಿಕವಾಗಿ ತ್ಯಾಜ್ಯ ವಸ್ತುಗಳನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡ್ಬೋದು ಯಾವ ರೀತಿಯಲ್ಲಿ ಅವುಗಳನ್ನು ಡಿಸ್ಪೋಸ್ ಮಾಡ್ಬೋದು ಅದನ್ನು ನಾವು ತಿಳ್ಕೊಬೇಕಾಗಿದೆ ನೀರಿನ ನಿರ್ವಹಣೆ ಬಹಳ ಮುಖ್ಯವಾದದ್ದು ನೀರು ದಿನ ಹೋದ ಹಾಗೆ ಕಡಿಮೆ ಆಗ್ತಾ ಇದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ ಆದರೆ ವಿಜ್ಞಾನಿಗಳು ಏನು ಹೇಳ್ತಾರೆ ನೀರು ಕಡಿಮೆ ಆಗ್ತಾ ಇಲ್ಲ ಆದರೆ ಯಾರಿಗೆ ನೀರು ದೊರೆಯಬೇಕು ಅವರಿಗೆ ನೀರು ದೊರೀತಾ ಇಲ್ಲ ಯಾರಿಗೆ ನೀರು ದೊರೆಯುತ್ತದೋ ಅವರು ಯಥೇಚ್ಛವಾಗಿ ಅದನ್ನು ಬಳಸ್ತಾ ಇದ್ದಾರೆ ನೀರಿನ ಬಳಕೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋ ಮಾತನ್ನು ವಿಜ್ಞಾನಿಗಳು ಹೇಳ್ತಾರೆ ನೀರು ದುರ್ಬಲವಾಗಿದೆ ಅಂತಲ್ಲ ನೀರು ಕಡಿಮೆ ಆಗಿದೆ ಅಂತಲ್ಲ ನೀರಿನ ಬಳಕೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋ ಮಾತು ಇದನ್ನು ನಾವು ದಯವಿಟ್ಟು ಗಮನಿಸಬೇಕು ಬಹುಶಃ ನಮ್ಮ ಮನೆಗಳಲ್ಲಿ ನಲ್ಲಿಯನ್ನು ತಿರುಗಿಸಿ ಇಟ್ಟರೆ ಅದು ತಾನಾಗಿಯೇ ನಿಲ್ಲಬೇಕೇ ಹೊರತು ನಾವು ಯಾವತ್ತೂ ನೀರನ್ನು ನಿಲ್ಲಿಸೋದಿಲ್ಲ ನಮ್ಮ ಕಾರ್ಗಳಿಗೆ ನಮ್ಮ ಬಸ್ಸುಗಳಿಗೆ ನಮ್ಮ ವಾಹನಗಳಿಗೆ ನೀರಿನ ಸ್ನಾನ ಮಾಡುವಷ್ಟು ನಾವು ಕೂಡ ಸ್ನಾನ ಮಾಡೋದಿಲ್ಲ ಈ ರೀತಿಯಲ್ಲಿ ನೀರಿನ ದುರ್ಬಳಕೆ ಆಗ್ತಾ ಇರೋದನ್ನು ದಯವಿಟ್ಟು ನಾವು ಗಮನಿಸಬೇಕು ಹಾಗೆಯೇ ಶಬ್ದ ಮಾಲಿನ್ಯವನ್ನು ತಡೆಯೋದು ವಾಯು ಮಾಲಿನ್ಯವನ್ನು ತಡೆಯೋದು ಜನಸಂಖ್ಯೆಯನ್ನು ತಡೆಯೋದು ಇದು ಭಾಳ ಮುಖ್ಯ ಭಾಳ ವರ್ಷಗಳಿಂದ ಈ ಮಾತನ್ನು ನಾವು ಹೇಳ್ತಾ ಇದ್ದೇವೆ ಆದರೂ ಕೂಡ ಜನಸಂಖ್ಯೆಯನ್ನು ತಡೆಯಲಿಕ್ಕೆ ನಮ್ಮ ಕೈಲಿ ಇವರೆಗೂ ಆಗಿಲ್ಲ ಇದರ ಜೊತೆಯಲ್ಲಿ ಅನವಶ್ಯಕ ಅಲಂಕರಣಗಳನ್ನು ನಾವು ಕಡಿಮೆ ಮಾಡಬೇಕು ನಾನು ಬೆಂಗಳೂರಿನಲ್ಲಿ ಎರಡು ದಿವಸಗಳಿಂದ ತಿರುಗಾಡ್ತಾ ಇದ್ದೇನೆ ಇಲ್ಲಿ ಎಲ್ಲೆಲ್ಲಿ ಲೈಟ್ಗಳನ್ನು ಹಾಕಿದ್ದಾರೆ ಯಾವ್ಯಾವ ಮರಗಳಿಗೆ ಬಳ್ಳಿ ದೀಪಗಳನ್ನು ಹಚ್ಚಿದ್ದಾರೆ ಯಾವ್ಯಾವ ಕಂಬಗಳಿಗೆ ದೀಪಗಳನ್ನು ತೂಗು ಹಾಕಿದ್ದಾರೆ ಅನ್ನೋದು ನೋಡಿದಾಗ ನನಗೆ ಭಾಳ ಸಂಕಟ ಆಗುತ್ತೆ ನಮ್ಮ ಶರಾವತಿಯ ಜನ ಯಾವ ತ್ಯಾಗವನ್ನು ಮಾಡಿ ಈ ನಾಡಿಗೆ ವಿದ್ಯುತ್ತನ್ನು ಕೊಟ್ಟರು ಅವರ ತ್ಯಾಗಕ್ಕೆ ಬೆಲೆ ಇಲ್ಲದೆ ಹೋಯ್ತಲ್ಲ ಅಂತ ನನಗೆ ಅನಿಸ್ತಾ ಇದೆ ಅನವಶ್ಯಕವಾಗಿ ಅಲಂಕರಣ ಮಾಡೋದನ್ನು ಅಲಂಕಾರಕ್ಕಾಗಿ ವಿದ್ಯುತ್ತನ್ನು ಬಳಸೋದನ್ನು ದಯವಿಟ್ಟು ನಾವು ಕಡಿಮೆ ಮಾಡಬೇಕಾಗಿದೆ ಹಾಗೆಯೇ ಪ್ಲಾಸ್ಟಿಕ್ ಬಳಕೆಯ ಬಗ್ಗೆ ನಾವು ಕಡಿವಾಣವನ್ನು ಹಾಕಬೇಕಾಗಿದೆ ಪ್ಲಾಸ್ಟಿಕ್ಕನ್ನು ನಾವು ಹೆಚ್ಚು ಹೆಚ್ಚು ಬಳಸಿದಷ್ಟು ಅದು ಹೆಚ್ಚೆಚ್ಚು ಅಪಾಯಕಾರಿ ಕೆಲಸವನ್ನು ಉಂಟು ಮಾಡೋದರಿಂದ ಅದರ ಬಳಕೆಯ ಬಗ್ಗೆ ನಾವು ಯೋಚಿಸಬೇಕಾಗಿದೆ ಕೆಲವೊಂದು ಧಾರ್ಮಿಕ ನಂಬಿಕೆಗಳು ಕೂಡ ನಮ್ಮ ಪರಿಸರದ ನಾಶಕ್ಕೆ ಪರಿಸರವನ್ನು ನಾವು ವಿಪರೀತವಾಗಿ ಬೆಳೆಸ್ಕೊಳ್ಳಿಕ್ಕೆ ಕಾರಣವಾಗ್ತಾ ಇರೋದನ್ನು ಕೂಡ ನಾವು ಗಮನಿಸಬೇಕು ಬಹಳ ಮುಖ್ಯವಾಗಿ ನಮ್ಮ ಸರಳ ಜೀವನ ನಾವು ಸರಳವಾದ ರೀತಿಯಲ್ಲಿ ಬದುಕಿದರೆ ಸರಳವಾದ ರೀತಿಯಲ್ಲಿ ನಮ್ಮ ಬದುಕನ್ನು ರೂಪಿಸಿಕೊಂಡರೆ ಬಹುಶಃ ಪರಿಸರ ನಮಗೆ ಉಳಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇನ್ನು ಕೊನೆಯದಾಗಿ ಸರ್ಕಾರ ಪರಿಸರವನ್ನು ಉಳಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಹಲವಾರು ಕಾನೂನುಗಳನ್ನು ಮಾಡಿದೆ ತುಂಬ ಕಾನೂನುಗಳಿದೆ ಪರಿಸರ ಕಾನೂನು ತುಂಬ ಇವೆ ಅವುಗಳನ್ನು ಅಧ್ಯಯನ ಮಾಡಿದರೆ ಅವುಗಳನ್ನು ನಮ್ಮ ಬದುಕಿನಲ್ಲಿ ಅನುಷ್ಠಾನಗೊಳಿಸಿದರೆ ಬಹುಶಃ ಪರಿಸರ ಖಂಡಿತ ಉಳಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ಭಾಳ ವಿಸ್ತಾರವಾದ ಭಾಳ ವಿಶೇಷವಾದ ವ್ಯಾಪಕವಾದ ಒಂದು ವಿಷಯವನ್ನು ಕುರಿತು ನಾನು ನಿಮ್ಮ ಜೊತೆಯಲ್ಲಿ ಮಾತಾಡಿದ್ದೇನೆ ನಿಮಗೆ ಕೆಲವು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದೇನೆ ಇನ್ನೂ ಹೆಚ್ಚು ಮಾತಿನ ಅವಶ್ಯಕತೆ ಇಲ್ಲ ನನಗೆ ಕೊಟ್ಟಂಥ ಸಮಯ ಕೂಡ ಆಗ್ತಾ ಇರೋದರಿಂದ ನಾನು ನನ್ನ ಈ ಮಾಸ್ ಭಾಷಣವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇರುವುದೊಂದೇ ಭೂಮಿ ಅನ್ನೋ ಮಾತನ್ನು ನೀವು ಕೇಳಿದ್ದೀರ ನಮಗೆ ಮತ್ತೊಂದು ಭೂಮಿ ಇಲ್ಲ ಈ ಭೂಮಿ ಹೋಯಿತು ಇದು ನಾಶವಾಯಿತು ಒಂದು ಸವಾಲಾಗಿ ನಮ್ಮನ್ನು ಕಾಡ್ತು ಅಂತಂದರೆ ಅನಾಥರಾಗುವವರು ದಿಕ್ಕು ತಪ್ಪುವವರು ಬೀದಿಗೆ ಬೀಳುವವರು ನಾವು ಮಾತ್ರ ಪಕ್ಷಿಗಳು ಪ್ರಾಣಿಗಳು ಅವುಗಳ ಬದುಕಿನ ಬಗ್ಗೆ ನಾವು ಯಾವತ್ತೂ ಯೋಚನೆಯನ್ನು ಮಾಡಿದವರಲ್ಲ ನಮ್ಮ ಬದುಕಿನ ಬಗ್ಗೆಯೇ ಯೋಚನೆ ಮಾಡಿದವರು ನಾವು ಈ ಕಾರಣಕ್ಕೋಸ್ಕರ ಮತ್ತೊಂದು ಸಾರಿ ನಮ್ಮ ಬದುಕಿನ ಬಗ್ಗೆ ವಿಚಾರವನ್ನು ಹರಿಸುತ್ತಾ ನಮ್ಮ ಸುತ್ತಲಿನ ಪರಿಸರವನ್ನು ನಮ್ಮ ಸುತ್ತಲಿನ ಎನ್ವಾರನ್ಮೆಂಟನ್ನು ನಮ್ಮ ಇಕಾಲಜಿ ಸಿಸ್ಟಮನ್ನು ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನ ಪಡೋಣ ಅನ್ನೋ ಮಾತನ್ನು ಹೇಳ್ತಾ ನನಗೆ ಇಲ್ಲಿಗೆ ಬರಮಾಡಿಕೊಂಡು ಈ ಉಪನ್ಯಾಸವನ್ನು ನೀಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಸ್ತಿ ಟ್ರಸ್ಟಿಗೆ ಹಾಗೂ ಗೋಖಲೆ ಸಾರ್ವಜನಿಕ ಸಂಸ್ಥೆಗೆ ನನ್ನ ವಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಿಮಗೆಲ್ಲ ನಮಸ್ಕಾರ ನಾಳೆ ದಿವಸದ ಕಾರ್ಯಕ್ರಮ ನಾಳೆ ಸಂಜೆ ಕೆ ಎಸ್ ನರಸಿಂಹಸ್ವಾಮಿಯವರ ದಾಂಪತ್ಯ ಕಾವ್ಯ ಈ ವಿಷಯ ಕುರಿತು ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರ ಉಪನ್ಯಾಸ ಇರುತ್ತೆ ನಾಳೆ ಸಂಜೆ ನಾವು ನಿರೀಕ್ಷೆ ಮಾಡಿದಂತೇನೆ ಆದರಣೀಯ ನಾ ಡಿಸೋಜ ಅವರು ಅನೇಕ ವಿಷಯಗಳನ್ನು ಕುರಿತು ನಾವು ಯೋಚನೆ ಮಾಡುವ ಹಾಗೆ ನಮಗೆ ಪ್ರಚೋದನೆ ಕೊಟ್ಟಿದ್ದಾರೆ ವಿಪುಲವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎಲ್ಲ ಹೇಳಬಹುದಾದನ್ನೆಲ್ಲ ಒಂದೇ ಮಾತಿನಲ್ಲಿ ಕವಿವಾಕ್ಯ ಬಹಳ ಹಿಂದೆಯೇ ಹೇಳಿತ್ತು ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ಅದು ಒಂದು ಸೂತ್ರ ಇಟ್ಕೊಂಡ್ರೂ ನಾವು ನಮಗೆ ನಮ್ಮ ಜೀವನ ಉದ್ಧಾರ ಮಾಡಿಕೊಳ್ಳೋಕ್ಕೆ ಸಾಕಾಗತ್ತೆ ಇದು ಸ ಹಿಂದೆ ಎಲ್ಲ ಎಲ್ಲಿಯವರೆಗೆ ಈ ಸಾಮರಸ್ಯ ಇತ್ತೋ ಅಲ್ಲಿವರೆಗೆ ಮಾನವತೆ ನೆಮ್ಮದಿಯಾಗಿತ್ತು ಆದರೆ ಇದು ಯಾವಾಗ ವ್ಯತ್ಯಾಸ ಆಯಿತು ಅದರಲ್ಲಿ ಒಂದು ವಾಟರ್ ಶೆಡ್ ಗುರುತು ಮಾಡಬಹುದು ಅಂದರೆ ಯಾವುದು ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಕರೀತೀವಿ ಅದು ಅದರ ಉದ್ದೇಶವೇ ಕಾಂಕ್ವೆಸ್ಟ್ ಆಫ್ ನೇಚರ್ ಅಂತ ಇವ್ರು ಏನು ಬೈಬಲಿನ ಉದಾಹರಣೆ ತಗೊಂಡು ಡಿಸೋಜಾ ಅವ್ರು ಹೇಳಿದ್ರು ಹಾಗೇ ಇಂಡಸ್ಟ್ರಿಯಲ್ ರೆವಲ್ಯೂಷನಿನ ಉದ್ದೇಶನೇ ಎಸ್ಟ್ಯಾಬ್ಲಿಷಿಂಗ್ ಕಾಂಕ್ವೆಸ್ಟ್ ಓವರ್ ನೇಚರ್ ಇನ್ನೂ ಆಗೋದೆಲ್ಲ ದುಷ್ಫಲ ಹಾಗೆ ಆಯಿತು ಸೊ ಈಗ ಪ್ರಕೃತಿ ಸೇಡ್ ತೀರಿಸ್ಕೊಳ್ತಾ ಇದೆ ದುರಂತ ಅಂದರೆ ಯಾವ ತಾಂತ್ರಿಕತೆಯಿಂದ ಈ ಸಮಸ್ಯೆಗಳೆಲ್ಲ ಬಂದವೋ ಅದೇ ವಿಜ್ಞಾನ ತಂತ್ರಜ್ಞಾನದಿಂದ ನಾವು ಇದಕ್ಕೆ ಪರಿಹಾರವನ್ನು ಕೂಡ ನಿರೀಕ್ಷೆ ಮಾಡ್ತಾ ಇದ್ದೇವೆ ಯಾವ ತಂತ್ರಜ್ಞಾನದಿಂದ ಸಮಸ್ಯೆ ಬಂತೋ ಅದೇನೇ ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡುತ್ತೆ ಅನ್ನುವ ಭ್ರಮೆಯಲ್ಲಿ ನಾವೆಲ್ಲ ಇದ್ದೀವಿ ಇದೊಂದು ದೊಡ್ಡ ದುರಂತ ನಾವು ಜೀವನ ಶೈಲಿ ಅದನ್ನು ನಾವು ಅವಲೋಕನ ಮಾಡಿದ್ರೆ ತುಂಬ ಪ್ರಯೋಜನ ಆಗತ್ತೆ ಒಂದು ಆರೋಗ್ಯಕರವಾದ ಸಾಮರಸ್ಯಪೂರ್ಣವಾದ ಒಂದು ಜೀವನ ಶೈಲಿಯನ್ನು ರೂಢಿಸಿಕೊಳ್ಳೋದ್ರಿಂದ ಅನೇಕ ಸಮಸ್ಯೆಗಳು ಪರಿಹಾರ ಆಗ್ತವೆ ದಿನೇ ದಿನೇ ನೀರು ಗಾಳಿ ಎಲ್ಲ ಸಮಸ್ಯೆಗಳು ಆಗಿದ್ದರೂ ಏನೋ ವಿಜ್ಞಾನ ಪರಿಹಾರ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡತ್ತೆ ಅನ್ನೋ ಭ್ರಮೆಯನ್ನು ನಾವು ಬಿಡಬೇಕು ಪರಿಸರ ಅನ್ನೋದು ನೀರು ಬೆಟ್ಟ ಎಲೆ ಅನ್ನೋ ವಸ್ತುವಲ್ಲ ಅವರು ಪ್ರಾರಂಭದಲ್ಲೇ ಅವರು ಸ್ಪಷ್ಟ ಮಾಡಿದ್ರು ಏನು ಈ ಜೀವ ಜೀವ ಸಂಬಂಧ ಇದೆ ಈ ಸೂಕ್ಷ್ಮವಾದ ಸಂಬಂಧಗಳೇ ಪರಿಸಯ ಪರಿಸರ ಪರಿಸರ ಅಂದರೆ ಕೆಲವು ವಸ್ತುಗಳು ನದಿ ಬೆಟ್ಟ ಅಲ್ಲ ಏನು ಮಾನವ ತನ್ನ ಇತರ ಜೀವರಾಶಿಯೊಡನೆ ಏನು ಸಂಬಂಧ ಇಟ್ಕೊಂಡಿದ್ದಾನೆ ಅದಕ್ಕೆ ಪರಿಸರ ಅಂತ ಹೆಸರು ಇವತ್ತು ಆಗಬೇಕಾದದ್ದು ಆ ಜೀವಿಗಳ ಜೊತೆ ಏನು ಸಂಬಂಧ ಇದೆ ಅದರಲ್ಲಿ ಸಾಮರಸ್ಯವನ್ನು ನಾವು ಪುನಃಸ್ಥಾಪನೆ ಮಾಡಬೇಕಾಗಿದೆ ಆದರೆ ಸಂತೋಷ ಸಮೃದ್ಧಿ ಬೇಡ ಅಂತ ಯಾರೂ ಹೇಳೋದಿಲ್ಲ ಆದರೆ ವೇಸ್ಟೇಜ್ ಇದಂತೂ ಬೇಡ ಈ ಸಮಸ್ಯೆ ಉಂಟಾಗಿರೋದು ನೆಮ್ಮದಿಯಾಗಿ ಬದುಕೋದ್ರಿಂದ ಅಲ್ಲ ಏನು ವೇಸ್ಟೇಜ್ಗೆ ನಾವು ಒಗ್ಗು ಹೋಗಿದ್ದೇವೆ ಅದರಿಂದ ಸಮಸ್ಯೆಗಳಾಗಿವೆ ಯಾವುದೋ ಒಂದು ಜೀವನ ಶೈಲಿಯಿಂದ ನಾವು ಕಷ್ಟಪಟ್ಟು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದೀವಲ್ಲ ಅದರಿಂದಾಗಿ ಸಮಸ್ಯೆಗಳು ಬಂದಿದೆ ನಾವು ಪರಿಸರದ ಜೊತೆ ಸಹಕಾರ ಮಾಡಿದ್ರೆ ಸಾಕು ಅನೇಕ ಸಮಸ್ಯೆಗಳು ಪರಿಹಾರ ಆಗ್ತವೆ ಹುಲಿ ಬಗ್ಗೆ ಡಿಸೋಜ ಅವರು ಹೇಳಿದ್ರು ಒಂದು ಸಣ್ಣ ಅಂಶ ಹೇಳಬೇಕು ಅಂತ ಹೇಳಿದ್ರೆ ಬಂಡೀಪುರ ಅಭಯಾರಣ್ಯ ಏನಿದೆ ಅದೆಲ್ಲ ಅದರಲ್ಲಿ ಪ್ರಾಣಿಗಳು ಪಕ್ಷಿಗಳು ನೀರು ಎಲ್ಲ ಹಾಳಾಗಿ ಹೋಗಿತ್ತು ಈಗ ಪ್ರಾಜೆಕ್ಟ್ ಟೈಗರ್ ಬಂತು ಪ್ರಾಜೆಕ್ಟ್ ಟೈಗರಿನ ಅನ್ವಯದಲ್ಲಿ ಅವ್ರು ಏನು ಮಾಡಿದ್ರು ಆ ಇಡೀ ಬಂಡೀಪುರ ಅಭಯಾರಣ್ಯ ಕ್ಷೇತ್ರಕ್ಕೆ ಒಂದು ಫೆನ್ಸ್ ಹಾಕಿ ಇಟ್ಟರು ಅಲ್ಲಿ ಹ್ಯೂಮನ್ ಇಂಟರ್ಫೀರೆನ್ಸ್ ಇಲ್ಲದೇ ಇರೋ ರೀತಿಯಲ್ಲಿ ಯಾರು ಬಂದು ಡಿಸ್ಟರ್ಬ್ ಮಾಡದೇ ರೀತಿಯಲ್ಲಿ ಅವರು ಒಂದು ಬೇಲಿ ಹಾಕಿಟ್ರು ಅಷ್ಟೇ ಅವರು ಮಾಡಿದ ಕೆಲಸ ಅವರು ಬೇಲಿ ಹಾಕಿ ಬೇರೆ ಯಾರು ಮನುಷ್ಯ ಸಂಚಾರ ಅಲ್ಲಿ ಇಲ್ಲದೇ ಇರೋ ಸ್ಥಿತಿ ಯಾವಾಗ ಹತ್ತೇ ವರ್ಷಗಳಲ್ಲಿ ಅಲ್ಲಿಯ ಪ್ರಾಣಿ ಸಂತತಿ ಇಂಪ್ರೂವ್ ಆಯಿತು ಪಕ್ಷಿ ಸಂತತಿ ಇಂಪ್ರೂವ್ ಆಯಿತು ನವಿಲುಗಳು ಎಲ್ಲಿ ನೋಡಿದ್ರೆ ಅಲ್ಲಿ ನವಳು ಕಾಣಕ್ಕೆ ಶುರು ಆಯಿತು ಡ್ರೈ ಆಗಿಬಿಟ್ಟಿದ್ದ ತೊರೆಗಳೆಲ್ಲ ಮತ್ತೆ ಹರಿಯೋದಕ್ಕೆ ಶುರುವಾಯಿತು ಹತ್ತೇ ವರ್ಷಗಳಲ್ಲಿ ಕೆಲವು ಬರೆಯೋರು ಬೇಲಿ ಹಾಕಿದಷ್ಟೇ ಸರ್ಕಾರ ಮಾಡಿದ ಕೆಲಸ ಹೀಗೆ ನಾವು ಸ ಪರಿಸರ ಜೊತೆ ಸಹಕಾರ ಮಾಡಿದ್ರೆ ಸಾಕು ಬೇಕಾದಷ್ಟು ಕೆಲಸ ಆಗತ್ತೆ ಸರ್ಕಾರ ನಂಬಿದ್ರೆ ಸರ್ಕಾರ ಏನು ಮಾಡುತ್ತೆ ಸರ್ಕಾರಗಳಿಗೆ ಏನು ಮಾಡೋ ಉದ್ದೇಶವೂ ಇಲ್ಲ ಸಾಮರ್ಥ್ಯವೂ ಇಲ್ಲ ಇನ್ನೊಂದಷ್ಟು ಹಾನಿ ಮಾಡ್ಬೋದಷ್ಟೇ ಸರ್ಕಾರ ನಾವು ಪರಿಹಾರ ಜನರಿಂದಲೇ ಸಾಧ್ಯ ನಾವು ನಗರದಲ್ಲಿ ಕಸದ ರಾಶಿ ಇವತ್ತು ಎಷ್ಟು ಬೀಡಾಯಿಸಿದೆ ಈ ಸಮಸ್ಯೆ ಅಂತ ನಾವು ನೋಡ್ತಾ ಇದ್ದೀವಿ ಆದರೆ ಪ್ಲ್ಯಾಸ್ಟಿಕ್ ಬಳಸೋರು ನಾವು ನೀವು ತಾನೇ ಅದು ಸರ್ಕಾರದ ಅಧ್ಯಕ್ಷತೆಯನ್ನು ಈಗ ಪಕ್ಕಕ್ಕಿರೋಣ ಈ ಪ್ಲ್ಯಾಸ್ಟಿಕ್ ಬಳಸ್ತಾ ಇರೋರು ನಾವೆಲ್ಲ ತಾನೆ ಅದರಿಂದ ನಾವು ನಮ್ಮ ಜೀವನವನ್ನು ನಾವು ಸರಳಗೊಳಿಸ್ಕೊಳ್ಳೋದ್ರಿಂದನೇ ಅನೇಕ ಸಮಸ್ಯೆಗಳ ಒಂದು ಆಘಾತ ಕಡಿಮೆ ಆಗತ್ತೆ ಆದರೆ ಇದು ಕೇವಲ ಅನಿವಾರ್ಯ ಅನ್ನೋ ದೃಷ್ಟಿಯಿಂದ ಮಾತ್ರವಲ್ಲ ಸರಳತೆಯಲ್ಲಿ ಒಂದು ಆನಂದ ಕೂಡ ಇದೆ ಈ ದೃಷ್ಟಿಯನ್ನು ನಾವು ಬೆಳೆಸ್ಕೊಳ್ಬೇಕು ಸರಳತೆ ಈ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಅದು ನಾವು ಈ ಸರಳತೆ ಅನಿವಾರ್ಯ ಅಂತ ಹೇಳೋದು ಮಾತ್ರವಲ್ಲ ಅದಿರಲಿ ಅದಕ್ಕಿಂತ ಹೆಚ್ಚಾಗಿ ಸರಳತೆಯಲ್ಲಿ ಒಂದು ಆನಂದ ಇದೆ ಯಾವಾಗ ನಾವು ಈ ದೃಷ್ಟಿಯನ್ನು ನಾವು ಬೆಳೆಸ್ಕೊಂಡ್ರೆ ಆಗ ಪರಿಸರನೂ ಸುಧಾರಿಸತ್ತೆ ನಮ್ಮ ಜೀವನ ಸುಧಾರಿಸತ್ತೆ ನಾವೆಲ್ಲ ನೆಮ್ಮದಿಯಾಗಿ ಇರಬಹುದು ಆ ದಿಕ್ಕಿನಲ್ಲಿ ಯೋಚನೆ ಮಾಡೋಣ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಸಾಧ್ಯವಾದಷ್ಟು ಸುಧಾರಿಸ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಈ ಅನೇಕ ದಿಕ್ಕಿನಲ್ಲಿ ಯೋಚನೆ ಮಾಡೋದಕ್ಕೆ ಪ್ರಚೋದನೆಯನ್ನು ಸಾಮಗ್ರಿಯನ್ನು ಒದಗಿಸಿದ ಮಿತ್ರರಾದ ನಾ ಡಿಸೋಜ ಅವರಿಗೆ ತಮ್ಮೆಲ್ಲರ ಪರವಾಗಿ ಮಾಸ್ತಿ ಅಧ್ಯಯನ ಪೀಠ ಗೋಖಲೆ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಮಾಸ್ತಿ ಅಧ್ಯಯನ ಪೀಠದ ಸಂಚಾಲಕಿ ಡಾಕ್ಟರ್ ವಸಂತಶ್ರೀ ಅವರು ಉಪನ್ಯಾಸಕರನ್ನು ಗೌರವಿಸಬೇಕು ಅಂತ ಪ್ರಾರ್ಥನೆ ಮಾಡುತ್ತೆ